ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರರಿಗೆ ಈ ಒಂದು ಮುಂಜಾನೆಯ ಒಂದು ಧನ್ಯವಾದಗಳನ್ನ ಹೇಳ್ಕೊತೀನಿ. ಈ ದಿನದಲ್ಲೂ ದೇವರ ಕೃಪೆಯಿಂದ ನಿಮ್ಮ ಮಧ್ಯೆ ಆತನ ವಾಕ್ಯಗಳನ್ನ ಹಂಚಿಕೊಳ್ಳೋದಕ್ಕೂ ಆತನ ವಾಕ್ಯಗಳನ್ನ ಇನ್ನೂ ಸ್ಪಷ್ಟವಾಗಿ ನಾವು ಗ್ರಹಿಸ್ಕೊಳ್ಳೋದಕ್ಕೂ ದೇವರು ನಮಗೆ ಕೊಟ್ಟಿರುವಂಥ ಈ ಒಂದು ಸುಂದರವಾದ ಅವಕಾಶಕ್ಕಾಗಿಯೂ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋರಾಗಿರೋಣ. ಸಹೋದರ ಸಹೋದರರೇ, ಈ ದಿನದಲ್ಲೂ ಒಂದು ಜಕಾರ್ಯ ಪ್ರವಾದಿಯ ಪುಸ್ತಕದಿಂದ ಒಂದು ಸಣ್ಣ ವಿಷಯವನ್ನು ನಿಮ್ಮ ಮುಂದೆ ಈ ದಿನದಲ್ಲಿ ಮಾತನಾಡಲು ಬಯಸ್ತೀನಿ. ಸೊ ಈ ಒಂದು ಜಕಾರ್ಯ ಪುಸ್ತಕ ಅಂತ ಹೇಳುವಾಗ ಸಹೋದರರು ಸಹೋದರರುಗಳು ಅನೇಕ ವಿಷಯಗಳನ್ನ ಇದ್ರ ಬಗ್ಗೆ ಮಾತಾಡಿರ್ತಾರೆ. ಇದರಲ್ಲಿ ವಿಶೇಷವಾಗಿ ನಾನು ಒಂದು ವಿಷನ್ನ ಮಾತ್ರ ಈ ದಿನದಲ್ಲಿ ನಿಮ್ಮ ಮುಂದೆ ಇಡೋದಕ್ಕೆ ನಾನು ಬಯಸ್ತೇನೆ. ಸೊ ಇದು ಜಕಾರ್ಯ ಪುಸ್ತಕವನ್ನ ನಾವು ಸ್ವಲ್ಪ ಆಲೈಸಿ ನೋಡುವಾಗ ನಮಗೆ ಸ್ವಲ್ಪ ಹಿನ್ನೆಲೆ ಮಾತ್ರ ನೋಡ್ಬಿಡೋಣ. ನಾನು ಜಕಾರ್ಯ ಪುಸ್ತಕದ ಹಿನ್ನೆಲೆ ನೋಡಿಬಿಟ್ರೆ ನಮಗೆ ಈ ಪಾಠ ಬಂದು ತುಂಬ ಸುಲಭವಾಗಿ ಅರ್ಥ ಆಗೋದಕ್ಕೆ ಈ ಒಂದು ಬ್ಯಾಕ್ ಡ್ರಾಪ್ನ ನಾವು ಚೆಕ್ ಮಾಡೋಣ. ಓಕೆನಾ? ಸೊ ಇದರಲ್ಲಿ ಸಹೋದರ ಸಹೋದರರೇ, ನಾವು ನೋಡುವಂತ ವಿಷಯ ಏನು ಅಂತ ನೋಡುವಾಗ ಬ್ರದರ್ ಸ್ವಲ್ಪ ಕೇಳಿಸ್ತಾ ಇಲ್ಲ. ಬ್ರದರ್ ಕೇಳಿಸ್ತಾ ಇಲ್ವಾ? ಸಿಸ್ಟರ್ ಸ್ವಲ್ಪ ಜೋರಕ್ಕೆ ಮಾತಾಡಿ. ಬ್ರದರ್ ಓಕೆ ಓಕೆ ರೈಟ್ ಓಕೆ ಓಕೆ. ಮೈಕ್ ಏನೋ ಇದ್ರೆ ಅಥವಾ ಹೆಡ್ಫೋನ್ ಇದ್ರೆ ಹಾಕೊಂಡ್ರೆ ಚೆನ್ನಾಗಿರ್ತಾರೆ ಅಂತ. ಮೈಕ್ ಇದೆ, ಆನ್ ಮಾಡಿದ್ದೀನಿ, ಚೆಕ್ ಮಾಡಿ. ಓಕೆನಾ? ಸ್ವಲ್ಪ ಜೋರಕ್ಕೆ. ಓಕೆ ಓಕೆ ಬ್ರದರ್ ಓಕೆ. ಸೊ ಈ ಒಂದು ಸಕಾರ್ಯ ಪುಸ್ತಕವನ್ನ ನಾವು ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆಕ್ ಮಾಡುವಾಗ ಈ ಪುಸ್ತಕವನ್ನು ಜಕಾರ್ಯ ಪ್ರವಾದಿಯ ಮೂಲಕ ನಮಗೆ ಬರೆಯಲ್ಪಟ್ಟಿರೋದನ್ನ ನಾವು ನೋಡ್ತೀವಿ. ಈ ಒಂದು ಜಕಾರ್ಯ ಪುಸ್ತಕದಲ್ಲಿ ವಿಶೇಷವಾಗಿ ನಾವು ನೋಡುವಂತ ಕಾರ್ಯ ಏನು ಅಂತ ನೋಡ್ಬೇಕಾದ್ರೆ ಒಂದು 8 ವಿಷನ್ಸ್ ನ ನೋಡ್ತೀವಿ. ದರ್ಶನ ಅಂತ ಹೇಳ್ತೀವ, ವಿಷನ್ಸ್. ಸೊ ಈ 8 ವಿಷನ್ನ ನಾವು ನೋಡ್ತೀವಿ. ಈ 8 ವಿಷನ್ ಅನ್ನು ಯಾವ ಕಾಲ ಸಮಯದಲ್ಲಿ ಸಕಾರ್ಯನಿಗೆ ದೇವರು ಆತನ ದೂತರ ಮೂಲಕ ಕೊಟ್ಟು ಅಂತಲೂ ನೋಡ್ತೀವಿ. ಆ 8 ವಿಷನ್ ಅಲ್ಲಿ ಇರುವಂತ ಕಾರ್ಯಗಳನ್ನ ನಾವು ಆದಷ್ಟು ವಿಷನ್ಸ್ನ ಬ್ರದರ್ಗಳು ಆಗ್ಲೇ ನಿಮ್ಗೆ ಅದನ್ನ ಹೇಳಿರ್ತಾರೆ. ನಾನಿವತ್ತು ನೋಡುವಂತ ವಿಷನ್ ಬಂದು 4 ವಿಷನ್ ನ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಈ ಒಂದು ವಿಷನ್ ನೋಡುವಾಗ ನಾವೊಂದು ಈ ಒಂದು 8 ವಿಷನ್ ಅನ್ನು ಸ್ವಲ್ಪ ಹಂಗೆ ಒಂದು ಓವರ್ ವ್ಯೂ ನೋಡಿದ್ರೆ, ಫಸ್ಟ್ ವಿಷನ್ ಬಂದು ದ ಮ್ಯಾನ್ ಅಮಾಂಗ್ ದ ಮೈಟಿ ಟ್ರೀ ಅಂತ ಬರ್ತದ್ರಿ. ನೀವು ಕನ್ನಡದಲ್ಲಿ ಆ ಸಕಾರ್ಯ ಪುಸ್ತಕಗಳನ್ನ ಒಂದರಿಂದ ನೋಡ್ಕೊಂಡು ಹೋಗ್ಬಿಟ್ರೆ ಇದರಲ್ಲಿ ಕ್ಲಿಯರ್ ಆಗಿ ನಮ್ಗೆ ಒಂದು 8 ವಿಷನ್ ನಮ್ಮ ಒಂದು ಆಲೋಚನೆಗೆ ಬರ್ತದೆ. ಫಸ್ಟ್ ವಿಷನ್. ಸೆಕೆಂಡ್ ವಿಷನ್ ಬಂದು ದ 4 ಹಾರ್ನ್ಸ್ ಅಂಡ್ ದ 4 ಕ್ರಾಫ್ಟ್ ಮ್ಯಾನ್ ಅಂತ ಬರ್ತದೆ. ಇದು ನೀವು ಕನ್ನಡದಲ್ಲಿ ನೀವು ಇದನ್ನ ಚೆಕ್ ಮಾಡಿ. ಆಮೇಲೆ 3 ವಿಷನ್ ಬಂದು ದ ಮ್ಯಾನ್ ವಿತ್ ದ ಮೆಷರಿಂಗ್ ಲೈನ್ ಅಂತ ಬರ್ತದೆ. ಒಬ್ಬ ಮನುಷ್ಯ ಯಾವ್ದನ್ನೋ ಒಂದನ್ನ ಅವನು ಮೆಷರ್ ಮಾಡೋದನ್ನ ಇಲ್ಲಿ ತೋರಿಸ್ತಾರೆ. 4 ವಿಷನ್ ಬಂದು ಯಹೋಶುವ ಎನ್ನುವ ಪ್ರಧಾನ ಒಂದು ಹೈ ಪ್ರೀಸ್ಟ್ನ ಕ್ಲೆನ್ಸ್ ಮಾಡುವ ಒಂದು ದರ್ಶನವನ್ನ, ಒಂದು ವಿಷನ್ನ ಜಕಾರಿಯಾಗಿ ದೇವರು ತೋರಿಸ್ತಾರೆ. 5 ವಿಷನ್ನು ತುಂಬಾ ಪಾಪ್ಯುಲರ್ ಆದ ವಿಷನ್ನು, ನಮ್ಮ ಬೈಬಲ್ ಸ್ಟೂಡೆಂಟ್ ಮಧ್ಯದಲ್ಲಿ ಈ ವಿಷನ್ನ ತುಂಬಾನೇ ಒಂದು ಒಳ್ಳೆಯ ರೀತಿಯಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಈ ಸತ್ಯದ ಬೆಳಕು ನಮ್ಗೆ ದೇವರು ಕೊಟ್ಟಿದ್ದಾರೆ. ಇದು ಬಂದು ದ ಲ್ಯಾಂಪ್ ಸ್ಟ್ಯಾಂಡ್ ಅಂಡ್ ದ 2 ಆಲಿವ್ ಟ್ರೀಸ್. ಇದನ್ನ ಆಗ್ಲೇ ನೀವು ಕೇಳಿರ್ತೀರಾ, ನಮ್ಮ ಫಾಲೋ ಅಪ್ ಸ್ಟಡೀಸ್ ಅಲ್ಲೇ ಇದನ್ನ ಯೂಶುವಲ್ ಆಗಿ ಬ್ರದರ್ಸ್ ತಗೋತಾರೆ. ಇದು 5 ವಿಷನ್. 6 ವಿಷನ್ ನೋಡ್ಬೇಕಾದ್ರೆ ದ ಫ್ಲೈಯಿಂಗ್ ಸ್ಕ್ರಾಪ್. ಸೊ ಇದು 6 ವಿಷನ್. 7 ವಿಷನ್ ಬಂದು ದ ವುಮೆನ್ ಇನ್ ಅ ಬಾಸ್ಕೆಟ್. ಇದು 7 ವಿಷನ್. 8 ವಿಷನ್ ಬಂದು 4 ಚಾಲೆಂಜ್. ಇದನ್ನು ನೀವು ಆಗ್ಲೇ ಕೇಳಿರ್ತೀರಾ ಫಾಲೋ ಅಪ್ ಅಲ್ಲಿ. ಈ 4 ಚಾಲೆಂಜ್ ಬಗ್ಗೆ ಸಹೋದರಗಳು ನಿಮ್ಗೆ ಆದಷ್ಟು ಮಾಹಿತಿಗಳನ್ನ ಕೊಟ್ಟಿರ್ತಾರೆ. ಓಕೆನಾ? ಸೊ ಇವತ್ತು ನಾವು ಕಾನ್ಸಂಟ್ರೇಟ್ ಮಾಡೋದು ಏನಂದ್ರೆ
ನಾಲ್ಕನೇ ವಿಷನ್ ನ ಮಾತ್ರ ನಿಮ್ಮ ಮುಂದೆ ನನಗೆ ಕೊಟ್ಟಿರುವ ಕಾಲ ಸಮಯದಲ್ಲಿ ಈ ಫೋರ್ತ್ ವಿಷನ್ ನ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತೀನಿ ಆದಷ್ಟು ದೇವರ ಒಂದು ಕೃಪೆಯಿಂದ ನಿಮಗೆ ಆ ಒಂದು ವಿಷಯದ ಅರ್ಥಗಳನ್ನು ದೇವರು ನಿಮಗೆ ದಯಪಾಲಿಸ್ತಾರೆ ಅಂತ ಹೇಳುವ ಒಂದು ಪ್ರಾರ್ಥನೆಯಲ್ಲಿ ಈ ನಾಲ್ಕನೇ ವಿಷನ್ ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀನಿ ಸೌರ ಸೌರರೇ ಓಕೆನಾ ಸೊ ಈ ಫೋರ್ತ್ ವಿಷನ್ ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀನಿ ನಾನು ಸೊ ಇದರಲ್ಲಿ ಏನಂತ ನೋಡ್ಬೇಕಾದ್ರೆ ಈ ನಾಲ್ಕನೇ ವಿಷನ್ ಅಲ್ಲಿ ಒಂದು ಸ್ಪೆಷಾಲಿಟಿ ಏನಂದ್ರೆ ಅಲ್ಲಿ ಯೆಹೋಶುವಾ ಎನ್ನುವ ಒಂದು ಯಾಜಕನನ್ನ ದೇವರು ಅಲ್ಲಿ ಶುದ್ಧಿಗಾರ ಮಾಡೋದನ್ನ ನಾವು ವಿಷನ್ ಆಗಿ ನೋಡ್ತೀವಿ ಓಕೆನಾ ಸೊ ಇಷ್ಟೇ ಬರೋದು ನನ್ನ ಪಿಪಿಟಿ ನಾನು ಜಸ್ಟ್ ಐ ಕಮ್ ಔಟ್ ಆಫ್ ದ ಪಿಪಿಟಿ ಓಕೆ ಥ್ಯಾಂಕ್ ಯು ಸೊ ಈ ಒಂದು ವಿಷನ್ ನ ನೋಡುವಾಗ ಸೌಂದರ್ಯ ಸೌಂದರ್ಯ ನಮಗೆ ಏನು ಇದಾಗತ್ತೆ ಅಂತ ನಮಗೆ ದೇವರು ಏನ್ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ಇದು ಯಾವ ಒಂದು ಟೈಮ್ ಪೀರಿಯಡ್ ಅಲ್ಲಿ ನಡೀತು ಅನ್ನುವ ಒಂದು ವಿಷಯ ನಮಗೆ ಗೊತ್ತಾಗಬೇಕು ಅಲ್ವಾ ಇದು ಯಾವ ಒಂದು ಟೈಮ್ ಪೀರಿಯಡ್ ಅಲ್ಲಿ ನಡೀತು ಈ ಜಕಾರಿಯನಿಗೆ ದೇವರು ಯಾವ ಒಂದು ಟೈಮ್ ಅಲ್ಲಿ ಈ ಒಂದು ದರ್ಶನ ವಿಷನ್ಸ್ ನ ತೋರಿಸಿದ್ರು ಅಂತ ನೋಡ್ಬೇಕಾದ್ರೆ ಇದು ಬ್ಯಾಬಿಲೋನ್ ಅಥವಾ ನೆಬುಕದ್ನೆಜರ್ ಇಸ್ರೇಲ್ ಜನಾಂಗವನ್ನ ಆ ಒಂದು ಸೆರೆಮನೆಗೆ ಕರ್ಕೊಂಡು ಹೋಗ ಆದ್ಮೇಲೆ ಅವರು ಮತ್ತೆ ಯೆರೂಸಲೇಮ್ಗೆ ಹಿಂದಿರುಗುವ ಒಂದು ಕಾಲ ಸಮಯ ಒಂದು ಒಂದು ಬಿಗ್ ಟೈಮ್ ಪೀರಿಯಡ್ ಅದರಲ್ಲಿ ಯೆರೂಸಲೇಮ್ಗೆ ಬಂದಿರುವ ಒಂದಷ್ಟು ಯಹೂದ್ಯರು ಯೆರೂಸಲೇಮನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡೋದು ಅಥವಾ ಪುನರ್ ನಿರ್ಮಾಣ ಮಾಡೋದಕ್ಕೆ ಅವರು ಪ್ರಾರಂಭಿಸಿರುವ ಒಂದು ಕಾಲ ಸಮಯ ಅದು ಮಾತ್ರವಲ್ಲದೆ ಅಲ್ಲಿ ಮೇದೋ ಪರ್ಷಿಯಾ ರಾಜ್ಯದ ಒಂದು ಪ್ರಾರಂಭ ಇದೆಲ್ಲನೇ ಒಂದು ಕಾಲ ಸಮಯವಾಗಿತ್ತು ಜಕರ್ಯನಿಗೆ ಈ ಒಂದು ವಿಷಯಗಳನ್ನ ತಿಳಿಸಿದ್ದಾರೆ ಇಲ್ಲಿ ನಾವು ಈ ನಾಲ್ಕನೇ ವಿಷನ್ ನ ಫೋರ್ತ್ ವಿಷನ್ ನ ಎಲ್ಲಿ ನೋಡ್ತೀವಿ ಅಂದ್ರೆ ಈಗ ಸಿಸ್ಟರ್ ಓದಿದಂಗೆ ಮೂರನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಈ ಫೋರ್ತ್ ವಿಷನ್ ಬಗ್ಗೆ ಮಾತಾಡ್ತಾರೆ ಜಕರ್ಯ ಮೂರನೇ ಅಧ್ಯಾಯ ಒಂದರಿಂದ ಕಡೆಯ ತನಕ ಲಾಸ್ಟ್ ವರ್ಸ್ ತನಕ ನಾವು ಈ ಫೋರ್ತ್ ವಿಷನ್ ಬಗ್ಗೆ ದೇವರ ದೂತನು ಒಂದಷ್ಟು ಮಾಹಿತಿಗಳನ್ನ ಕೊಡೋದನ್ನ ನೋಡ್ತೀವಿ ಅಲ್ಲಿ ನಡೀತಾ ಇರುವ ವಿಷನ್ ಅಲ್ಲಿ ನಡೆಯುವಂತ ವಿಷಯ ಏನು ಅಂತ ನಾವು ಸೊ ಅಲ್ಲಿ ಏನ್ ವಿಷಯ ನಡೀತದೆ ಅಂತ ನಾವು ನೋಡುವಾಗ ಸಹೋದರ ಸಹೋದರೇ ಯೋಶುವನು ಆ ಕಾಲ ಸಮಯದಲ್ಲಿ ಪ್ರಧಾನ ಯಾಜಕರಾಗಿದ್ರು ಆ ಯಾಜಕರು ಯಾವ ರೀತಿ ದೇವರ ದೂತರ ಮುಂದೆ ನಿಂತರು ಅಂತ ನೋಡುವಾಗ ಬಟ್ಟೆ ಒಂದು ಏನಂತ ಹೇಳ್ಬೇಕಾದ್ರೆ ಒಂದು ಅನ್ಕ್ಲೀನ್ಡ್ ಗಾರ್ಮೆಂಟ್ ಅಲ್ಲಿ ನಿಂತಿದ್ರು ಅಂತ ಹೇಳ್ತಾರೆ ಅದನ್ನ ಒಂದ್ಸರಿ ಓದೋಣ ಸಿಸ್ಟರ್ ಸಕಾರಿನ ಪುಸ್ತಕ ಮೂರನೇ ಅಧ್ಯಾಯ ಒಂದರಿಂದ ಮೂರು ವಚನಗಳು ಅನಂತರ ಮಹಾಯಾಜಕನಾದ ಯೆಹೋಶುವನು ಯೆಹೋವನ ದೂತನ ಮುಂದೆ ನಿಂತಿರುವುದನ್ನು ಯೆಹೋವನು ನನಗೆ ತೋರಿಸಿದನು ಸೈತಾನನು ಯೆಹೋಶುವನಿಗೆ ಪ್ರತಿಕಕ್ಷಿಯಾಗಿ ಅವನ ಬಲಗಡೆಯಲ್ಲಿ ನಿಂತಿದ್ದನು ಆಗ ಯೆಹೋವನ ದೂತನು ಸೈತಾನನಿಗೆ ಸೈತಾನನೇ ಯೆಹೋವನು ನಿನ್ನನ್ನು ಖಂಡಿಸಲಿ ಹೌದು ಯೆರೂಸಲೇಮನ್ನು ಆರಿಸಿಕೊಂಡಿರುವ ಯೆಹೋವನು ನಿನ್ನನ್ನು ಖಂಡಿಸಲಿ ಅದು ಉರಿಯಿಂದ ಎಳೆದ ಕೊಳ್ಳಿಯಾಗಿದೆಯಲ್ಲ ಎಂದು ಹೇಳಿದನು ಯೆಹೋಶುವನು ದೇವದೂತನ ಮುಂದೆ ಕೊಳೆಬಟ್ಟೆಯಾಗಿ ನಿಂತಿರಲು ದೇವದೂತನು ತನ್ನ ಸೇವಕರಿಗೆ ಅವನ ಕೊಳೆಬಟ್ಟೆಗಳನ್ನು ತೆಗೆದು ಬಿಡಿರಿ ಎಂದು ಅಪ್ಪಣೆ ಕೊಟ್ಟು ಅವನಿಗೆ ಇಗೋ ನಿನ್ನ ವಿಷಯದಲ್ಲಿ ನಿನ್ನಿಂದ ತೊಲಗಿಸಿದ್ದೇನೆ ನಿಮ್ ಮೈಕ್ ಇದ್ರೆ ಹ್ಯಾಂಡ್ ಮೈಕ್ ಇದ್ರೆ ಮೈಕ್ ಅನ್ನು ದಯವಿಟ್ಟು ಹತ್ರ ಇಟ್ಕೊಳ್ಳಿ ಆಡಿಯೋ ತುಂಬಾ ಎಕೋ ಬರ್ತದೆ ಕ್ಲಾರಿಟಿ ಇಲ್ಲ ಬ್ರದರ್ ಈಗ ನೋಡಿ ಈಗ ಹೆಂಗಿದೆ ಕ್ಲಾರಿಟಿ ಕ್ಲಿಯರ್ ಇದೆಯಾ ಎಲ್ಲರಿಗೂ ಸ್ವಲ್ಪ ಪರವಾಗಿಲ್ಲ ಬ್ರದರ್ ಇದು ಕ್ಲಿಯರ್ ಇದೆ ಸ್ವಲ್ಪ ಎಕೋ ಹೊಡಿತಾ ಇದೆ ನೀವೆಲ್ಲರೂ ಮೋಸ್ಟ್ಲಿ ಹಾಲ್ ಅಲ್ಲಿ ಕೂತಿರ್ಬೇಕು ಅನ್ಸುತ್ತೆ ದೊಡ್ಡದು ಒಂದು ಈಗ ಬ್ರದರ್ ಓಕೆನಾ ವಾಯ್ಸ್ ಇವಾಗ ಓಕೆ ಅನ್ಸುತ್ತೆ ನಿಮ್ಗೆಲ್ಲ ಓಕೆನಾ ಏನು ಕೇಳಿಸ್ತಾ ಇಲ್ಲ
ಬೇರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಲ್ಲರಿಗೂ ಕ್ಲಿಯರ್ ಇದೆಯಾ? ಹಾ ಓಕೆ ಬ್ರದರ್ ಸ್ವಲ್ಪ ಚೆನ್ನಾಗಿದೆ. ಸಹೋದರ ಸಹೋದರೇ, ಈ ದಿನದಲ್ಲಿ ಈ ಒಂದು ವಿಷಯ ನಾವು ನೋಡುವಾಗ ದೇವರು ಆ ಕಾಲ ಸಮಯದಲ್ಲಿ ಜಕರಿಯನಿಗೆ ಈ ಒಂದು ಮಾಹಿತಿನ ಕೊಡ್ತಾರೆ. ಈ ಮಾಹಿತಿನ ಕೊಡುವಾಗ ಸಹೋದರ ಸಹೋದರರೇ, ಯಾವ ಒಂದು ಕಾಲ ಸಮಯದಲ್ಲಿ ಈ ಇಸ್ರೇಲ್ ಜನಾಂಗದವರು ಇದ್ರು ಅಂತ ನಾವು ನೋಡಿದಾಗ, ಇವರು ಬಾಬಿಲೋನ್ ಸೆರೆಮನೆಯಿಂದ ಆಚೆ ಬಂದು ಮತ್ತೆ ಯೆರೂಸಲೇಮಲ್ಲಿ ಬಂದಿರುವ ಒಂದು ಟೈಮ್. ಆ ಟೈಮಲ್ಲಿ ಯೋಶುವ ಅನ್ನುವ ಪ್ರಧಾನ ಯಾಜಕರು ಅಲ್ಲಿ ಆ ವಿಷನ್ ಅಲ್ಲಿ ದೇವರು ತೋರಿಸೋದನ್ನ ನಾವು ನೋಡ್ತೀವಿ. ಸೊ ಅಲ್ಲಿ ಏನ್ ವಿಷಯ ನಡೀತದೆ ಅಂತ ನೋಡ್ಬೇಕಾದ್ರೆ, ಒಂದು ಕೊಳೆಯ ಬಟ್ಟೆಯನ್ನ ಧರಿಸಿರುವ ಒಬ್ಬ ಯಾಜಕನಾಗಿ ಅಲ್ಲಿ ನಿಂತಿರೋದನ್ನ ನೋಡ್ತೀವಿ ದೂತನ ಮುಂದೆ. ಅಲ್ಲಿ ಇನ್ನೊಂದು ಪಿಕ್ಚರ್ ಏನ್ ನೋಡ್ತೀವಿ ಅಂದ್ರೆ, ಸೈತಾನನು ಆತನ ಪಕ್ಕ ನಿಂತು ಆತನನ್ನ ದೂಷಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಅಲ್ವಾ ಎರಡನೇ ವಚನದಲ್ಲಿ. ಮೂರನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೂತನು ಏನ್ ಮಾಡ್ತಾರಂದ್ರೆ, ಆ ಸೈತಾನನನ್ನ ಗದರಿಸಿ ಅಲ್ಲಿ ಏನಂತ ಹೇಳ್ತಾರಂದ್ರೆ, ಬೆಂಕಿಯಿಂದ ತೆಗೆಯಲ್ಪಟ್ಟಿರುವ ಒಂದು ರಂಬೆ ಅಥವಾ ಒಂದು ಬ್ರಾಂಚ್ ಅಂತ ಅಲ್ಲಿ ಹೇಳೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಈ ವಿಷಯಗಳನ್ನ ನೋಡುವಾಗ ಆ ಯಹೂದಿಯರ ಒಂದು ಹಿನ್ನೆಲೆಯನ್ನ ಅಥವಾ ಇಸ್ರೇಲ್ ಜನಾಂಗದವರ ಹಿನ್ನೆಲೆಯನ್ನ ನೋಡುವಾಗ, ಆ ಯೆರೂಸಲೇಮಿನ ಪುನರ್ ನಿರ್ಮಾಣ ಮಾಡೋದಕ್ಕೆ ದೇವರು ಅನೇಕ ಭಕ್ತರುಗಳನ್ನ ಅಲ್ಲಿ ಉಪಯೋಗಿಸಿದ್ರು. ವಿಶೇಷವಾಗಿ ಜೆರುಬಾಬೆಲ್ ಎನ್ನುವ ಒಬ್ಬ ವ್ಯಕ್ತಿ. ಅದು ಆದ ನಂತರ ನೀವು ನೋಡಬೇಕಾದ್ರೆ ನೆಹೆಮಿಯಾನ ಯೂಸ್ ಮಾಡಿದ್ರು, ಇಸ್ರಾನ ಯೂಸ್ ಮಾಡಿದ್ರು. ಸೊ ಇವ್ರನ್ನೆಲ್ಲ ಆ ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡೋದಕ್ಕೆ ಯೂಸ್ ಮಾಡಿದಾಗ ಯೂಸ್ ಮಾಡೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ. ಹಂಗಿರುವಾಗ ಈಗ ಯೋಶುವ ಆ ಯಾಜಕನ ಮೇಲೆ ಈಗ ನಮ್ಮ ಕಾನ್ಸಂಟ್ರೇಷನ್ ಹೋಗುತ್ತೆ. ನಮ್ಮ ಎಲ್ಲ ಒಂದು ಕಾನ್ಸಂಟ್ರೇಷನ್ ಯೆಹೋಶುವನ ಮೇಲೆ ಹೋಗುತ್ತೆ. ಈಗ ಅಲ್ಲಿ ಯೆಹೋಶುವ ಒಂದು ಕೊಲೆ ಬಟ್ಟೆಯಲ್ಲಿ ನಿಂತಿರುವಾಗ ಅಲ್ಲಿ ದೇವದೂತರು ದೇವದೂತನು ಏನಂತಾರಂದ್ರೆ, ಆ ಯೋಶುವನ ಕೊಳೆಯ ಬಟ್ಟೆಯನ್ನ ತೆಗೆದಾಕಿ ಒಂದು ಹೊಸ ಬಟ್ಟೆಯನ್ನ ಅವನಿಗೆ ಧರಿಸ್ರಿ ಅಂತ ಅಲ್ಲಿ ಅಪ್ಪಣೆ ಕೊಡ್ತಾರೆ. ಅದಾದ ಮೇಲೆ ಯೆಹೋಶುವನಿಗೆ ಒಂದು ಕಾಷನ್ನ ಕೊಡ್ತಾರೆ, ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ಇದೆಲ್ಲ ಮಾಡಿದ್ದೀನಿ, ನೀನು ಏನ್ ಮಾಡಬೇಕು ಅಂತ ಜಕರ್ಯನ ಪುಸ್ತಕ ಮೂರನೇ ಅಧ್ಯಾಯ ಏಳನೇ ವಚನದಲ್ಲಿ ಅದನ್ನು ನೋಡಬಹುದು. ಜಕರ್ಯ 3rd chapter 7th verse. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ನನ್ನ ಮಾರ್ಗಗಳಲ್ಲಿ ನಡೆದು ನಾನು ನಿನಗೆ ವಹಿಸಿದ ಪಾರುಪತ್ಯವನ್ನು ನೆರವೇರಿಸಿದರೆ, ನನ್ನ ಆಲಯದ ಮುಖ್ಯಾಧಿಕಾರಿಯನ್ನಾಗಿ ನನ್ನ ಪ್ರಕಾರಗಳನ್ನು ನೋಡಿಕೊಳ್ಳುವಿ. ಈ ಸನ್ನಿಧಾನ ದೂತರ ನಡುವೆ ಪ್ರವೇಶಿಸುವ ಹಕ್ಕನ್ನು ನಿನಗೆ ಕೊಡುವೆನು. ಓಕೆ ಸಿಸ್ಟರ್. ಸೊ ಈ ಏಳನೇ ವಚನ ತುಂಬಾ ಮುಖ್ಯವಾದ ಒಂದು ವಚನ. ಸಕಾರ್ಯ ಈ ಒಂದು ಸಕಾರ್ಯ ಪುಸ್ತಕದಲ್ಲಿ ಈ ಯೆಹೋಶುವನಿಗೆ ದೇವರು ಯಾವುದೋ ಒಂದು ರೀತಿಯಲ್ಲಿ ಅವರನ್ನ ಕಾಪಾಡ್ತಾರೆ. ಆ ಕಾಪಾಡಿದ ಮೇಲೆ ಒಂದು ಎಚ್ಚರಿಕೆಯ ಒಂದು ವಿಷಯವನ್ನ ಹೇಳುವಾಗ, ನೀನು ನನ್ನ ಮಾರ್ಗದಲ್ಲಿ ನಡೆದು ನನ್ನ ಪ್ರವಾದನೆಗಳ ಅಥವಾ ನನ್ನ ಒಂದೊಂದು ವಾಕ್ಯಗಳನ್ನ ನೀನು ಅನುಸರಿಸಿದ್ರೆ ನಿನಗೆ ಒಂದು ಆಶೀರ್ವಾದವನ್ನ ಕೊಡ್ತೀನಿ ಅಂತ ಅಲ್ಲಿ ಯೆಹೋಶುವನಿಗೆ ಅಲ್ಲಿ ಹೇಳೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಈ ಒಂದು ವಿಷಯವನ್ನ ನೋಡುವಾಗ ಸಹೋದರ ಸಹೋದರೇ, ಈ ಒಂದು ವಿಷನ್
ಈ ದರ್ಶನ ಈ ಒಂದು ವಿಷನ್ ನಾವು ನೋಡುವಾಗ ಇದು ಯಾವಾಗ ಇದು ನಡೆಯುವಂತ ವಿಷಯ ಈ ವಿಷನ್ ಬಂದು ಯಾವಾಗ ಸಂಪೂರ್ಣವಾಗುತ್ತೆ ಅಥವಾ ಇದು ಫುಲ್ಫಿಲ್ಮೆಂಟ್ ಯಾವಾಗ ಆಗುತ್ತೆ ಅಂತ ಒಂದು ಕುತೂಹಲ ನಮ್ಮಲ್ಲಿರ್ತದೆ ಸಹೋದರ ಸಹೋದರರೇ ಇಲ್ಲಿ ನಾವು ನೋಡಿದಂತ ಎಂಟು ವಿಷನ್ ಅನ್ನು ಆ ಒಂದು ಕಾಲ ಸಮಯದಲ್ಲಿ ಒಂದಷ್ಟು ವಿಷಯಗಳು ಅಲ್ಲಿ ಪೂರ್ಣಗೊಳ್ಳುತ್ತು ಆದರೆ ಅದು ಅದರ ಸಂಪೂರ್ಣವಾದ ಒಂದು ಫುಲ್ಫಿಲ್ಮೆಂಟ್ ದೇವರ ರಾಜ್ಯದ ಒಂದು ಕಾರ್ಯಗಳಲ್ಲಿ ನಡೀತದೆ ಅಂತಲೂ ನಾವು ಸ್ಪಷ್ಟಪಡಿಸ್ಕೋಬೇಕು ಯಾಕಂದ್ರೆ ಯಾವಾಗಲೂ ನಾವು ಈ ವಿಷನ್ಸ್ನ ನೋಡಬೇಕಾದ್ರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಕೊಡುವಂತ ವಿಷನ್ನು ಆ ಒಂದು ಕಾಲ ಸಮಯಕ್ಕೆ ದೇವರಲ್ಲಿ ಭರವಸೆ ಇಟ್ಟು ನಡೆಯುತ್ತಿರುವಂತ ಒಂದಷ್ಟು ಜನಾಂಗಕ್ಕೆ ದೇವರು ಕೊಡುವಂತ ಒಂದು ಆಶ್ವಾಸನೆ ಅದು ಮಾತ್ರವಲ್ಲದೆ ಬರುವಂತ ಯುಗದಲ್ಲಿ ದೇವರ ಸಂಪೂರ್ಣವಾದ ದೇವರ ಯೋಜನೆಯ ಒಂದು ವಿಷಯವನ್ನು ಅದರಲ್ಲಿ ಅಡಗಿಟ್ಟಿರೋದನ್ನ ನಾವು ನಿಧಾನಕ್ಕೆ ಅದನ್ನ ನೋಡಬಹುದು ಸಹೋದರ ಸಹೋದರರೇ ಆ ಒಂದು ರೀತಿಯಲ್ಲಿ ನೋಡಬೇಕಾದ್ರೆ ಆ ಕಾಲ ಸಮಯದಲ್ಲಿ ಏನ್ ನಡೆಯಿತು ಅಂತ ನಾವು ಚೆಕ್ ಮಾಡಬೇಕಾದ್ರೆ ಸಹೋದರ ಸಹೋದರರೇ ಯಹೋಶುವನು ಆ ಒಂದು ಕೊಳಕು ಬಟ್ಟೆಯಲ್ಲಿ ನಿಂತಿರುವುದು ಏನಕ್ಕೆ ಒಂದು ಸೂಚಕವಾಗಿದೆ ಅಂತ ನೋಡಬೇಕಾದ್ರೆ ಯಹೂದ್ಯರು ಬಾಬಿಲೋನಲ್ಲಿ ದೇವರ ಆಜ್ಞೆಗಳು ದೇವರ ವಿಷಯಗಳು ದೇವರ ಯಜ್ಞ ನೈವೇದ್ಯಗಳನ್ನ ಬಿಟ್ಟು ದೇವರ ವಿಷಯವನ್ನ ಸಂಪೂರ್ಣವಾಗಿ ಮರೆತಿರುವ ಒಂದು ಕಾಲ ಸಮಯವನ್ನ ಅಲ್ಲಿ ತೋರಿಸೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ ಅದರಲ್ಲಿ ಬರೀ ಇಸ್ರೇಲ್ ಜನಾಂಗದವರು ಮಾತ್ರ ಅಲ್ಲ ಅದರಲ್ಲಿ ವಿಶೇಷವಾಗಿ ಇಸ್ರೇಲ್ ಜನಾಂಗದ ಯಾಜಕರು ಅದೇ ರೀತಿಯಾಗಿ ಆಗಿರೋದನ್ನ ಇಲ್ಲಿ ನಮಗೆ ದೇವರು ಆ ವಿಷನ್ ಅಲ್ಲಿ ದೂತನ ಮೂಲಕ ತೋರಿಸೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ ಅಲ್ವಾ ಆ ಒಂದು ಯಾಜಕರು ಯಾವ ರೀತಿ ಆಗ್ಬಿಟ್ಟಿದ್ರು ಅಂದ್ರೆ ದೇವರ ವಿಷಯಗಳನ್ನ ಮರೆತು ದೇವರ ಆಜ್ಞೆಗಳನ್ನ ಮರೆತು ಅವರು ಮಾತ್ರ ಅದನ್ನ ನೆರವೇರಿಸದೆ ಇದ್ರು ಜನಾಂಗಕ್ಕೂ ಅದನ್ನ ಹೇಳ್ಕೊಡುವ ಒಂದು ಪರಿಸ್ಥಿತಿಯಲ್ಲಿ ಅವರುಗಳು ಇರಲಿಲ್ಲ ಅನ್ನುವ ಒಂದು ವಿಷಯವನ್ನ ನಾವು ನೋಡ್ತೀವಿ ಅದು ಮಾತ್ರವಲ್ಲ ಯೆರೂಸಲೇಮಿನ ದೇವಾಲಯದಲ್ಲಿ ನಡೀತಾ ಇರುವಂತ ಒಂದು ಯಜ್ಞ ನೈವೇದ್ಯಗಳು ಇದೆಲ್ಲಾನು ನಿಂತೋಗಿರುವ ಒಂದು ಪರಿಸ್ಥಿತಿನ ಅಲ್ಲಿ ನಾವು ನೋಡೋರಾಗಿದ್ದೀವಿ ಸಹೋದರ ಸಹೋದರರೇ ಸೊ ಇದು ನಾವು ಯಹೋವನ ಆ ಕೊಳಕು ಬಟ್ಟೆಯ ಒಂದು ವಿಷಯವನ್ನ ನೋಡ್ತೀವಿ ಎರಡನೇದು ಏನಂತ ನೋಡ್ತಾ ಇದೀವಿ ಅಂದ್ರೆ ಸೈತಾನನು ಅಲ್ಲಿ ಯೋಶುವನ ಪಕ್ಕ ನಿಂತು ಆತನ ಬಗ್ಗೆ ದೂರು ಹೇಳೋದನ್ನ ನಾವು ನೋಡ್ತೀವಿ ಇದು ಯಾವ ರೀತಿಯ ಒಂದು ವಿಷಯ ಅಲ್ಲಿ ಲಿಟ್ರಲ್ ಆಗಿ ಆ ಒಂದು ಕಾಲ ಸಮಯದಲ್ಲಿ ನಡೀತಾ ಇತ್ತು ಅಂದ್ರೆ ಅಲ್ಲಿ ಯೆರೂಸಲೇಮಿನ ಸುತ್ತಮುತ್ತ ಇರುವ ಒಂದು ಜನಾಂಗದವರು ಯಾವ ರೀತಿ ಯಹೂದ್ಯರು ಆ ದೇವಾಲಯವನ್ನ ಕಟ್ಟಬಾರದು ಅಂತ ಹೇಳಿ ಆ ಪರ್ಷಿಯಾ ಒಂದು ಅರಸರಿಗೆ ಅವರು ದೂರು ಹೇಳುವ ಒಂದು ವಿಷಯಗಳನ್ನ ನಾವಿಲ್ಲಿ ನೋಡಬಹುದು ಸಹೋದರ ಸಹೋದರರೇ ಅಲ್ವಾ ನಾವು ನೋಡ್ತೀವಿ ಆ ಒಂದು ನೆಹಮಿಯ ಪುಸ್ತಕವನ್ನ ಓದಿದಾಗ ಇಸ್ರಾ ಪುಸ್ತಕವನ್ನ ಓದುವಾಗ ಸಕಾರ್ಯ ಪುಸ್ತಕವನ್ನ ಓದುವಾಗ ಇದರ ಹಿನ್ನೆಲೆ ನಮಗೆ ತುಂಬಾ ಕ್ಲಿಯರ್ ಆಗಿ ಏನ್ ಅರ್ಥ ಆಗತ್ತೆ ಅಂದ್ರೆ ಆ ದೇವಾಲಯವನ್ನ ಕಟ್ಟೋದಕ್ಕೆ ಎಷ್ಟು ಜನ ಅದನ್ನ ತಡೆ ಹಾಕಿದ್ರು ಅವರನ್ನ ಸುತ್ತ ಇರುವ ಅವರ ವಿರೋಧಿಗಳು ಪರ್ಷಿಯಾ ಅರಸನಿಗೆ ಪತ್ರಗಳನ್ನ ಬರೆದು ಆ ದೇವಾಲಯವನ್ನ ಕಟ್ಟದೆ ಇರೋದಕ್ಕೆ ಅವರು ಕಾರಣವಾಗಿದ್ರು ಅಂತ ನೋಡ್ತೀವಿ ಸೊ ಆದ್ರೂ ದೇವರ ಕೃಪೆಯಿಂದ ಆ ಆಲಯ ನಿರ್ಮಾಣವಾಗಿದ್ರು ನಮ್ ನೋಡ್ತೀವಿ ಇದು ಎರಡನೇ ವಿಷಯ ನಾವು ನೋಡಿದ್ವಿ ಮೂರನೇ ವಿಷಯ ಅಲ್ಲಿ ದೂತನು ಏನಂತ ಗದರಿಸ್ತಾನೆ ಅಂತ ನೋಡುವಾಗ ಆ ವಚನವನ್ನ ಮಾತ್ರ ಓದೋಣ ಮೂರನೇ ಅಧ್ಯಾಯ ಎರಡನೇ ವಚನ ಥರ್ಡ್ ಚಾಪ್ಟರ್ ಸೆಕೆಂಡ್ ವರ್ಸ್
ಆಗ ಯಹೋವನ ದೂತನು ಸೈತಾನನಿಗೆ ಸೈತಾನನೇ ಯಹೋವನು ನಿನ್ನನ್ನು ಖಂಡಿಸಲಿ ಹೌದು ಯೆರೂಸಲೇಮನ್ನು ಆರಿಸಿಕೊಂಡಿರುವ ಯಹೋವನು ನಿನ್ನನ್ನು ಖಂಡಿಸಲಿ ಅದು ಉರಿಯುವ ಉರಿಯಿಂದ ಎಳೆದ ಕೊಳ್ಳಿಯಾಗಿದೆಯಲ್ಲ ಎಂದು ಹೇಳಿದನು ಓಕೆ ಸಿಸ್ಟರ್ ನೋಡಿ ಅಲ್ಲಿ ಉರಿಯಿಂದ ಎಳೆದ ಒಂದು ಕೊಳ್ಳಿ ಆಗಿದೆ ಸಿಸ್ಟರ್ ಕೊಳ್ಳಿಯಾಗಿದೆಯಲ್ಲ ಕೊಳ್ಳಿಯಾಗಿದೆ ಅಂತಾರೆ ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಇಸ್ ನಾಟ್ ದಿಸ್ ಅ ಬ್ರಾಂಚ್ ಪ್ಲಗ್ ಔಟ್ ಆಫ್ ಫೈರ್ ಅಂತಾರೆ ಒಂದು ಉರಿಯ ಬೆಂಕಿ ಉರಿಯುವ ಬೆಂಕಿಯಿಂದ ಒಂದು ರಂಬೆನ ಆಚೆ ತೆಗೆದಿರುವ ಪ್ರಕಾರ ಅಂತ ಯಾವುದಕ್ಕೋ ಒಂದಕ್ಕೆ ಓಡಿಸೋದನ್ನ ನಾವು ನೋಡ್ತೀವಿ ಸಹೋದರ ಸೊ ಇಲ್ಲಿ ಒಬ್ಬ ದೂತನು ಇದನ್ನ ಮಾತನಾಡುವಾಗ ಏನಂತ ಇದು ಪ್ರತಿಕ್ರಿಯಿಸುತ್ತೆ ಅಂತ ನೋಡ್ಬೇಕಾದ್ರೆ ಆಗ್ತಾನೆ ಇಸ್ರೇಲ್ ಜನಾಂಗದಲ್ಲಿ ಎಷ್ಟೋ ಜನ ಬ್ಯಾಬಿಲೋನ್ ಅಲ್ಲಿ ಸಂಪೂರ್ಣವಾಗಿ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ರು ಅದರಲ್ಲಿ ಸ್ವಲ್ಪ ಜನ ಮಾತ್ರ ಯೆರೂಸಲೇಮಿಗೆ ವಾಪಸ್ ಹಿಂದಿರುಗಿದ್ರು ಅವರ ಮನಸ್ಸೆಲ್ಲ ಯೆರೂಸಲೇಮ್ ಮೇಲೇನು ಯೆರೂಸಲೇಮ್ ದೇವಾಲಯದ ಮೇಲೇನು ಮತ್ತೆ ಅಲ್ಲಿ ಕೊಡುವಂತ ಯಜ್ಞಗಳ ಮೇಲೇನು ಅವರ ಮನಸ್ಸಿತ್ತು ಅಂತವರು ಮಾತ್ರ ಯೆರೂಸಲೇಮಿಗೆ ಹಿಂದಿರುಗಿದ್ರು ಅಂತ ನೋಡ್ತೀವಿ ಆ ಹಿಂದಿರುಗಿರುವ ಜನವನ್ನ ಪ್ರೋತ್ಸಾಹ ಕೊಟ್ಟು ಆ ಆಲಯವನ್ನ ಕಟ್ಟೋದಕ್ಕೆ ಅಲ್ಲಿ ದೇವರು ಅನೇಕ ಭಕ್ತರುಗಳನ್ನ ಅಲ್ಲಿ ಉಪಯೋಗ ಮಾಡಿದನ್ನ ನೋಡಿದಾಗ ನಾವು ನೋಡಿದಂಗೆ ಜೆರುಬಾಬೆಲ್ ನೆಹಮಿಯ ಇಸ್ರಾ ಇವರೆಲ್ಲಾನು ಅಲ್ಲಿ ಏನಕ್ಕಪ್ಪ ದೇವರು ಎಬ್ಬಿಸಿದ್ರು ಅಂತ ನೋಡ್ಬೇಕಾದ್ರೆ ಆ ಯೆರೂಸಲೇಮ್ ಆಲಯ ಪುನರ್ ನಿರ್ಮಾಣ ಆಗೋದಿಕ್ಕೆ ಅಂತ ನೋಡ್ತೀವಿ ಆ ಒಂದು ಸಮಯದಲ್ಲಿ ಈ ಒಂದು ಸಣ್ಣ ಒಂದು ಒಂದು ಕೂಟ ಅಥವಾ ಒಂದು ಜನಾಂಗ ಎಷ್ಟು ಜನ ಇದ್ರು ಅಂತ ನೀವು ಬೈಬಲ್ ರೆಕಾರ್ಡ್ ನೋಡಿದ್ರೆ ಹತ್ತತ್ರ ಕನಿಷ್ಠ ಒಂದು 50,000 ಜನ ವಾಪಸ್ ಹಿಂತಿರುಗಿರೋದನ್ನ ನಮಗೆ ಬೈಬಲ್ ರೆಕಾರ್ಡ್ ಆಗಿರೋದನ್ನ ನೋಡ್ತೀವಿ 50,000 ಚಿಲ್ಡ್ರೆ 53 ಚಿಲ್ಡ್ರೆ ಎಷ್ಟೋ ಬರ್ತದೆ ಸೊ ಈ ಜನಾಂಗದವರು ತುಂಬಾ ಆ ಒಂದು ಬಾಬಿಲೋನ್ ದಬ್ಬಾಳಿಕೆಯಲ್ಲಿ ಇದ್ದು ಅಲ್ಲಿಂದ ಮೀದೋ ಪರ್ಷಿಯಾ ಅರಸರು ಯಾವಾಗ ಬಾಬಿಲೋನ್ನ ಅವರು ಸೋಲಿಸಿ ಅವರು ರಾಜ್ಯಭಾರವನ್ನ ಪ್ರಾರಂಭ ಮಾಡುವಾಗ ಅವರು ಈ ಜನವನ್ನ ಯೆರೂಸಲೇಮಿಗೆ ಓಡಿ ಆ ಒಂದು ಆಲಯವನ್ನ ನಿರ್ಮಾಣ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದನ್ನ ನಾವು ನೋಡ್ತೀವಿ ಆ ಒಂದು ಇಕ್ಕಟ್ಟಾದ ಸ್ಥಿತಿಯಿಂದ ಬಂದಿರುವ ಈ ಜನಾಂಗದವರಿಗೆ ಅಲ್ಲಿ ಅವರ ಸುತ್ತ ಇರುವ ಜನಾಂಗದವರು ಅವರ ಮೇಲೆ ದೂರು ಹೇಳಿ ಆ ಕೆಲಸವನ್ನ ಮಿಂಚೋದಕ್ಕೆ ನೋಡುವಾಗ ಆ ಕಾಲ ಸಮಯದಲ್ಲಿ ಇಲ್ಲಿ ಈ ವಿಷನ್ ಅಲ್ಲಿ ನೋಡುವಂಥದ್ದು ಏನಂದ್ರೆ ಆಗ್ತಾನೆ ಸಂಕಟ ಕಷ್ಟಗಳಿಂದ ಆಚೆ ಬಂದಿರೋರನ್ನ ನೀವಿನ್ನಾ ದಬ್ಬಾಳಿಕೆ ಮಾಡ್ತೀರಲ್ಲ ಅಂತೇಳಿ ಅಲ್ಲಿ ನೋಡುವಂತ ವಿಷಯನೇ ಆ ದೂತನು ಸೈತಾನನ್ನು ಗದರಿಸುತ್ತಾನಂದ್ರೆ ಆ ಸೈತಾನನ ಒಂದು ಆಜ್ಞೆಯಿಂದ ಅಲ್ಲಿ ಇರುವ ಜನಾಂಗದವರು ಅವ್ರನ್ನ ಹಿಂಸಿಸ್ತಾ ಇದ್ರು ಅವರು ಕೆಲಸ ಮಾಡದಂಗೆ ನಿಲ್ಲಿಸಿದ್ರು ಅಂತ ನಾವು ನೋಡಿದಾಗ ಅವರು ಇಸ್ರೇಲ್ ಜನಾಂಗದವರು ಆಗ್ತಾನೆ ಉರಿಯುವ ಬೆಂಕಿಯಿಂದ ಆಚೆ ತೆಗೆಯಲ್ಪಟ್ಟಿರುವ ಒಂದು ರಂಬೆಯಾಗಿ ಅಲ್ಲಿ ನಿಂತಿರೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಇಲ್ಲಿ ನಾವು 1-3 ವಚನಕ್ಕೆ ದೇವರ ಈ ಸತ್ಯದ ಒಂದು ಬೆಳಕಲ್ಲಿ ನಾವು ನೋಡುವಂತ ವಿಷಯ ಆ ಕಾಲ ಸಮಯದಲ್ಲಿ ನಡೆದಿರುವಂತ ಒಂದು ವಿಷಯಗಳು ಸೊ ಹಂಗಿರುವಾಗ ಈ ಜನಾಂಗದವ್ರನ್ನ ದೇವರು ಈಗ ಏನ್ ಮಾಡ್ತಾರಂದ್ರೆ ಅವರಲ್ಲಿರುವ ಆ ಒಂದು ಒಂದು ಏನಂದ್ರೆ ಏನ್ ಬಟ್ಟೆ ಅಂತ ಹೇಳ್ತೀವಿ ಸಿಸ್ಟರ್ ಕೊಳುಕು ಬಟ್ಟೆ ಅಲ್ವಾ ಈ ಕೊಳುಕು ಬಟ್ಟೆಯನ್ನ ತೆಗೆದು ಒಂದು ಹೊಸ ಬಟ್ಟೆಯನ್ನ ಹಾಕೋದಿಕ್ಕೆ ಅಲ್ಲಿರುವ ಜನಕ್ಕೆ ಅದನ್ನ ಹೇಳ್ತಾರೆ ಅದು ಹೇಳಿದ ಮೇಲೆ ಅಲ್ಲಿ 7ನೇ ವಚನವನ್ನ ಓದುವಾಗ ಅಲ್ಲಿ ದೇವರು ಹೇಳ್ತಾರೆ ಆ ಅಲ್ಲಿ ಒಂದು ಚಿಕ್ಕ ಹಿಂಡಾಗಿ ಬಂದಿರುವ ಇಸ್ರೇಲ್ ಜನಾಂಗಕ್ಕೆ ಹೇಳ್ತಾರೆ ನೀವು ನನ್ನ ಮಾರ್ಗದಲ್ಲಿ ನಡೆದು ನಾನು ಹೇಳುವ ಎಲ್ಲಾ ವಿಷಯಗಳನ್ನ ಮಾಡಿದ್ರೆ ನಿಮ್ಮನ್ನ ನನಗೆ ನಾನು ನಿಮಗೆ ಆಶೀರ್ವಾದವನ್ನ ಕೊಡ್ತೀನಿ ಅಂತ ಅಲ್ಲಿ ಇಸ್ರೇಲ್ ಜನಾಂಗಕ್ಕೆ ಹೇಳುವಂತ ಒಂದು ವಿಷಯವನ್ನ ನಾವಲ್ಲಿ ನೋಡ್ತೀವಿ ಸಹೋದರ ಸಹೋದರ
ಸೊ ಆ ಕಾಲ ಸಮಯದಲ್ಲಿ ನಡೆದಿರುವ ಆ ಒಂದು ವಿಷನ್ ಅಲ್ಲಿ ಅಲ್ಲಿ ಆ ಟೈಮಲ್ಲಿ ನಡೆದಿರುವ ವಿಷಯಗಳನ್ನ ಈಗ ನಾವು ನೋಡಿದ್ವಿ ಯಾವ ರೀತಿ ಯಾವ ಪರಿಸ್ಥಿತಿಯಲ್ಲಿ ಈ ವಿಷಯ ನಡೆಯಿತು ಅಂತ ಸೊ ಈ ಸಂಭವಗಳು ನಡೆದಾಗ ದೇವರು ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಆ ಜನಾಂಗವನ್ನ ಕಾಪಾಡೋದಕ್ಕೆ ಅವರು ಶಕ್ತರಾಗಿದ್ದಾರೆ ಅಂತ ತೋರಿಸ್ತಾರೆ ಅದು ಮಾತ್ರವಲ್ಲದೆ ದೇವರ ಒಂದು ಈ ಒಂದು ದರ್ಶನದಲ್ಲಿ ಒಂದು ವಿಷನ್ ಅಲ್ಲಿ ಇನ್ನ ಒಂದು ಮಹತ್ವವಾದ ಒಂದು ಗೂಡು ಅಥವಾ ಒಂದು ಮರ್ಮವನ್ನ ಅಲ್ಲಿ ಪ್ರಕಟಣೆ ಮಾಡುವ ಒಂದು ವಿಷಯನೇ ಈ ನಾಲ್ಕನೇ ವಿಷನ್ ಅಲ್ಲಿ ನಮಗೆ ಕೊಡುವಂತ ಒಂದು ಮುಖ್ಯವಾದ ಪಾಠ ಅಲ್ಲಿ ಏನಂತಾರಂದ್ರೆ ನಾನು ದಾವಿದಿನ ವಂಶದಿಂದ ಒಂದು ರಂಬೆಯನ್ನ ಒಂದು ಬ್ರಾಂಚ್ನ ನಾನು ನಿರ್ಮಾಣ ಮಾಡ್ತೀನಿ ಅನ್ನುವ ಒಂದು ಹೋಪ್ನ ಅಲ್ಲಿ ಕೊಡ್ತಾರೆ ಇದು ತುಂಬಾ ಮುಖ್ಯವಾದ ವಿಷಯ ಸೊ ಇದನ್ನ ಕೊಡುವಾಗ ಸಹೋದರ ಸಹೋದರರೇ ಇಲ್ಲಿ ನಾವು ನೋಡುವಂತ ಕಾರ್ಯಗಳಲ್ಲಿ ಈ ಒಂದು ವಿಷಯಗಳು ಅಲ್ಲಿ ರಿಯಾಲಿಟಿಗೆ ಬಂತ ಅಂತ ನೋಡ್ಬೇಕಾದ್ರೆ ನಿಜವಾಗ್ಲೂ ಈ ಒಂದು ಸಂಕಷ್ಟ ಮಧ್ಯದಲ್ಲಿ ದೇವಾಲಯವು ನಿರ್ಮಾಣವಾಯಿತು ಅಲ್ಲಿ ಯಹೂದ್ಯರು ಆ ಬಲಿಪೀಠವನ್ನ ಕಟ್ಟಿ ಅದರ ಮೇಲೆ ಯಜ್ಞಗಳನ್ನ ಅರ್ಪಿಸಿದ್ರು ಇದೆಲ್ಲ ನಡೆದಿದ್ದನ್ನ ನಾವು ಆ ಕಾಲ ಸಮಯದಲ್ಲಿ ಲಿಟ್ರಲ್ ಆಗಿ ನಡೆದಿರುವ ಆ ವಿಷನ್ ಫುಲ್ಫಿಲ್ಮೆಂಟ್ನ ನಾವು ನೋಡ್ತೀವಿ ಅಲ್ಲಿ ಆ ಬಂದಿರುವ ಯಹೂದ್ಯರ ಒಂದು ಛಲವನ್ನ ನೋಡ್ತೀವಿ ದ ಝೀಲ್ ಆಫ್ ದ ಪೀಪಲ್ ಅದು ಎಷ್ಟು ದಿನ ಇತ್ತು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಅದು ತುಂಬಾ ಕಾಲ ಅದು ಕಂಟಿನ್ಯೂ ಆಗಿಲ್ಲ ಅಂತಾನು ನಾವು ನೋಡ್ತೀವಿ ಯಾವಾಗ ಒಬ್ಬ ವ್ಯಕ್ತಿಯನ್ನ ಕರೆದು ದೇವರು ಅವರ ಮೂಲಕ ಆ ಜನಾಂಗದವರಿಗೆ ಒಂದು ಹುಮ್ಮಸ್ಸನ್ನ ಕೊಟ್ಟಿ ಆ ಕೆಲಸವನ್ನ ಮಾಡಿದ ಮೇಲೆ ಸ್ವಲ್ಪ ದಿನಗಳ ನಂತರ ಇಸ್ರೇಲ್ ಜನಾಂಗದವರು ಮತ್ತೆ ದೇವರನ್ನ ಬಿಟ್ಟು ಹೋಗುವ ವಿಷಯಗಳನ್ನ ನಾವು ನೋಡ್ತೀವಿ ದೇವರನ್ನು ಮರೆಯುವ ಒಂದು ವಿಷಯಗಳನ್ನ ನೋಡ್ತೀವಿ ಸಹೋದರ ಸಹೋದರರೇ ಸೊ ಇದನ್ನೇ ನಾವು ನೋಡಿದಾಗ ಇಸ್ರೇಲ್ ಜನಾಂಗದ ಒಂದು ಹಿಸ್ಟ್ರಿ ನಾವು ಚೆಕ್ ಮಾಡುವಾಗ ಯಾವಾಗ ಎಷ್ಟೋ ಸರಿ ದೇವರು ಅವ್ರನ್ನ ಆರಿಸ್ಕೊಂಡು ಅವ್ರನ್ನ ಒಂದು ಒಳ್ಳೆಯ ಒಂದು ಪರಿಸ್ಥಿತಿಗೆ ತಂದ್ರು ಮತ್ತೆ ಅವರುಗಳು ಸ್ವಲ್ಪ ದಿನ ಆದ ನಂತರ ಅಥವಾ ಒಬ್ಬ ಲೀಡರ್ನ ದೇವರು ಅವರ ಮುಂದೆ ಅವರ ಮಧ್ಯದಿಂದ ಎಬ್ಬಿಸಿ ಈ ಕೆಲಸಗಳನ್ನ ಮಾಡಿ ಆ ಕೆಲಸಗಳು ಸಂಪೂರ್ಣವಾಗಿ ಆದ ಮೇಲೆ ಆ ಲೀಡರ್ಗಳು ಅವರು ತೀರ್ಕೊಂಡಿರೋ ನಂತರ ಅವರು ಮತ್ತೆ ಇಸ್ರೇಲ್ ಜನಾಂಗದವರು ಹಿಂದೆ ಹೆಂಗಿದ್ರೋ ಅದೇ ಪರಿಸ್ಥಿತಿಗೆ ಹೋಗ್ಬಿಡೋದನ್ನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಅದೇ ರೀತಿಯಲ್ಲಿ ಈ ಒಂದು ವಿಷನ್ ಅನ್ನು ದೇವರು ಅವರು ಮಾಡುವಂತ ಕಾರ್ಯಗಳನ್ನ ಜಕಾರ್ಯ ಪ್ರವಾದಿಗೆ ಅಲ್ಲಿ ಹೇಳ್ತಾರೆ ಏನ್ ಮಾಡ್ತೀನಿ ಫರ್ದರು ಅಂತ ಹೆಂಗೆ ಈ ದೇವಾಲಯವನ್ನ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾರೆ ಅದಾದ ಮೇಲೆ ಸಹೋದರ ಸಹೋದರರೇ ಅದೆಲ್ಲ ಜೆರುಬಾಬೆಲ್ ಮೂಲಕ ದೇವರು ಒಂದಷ್ಟು ಕಾರ್ಯಗಳನ್ನ ಮಾಡಿದ್ರು ಅದು ಆದ ನಂತರ ಎಜ್ರಾನ ಕಳಿಸಿದ್ರು ಎಜ್ರಾ ಏನಕ್ಕೋಸ್ಕರ ಕಳಿಸಿದ್ರು ಅಂತ ನಾವು ವಚನಗಳನ್ನ ಓದಿ ನೋಡುವಾಗ ಇಸ್ರೇಲ್ ಜನಾಂಗದವರು ದೇವರ ಆಜ್ಞೆಗಳನ್ನ ಸಂಪೂರ್ಣವಾಗಿ ಮರ್ತೋಗ್ಬಿಟ್ಟಿದ್ರಂತೆ ದೇವರ ಒಂದು ಯಜ್ಞಗಳನ್ನ ದೇವರ ಆಜ್ಞೆಗಳನ್ನ ಮರ್ತೋಗಿರೋದ್ರಿಂದ ಇಸ್ರೇಲನ್ನ ಕಳಿಸಿ ಮತ್ತೆ ಆ ಯೆರೂಸಲೇಮಿಗೆ ಹಿಂದಿರುಗಿದ ಯೆರೂಸಲೇಮ್ ಜನಾಂಗಕ್ಕೆ ದೇವರ ವಾಕ್ಯಗಳನ್ನ ಮತ್ತೆ ಹೇಳ್ಕೊಡೋದಕ್ಕೆ ಎಜ್ರಾನ ದೇವರು ಉಪಯೋಗಿಸಿದ್ರು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ ಅದನ್ನೇ ನಾವು ನೋಡುವಾಗ ಎಜ್ರನು ಪ್ರಾರ್ಥನೆ ಮಾಡುವಾಗ ಇಸ್ರೇಲ್ ಜನಾಂಗದ ಒಂದು ಪರಿಸ್ಥಿತಿನ ಯಾವ ರೀತಿ ಅವರು ದೇವರ ಮುಂದೆ ಇಡ್ತಾರೆ ಅಂತ ನೋಡ್ಬೇಕಾದ್ರೆ ಎಜ್ರನ ಪ್ರವಾದಿಯ ಪುಸ್ತಕ 9ನೇ ಅಧ್ಯಾಯ 5-7 ವಚನಗಳನ್ನ ಓದೋಣ ಎಜ್ರಾ 9th chapter 5-7 ಅಷ್ಕಲೋನು ಇದನ್ನು ನೋಡಿ ಹೆದರುವುದು ಗಾಜವು ಸಹ ಅತಿ ಸಂಕಟ ಪಡುವುದು ಎಕ್ರೋನು ನಿರೀಕ್ಷೆಗೆಟ್ಟು ಬಹು ವ್ಯಥೆಗೆ ಒಳಗಾಗುವುದು ಗಾಜಕ್ಕೆ ರಾಜನೇ ಇಲ್ಲವಾಗುವನು
ಅಶ್ಕಲೋನು ನಿರ್ಜನವಾಗುವುದು. ಸಿಸ್ಟರ್ ಎಜ್ರಾ, ಎಜ್ರಾ 9th ಚಾಪ್ಟರ್ 5 ಟು 7 ಕರೆಕ್ಟಾ? ಇಲ್ಲ ಬ್ರದರ್, ಜಕ್ರಿಯಾ ಓದ್ಬಿಟ್ಟೆ, ಸಾರಿ ಜಕ್ರಿಯಾ, ಸಾರಿ ಎಜ್ರಾ. ದೇಹ ದಂಡನೆ ಆಮೇಲೆ ದೇಹ ದಂಡನೆ ಮಾಡುವುದನ್ನು ಬಿಟ್ಟು ಅರಿತ ಬಟ್ಟೆ ಮೇಲಂಗಿಗಳಿಂದ ಕೂಗಿದವನಾಗಿಯೇ ಮೊಣಕಾಲೂರಿ ನನ್ನ ದೇವರಾದ ಯೆಹೋವನ ಕಡೆಗೆ ಕೈಗಳನ್ನೆತ್ತಿ ಪ್ರಾರ್ಥಿಸಿದೆನೆಂದರೆ, ನನ್ನ ದೇವರೇ, ನಾನು ಮನಗುಂದಿದವನಾಗಿದ್ದೇನೆ, ನಿನ್ನ ಕಡೆಗೆ ಮುಖವನ್ನೆತ್ತುವುದಕ್ಕೆ ನಾಚಿಕೆ ಕೊಳ್ಳುತ್ತೇನೆ. ನನ್ನ ದೇವರೇ, ನಮ್ಮ ಪಾಪಗಳು ನಮ್ಮ ತಲೆ ಮೀರಿ ಬೆಳೆದವು, ನಮ್ಮ ಅಪರಾಧವು ಆಕಾಶವನ್ನು ಮುಟ್ಟುವಷ್ಟು ದೊಡ್ಡದಾಯಿತು. ನಾವು ನಮ್ಮ ಪಿತೃಗಳ ಕಾಲದಿಂದ ಇಂದಿನವರೆಗೂ ಮಹಾ ಅಪರಾಧಿಗಳೇ. ನಮ್ಮ ಪಾಪಗಳ ದೆಸೆಯಿಂದ ನಾವು ನಮ್ಮ ಅರಸರು, ಯಾಚಕರು, ಅನ್ಯ ದೇಶಗಳ ರಾಜರ ಕೈಗೆ ಒಪ್ಪಿಸಲ್ಪಟ್ಟು ಈಗಿರುವಂತೆ ಕತ್ತಿಗೂ, ಸೆರೆಗೂ, ಸುಲಿಗೂ, ಅಪಮಾನಕ್ಕೂ ಗುರಿಯಾದೆವು. ಓಕೆ ಸಿಸ್ಟರ್, ಸೋ ಇಲ್ಲಿ ಹೆಸರನ್ನು, ಹೆಸರನ ಪ್ರಾರ್ಥನೆಯನ್ನ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ನಿಮ್ಮ ಮುಂದೆ ನಾನ್ ಮುಖ ಎತ್ತಿ ನೋಡೋದಕ್ಕೂ ನಾನು ನಾಚಿಕೆ ಪಡ್ತೀನಿ ಅಂತ ಹೇಳುವಾಗ ಇಸ್ರೇಲ್ ಜನಾಂಗದವರು ಯಾವ ರೀತಿ ದೇವರ ಮೆಚ್ಚುಗೆ ಆಗಿರುವಂತ ಜನವಾಗಿ ನಡೆದ್ರೋ ಅದನ್ನ ಬಿಟ್ಟು ಮತ್ತೆ ಅವರು ಈ ಲೋಕದ ಅಥವಾ ಅನ್ಯ ಜನರ ಮಧ್ಯದಲ್ಲಿ ಸೇರಿ ಮತ್ತೆ ದೇವರನ್ನ ಮರ್ತೋಗಿರೋ ವಿಷಯಗಳನ್ನ ನಾವು ನೋಡ್ತೀವಿ. ಎಜ್ರನ ನಂತರ ಬಂದಿರುವ ಒಬ್ಬ ವ್ಯಕ್ತಿ ನೆಹೆಮಿಯ. ಈ ನೆಹೆಮಿಯನ ಮೂಲಕನು ದೇವರು ಯೆರೂಸಲೇಮಿನ ಆ ಗೋಡೆಗಳನ್ನ ಪುನರ್ ನಿರ್ಮಾಣ ಮಾಡಕ್ಕೆ ಕಳಿಸೋದನ್ನ ನಾವು ನೋಡ್ತೀವಿ. ಈತನನ್ನು ಸುಮಾರು ವರ್ಷ ಕಾಲ ಯಹೂದಿಯರನ್ನ ಆ ಕೆಲಸದಲ್ಲಿ ತೊಡಗಿಸಿ ಆ ಕೆಲಸವನ್ನ ಮುಗಿಸಿ ದೇವರನ್ನ ಮತ್ತೆ ಅವರು ಪೂಜಿಸುವ ಒಂದು ಮನಸ್ಥಿತಿಗೆ ತಂದ್ರು. ಅದಾದ ನಂತರ ನೀವು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅವರು ಹೋದ ನಂತರ ಅವರು ಮತ್ತೆ ಅವರು ಆ ಮೇಧೋಪರ್ಷಿಯ ಅರಸರು ಅವ್ರನ್ನ ವಾಪಸ್ ಕರ್ಕೊಂಡಾಗ ಮತ್ತೆ ಅವರು ಹೋದ ಮೇಲೆ ಇವರ ಪರಿಸ್ಥಿತಿ ಹೆಂಗಾಗಿತ್ತು ಅಂತ ನೋಡ್ಬೇಕಾದ್ರೆ ಮತ್ತೆ ದೇವರನ್ನ ಬಿಟ್ಟು ಹೋಗುವ ಒಂದು ಪರಿಸ್ಥಿತಿ ಅಲ್ವಾ. ಇದೇ ನಾವು ಆ ಇಸ್ರೇಲ್ ಜನಾಂಗದ ಹಿಸ್ಟ್ರಿ ನೋಡ್ತಾ ಇದ್ದೀವಿ. ಸೊ ಅಲ್ಟಿಮೇಟ್ ಆಗಿ ಲಾಸ್ಟ್ ಆಗಿ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಈ ಮಲಾಖಿಯ ಒಂದು ಪುಸ್ತಕವನ್ನ ನೋಡುವಾಗ ಆ ಮಲಾಖಿ ಆತನ ಅಲ್ಲಿ ಇಸ್ರೇಲ್ ಜನಾಂಗದಲ್ಲಿ ಒಂದು ಲಾಸ್ಟ್ ಜನರೇಷನ್ ಬಗ್ಗೆ ಅಲ್ಲಿ ನೋಡುವಾಗಲೂ ಸಹೋದರ ಸಹೋದರರೇ, ಅಲ್ಲಿ ಇಸ್ರೇಲ್ ಜನಾಂಗದವರು ಸಂಪೂರ್ಣವಾಗಿ ದೇವರ ಆಜ್ಞೆಗಳನ್ನ ಕೈಕೊಳ್ಳದೆ ದೇವರಿಗೆ ವಿಧೇಯರಾಗಿ ಇಲ್ಲದೆ ಇರೋ ಪರಿಸ್ಥಿತಿನ ಅಲ್ಲಿ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಇದರಿಂದ ನಾವು ಏನು ಅರ್ಥ ಮಾಡ್ಕೋತೀವಿ ಅಂದ್ರೆ, ಆ ದರ್ಶನ, ಆ ವಿಷನ್ ಸಂಪೂರ್ಣವಾಗಿ ಅದು ಫುಲ್ಫಿಲ್ ಆಗಿಲ್ಲ. ಅದು ಬರುವಂತ ಯುಗಗಳಿಗೆ ದೇವರು ಅದನ್ನ ಪರ್ಮಿಟ್ ಮಾಡಿದ್ದಾರೆ ಅಂತಲೂ ನಾವು ನೋಡ್ಬೋದು. ಹೆಂಗೆ ಅಂದ್ರೆ ಅದನ್ನೇ ನಾವು ಆ ಒಂದು ವಿಷಯವನ್ನ ಈ ಒಂದು ವಿಷನ್ ಅಲ್ಲಿ ನಾವು ಹೆಂಗ್ ನೋಡ್ಬೋದು ಅಂತ ನೋಡ್ಬೇಕಾದ್ರೆ ಜಕರ್ಯನ ಪುಸ್ತಕ 3:9-10 ವಚನಗಳನ್ನ ಓದೋಣ. ಜಕರ್ಯ 3:9-10. ನಾನು ಯೆಹೋಶುವನ ಮುಂದೆ ಇಟ್ಟಿರುವ ಕಲ್ಲನ್ನು ನೋಡಿರಿ, ಆ ಒಂದೇ ಕಲ್ಲಿನಲ್ಲಿ 7 ಕಣ್ಣುಗಳುಳ್ಳಾತ ದೃಷ್ಟಿಯು ಬಿದ್ದಿದೆ. ಇಗೋ ನಾನೇ ಅದರಲ್ಲಿ ಕೆತ್ತನೆ ಕೆತ್ತುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಒಂದೇ ದಿನದೊಳಗೆ ದೇಶದ ಪಾಪವನ್ನು ಪರಿಹರಿಸುವೆನು. ಓಕೆ ಸಿಸ್ಟರ್, ಸೊ ಇಲ್ಲಿ ಒಂದು ಹೋಪ್ ನ ಕೊಡ್ತಾರೆ, ಇಲ್ಲಿ ಒಂದು ನಿರೀಕ್ಷೆಯನ್ನ ಕೊಡ್ತಾರೆ ಸಹೋದರ ಸಹೋದರ. ಸೊ ಅಲ್ಲಿ ನೀವು ನೋಡ್ಬೇಕಾದ್ರೆ ಈ ಒಂದು ವಿಷಯವನ್ನ ನಾವು ಸ್ವಲ್ಪ ಗಮನ ಕೊಟ್ಟು ನೋಡ್ಬೇಕಾದ್ರೆ ಅಲ್ಲಿ ದೇವರು ಒಂದು ದಾವಿದಿನ ಸಂತತಿಯಿಂದ ಬರುವಂತ ಒಂದು ಬ್ರಾಂಚ್ ನ ಅಲ್ಲಿ ದಯಪಾಲಿಸ್ತಾರೆ. ಅವರಿಂದ ಆಗುವಂತ ವಿಷಯಗಳನ್ನು ಅಲ್ಲಿ ಸಂಪೂರ್ಣವಾಗಿ ಹೇಳೋದನ್ನ ನಾವು ನೋಡ್ತೀವಿ. ಈ ಒಂದು ದಾವಿದಿನಿಂದ ಬಂದಿರುವ ಒಂದು ಬ್ರಾಂಚ್ ಬಗ್ಗೆ ಜಕರ್ಯ 6:12-13 ವಚನಗಳನ್ನ ಕೂಡ ಓದೋಣ. ಜಕರ್ಯ 6:12-13. ದೇಶವೆಲ್ಲ ಗೋಳಾಡುವುದು,
ಒಂದೊಂದು ಕುಟುಂಬವು ಬೇರೆ ಬೇರೆ ಗೋಳಾಡುವುದು ದಾವೀದ ವಂಶದ ಕುಟುಂಬವು ಬೇರೆ ಅದರಲ್ಲಿ ಹೆಂಗಸರು ಗಂಡಸರು ಬೇರೆ ಬೇರೆ ನಾತಾನನ ವಂಶದ ಕುಟುಂಬವು ಬೇರೆ ಅದರಲ್ಲಿ ಹೆಂಗಸರು ಗಂಡಸರು ಬೇರೆ ಬೇರೆ ಲೇವಿ ವಂಶದ ಕುಟುಂಬವು ಬೇರೆ ಅದರಲ್ಲಿ ಹೆಂಗಸರು ಗಂಡಸರು ಬೇರೆ ಬೇರೆ ಶಿಮ್ಮಿ ಸಂತಾನದ ಕುಟುಂಬವು ಬೇರೆ ಇದನ್ನ ನೀವು ಇನ್ನೊಂದು ವಚನ ಓದಿ ಯೆಶಾಯನ ಪ್ರವಾದಿಯ ಪುಸ್ತಕ 11ನೇ ಅಧ್ಯಾಯ 1ನೇ ವಚನ ಯೆಶಾಯನ ಪ್ರವಾದಿಯ ಪುಸ್ತಕ 11ನೇ ಅಧ್ಯಾಯ 1ನೇ ವಚನ ಯೆಹೋವನು ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯ ಈ ನಿಬಂಧನ ವಚನಗಳನ್ನು ಕೇಳಿ ಯಹೂದ್ಯರಿಗೆ ಯೆರೂಸಲೇಮಿನ ನಿವಾಸಿಗಳಿಗೂ ಹೀಗೆ ಸಾರಿರಿ ಕಬ್ಬಿಣ ಕರಗಿಸುವ ಕುಲುಮೆಯೋಪಾದಿಯಲ್ಲಿದ್ದ ಐಗುಪ್ತ ದೇಶದಿಂದ ನಿಮ್ಮ ಪಿತೃಗಳನ್ನು ಬರಮಾಡಿದಾಗ ನೀವು ನನ್ನ ಮಾತುಗಳನ್ನು ಕೇಳಿ ನಾನು ನಿಮಗೆ ಆಜ್ಞಾಪಿಸಿರುವ ಈ ವಿಧಿಗಳನ್ನೆಲ್ಲ ಕೈಗೊಂಡರೆ ನೀವು ಪ್ರಜೆಗೆ ಸರ್ 11 ಚಾಪ್ಟರ್ ಐಸಾಯಾ 11 ಚಾಪ್ಟರ್ ವರ್ಸ್ 1 ಇಶೆಯನ ಬುಡದಿಂದ ಒಂದು ಚಿಗುರು ಒಡೆಯುವುದು ಅದರ ಬೇರಿನಿಂದ ಹೊರಟ ತಳಿರು ಪಳಿಸುವುದು ನೋಡ್ರಿ ಇಲ್ಲಿ ಒಂದು ಚಿಗುರು ಒಡೆಯುವುದು ಅಂತ ಹೇಳುವಾಗ ಈ ಬ್ರಾಂಚ್ ಬಗ್ಗೆ ಮಾತಾಡ್ತಾರೆ ಆ ಚಿಗುರು ಅಲ್ವಾ ಆ ರಂಬೆ ಆ ಬ್ರಾಂಚ್ ಬಗ್ಗೆ ನಾವು ಸತ್ಯವೇದದಲ್ಲಿ ಅನೇಕ ವಾಕ್ಯಗಳು ನಾವು ನೋಡಿರ್ತೀವಿ ಈ ಬ್ರಾಂಚ್ ಯಾರು ಅಂತ ನೋಡ್ಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನೇ ಈ ಒಂದು ರಂಬೆಯಾಗಿ ಬ್ರಾಂಚ್ ಆಗಿ ಇದ್ದಾರೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಹಂಗಿರುವಾಗ ಈಗ ನಾವ್ ಏನ್ ಮಾಡೋಣ ಅಂದ್ರೆ ಈ 4ನೇ ವಿಷನ್ ಈ 4th ವಿಷನ್ ನ ಬರುವಂತ ಒಂದು ಯುಗದಲ್ಲಿ ದೇವರು ಯಾರಿಗೆ ಹೋಲಿಕೆ ಮಾಡಿ ಮಾತಾಡಿದಾರಂತ ಈಗ ಆ ನಿಜ ರೂಪವನ್ನ ನಾವು ಸ್ವಲ್ಪ ಗಮನ ಕೊಟ್ಟು ನಾವು ವಿಚಾರ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡೋಣ ಸಹೋದರ ಸಹೋದರರೇ ಸೊ ಇಲ್ಲಿ ಸಹೋದರ ಸಹೋದರರೇ ಆ ಬ್ರಾಂಚ್ ಅಥವಾ ಆ ಒಂದು ಕೊಂಬು ಅಥವಾ ಒಂದು ರಂಬ ಒಂದು ಏನಂತ ಹೇಳ್ತೀವಿ ಬ್ರಾಂಚ್ಗೆ ರಾಜಗುರು ಕೊಂಬೆ ಕೊಂಬೆ ಓಕೆ ಸೊ ಈ ಕೊಂಬೆನ ನಾವು ಸ್ವಲ್ಪ ನಾವು ಪರಿಶೀಲನೆ ಮಾಡೋಣ ಈ ಕೊಂಬೆ ಅಂತ ಹೇಳುವಾಗ ಸಹೋದರ ಸಹೋದರರೇ ಯೇಸು ಸ್ವಾಮಿ ಆತನ ಸಭೆಯ ಜೊತೆಯಲ್ಲಿ ನಾವು ಹೋಲಿಕೆ ಮಾಡಿ ನೋಡುವಾಗ ಇದೇ ಯೇಸು ಸ್ವಾಮಿನೇ ಆ ಒಂದು ರಂಬೆಯಾಗಿದ್ದಾರೆ ಅದು ಆ ಮಾತ್ರವಲ್ಲ ನೀವು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಅವರ ಜೊತೆ ಮೊದಲ ಗಿತ್ತಿಯಾಗಿ ಮದುವೆಯಾಗಿರುವ ಈ ಸಭೆಯನ್ನು ಅವರ ಜೊತೆ ಇರುವಂತ ಒಂದು ವಿಷಯಗಳನ್ನ ನೋಡ್ತೀವಿ ಇದು ದೇವರ ಒಂದು ರಾಜ್ಯದಲ್ಲಿ ನಡೆಯುವಂತ ಒಂದು ಕಾರ್ಯವಾಗಿ ನಾವು ನೋಡ್ತೀವಿ ಸೊ ಈ ಒಂದು ಬ್ರಾಂಚ್ ಅನ್ನ ಯೇಸು ಸ್ವಾಮಿ ಮತ್ತೆ ಸಭೆಗೆ ಹೋಲಿಕೆ ಮಾಡುವಾಗ ಈಗ ನಾವೇನ್ ಮಾಡೋಣ ಅಂದ್ರೆ ಈ ದೃಷ್ಟಿಯಲ್ಲಿ ಈ ಯಹೋಶುವನು ಯಾರು ಅಂತ ನಾವು ನೋಡೋಣ ಸೊ ಈ ಯಹೋಶುವನು ಒಂದು ಆಂಟಿ ಟಿಪಿಕಲ್ ಆಗಿ ಒಂದು ಅಲ್ಲಿ ನಾವು ನೋಡಿದ್ವಿ ಟೈಪ್ ಅಲ್ಲಿ ಅಲ್ಲಿ ನಿಜ ಒಂದು ಸಂಗತಿ ಅಥವಾ ಅಲ್ಲಿ ಹಿಸ್ಟ್ರಿಯಲ್ಲಿ ನಡೆದಿರುವ ಒಂದಷ್ಟು ವಿಷಯಗಳನ್ನ ನಾವು ನೋಡ್ತೀವಿ ಇಲ್ಲಿ ಅದರ ಆಂಟಿ ಟೈಪ್ ನಾವು ನೋಡುವಾಗ ಸಹೋದರ ಸಹೋದರರೇ ಈ ಒಂದು ಯಹೋಶುವನು ಯಾರಿಗೆ ಛಾಯೆಯಾಗಿದ್ದಾರೆ ಅಥವಾ ಯಾರಿಗೆ ಸೂಚಕವಾಗಿದ್ದಾರೆ ಅಂದ್ರೆ ಈ ಒಂದು ಕಾಲ ಸಮಯದಲ್ಲಿ ಈ ಒಂದು ಗಾಸ್ಪಲ್ ಏಜ್ ಅಲ್ಲಿ ಕರೆಯಲ್ಪಟ್ಟಿರುವ ಸಭೆಯ ಒಂದೊಂದು ಸದಸ್ಯರು ಯಹೋಶುವನಿಗೆ ಹೋಲಿಕೆಯಾಗಿ ನಾವು ನೋಡಬಹುದು ಸಹೋದರ ಸಹೋದರರೇ ಸೊ ಈ ಯಹೋಶ್ ಈ ಒಂದು ಸಭೆನ ತಂದೆಯ ದೇವರು ಶುದ್ಧೀಕರಿಸಿ ಆ ಶುದ್ಧೀಕಾರ ಮಾಡುವ ಒಂದು ಪ್ರೋಸೆಸ್ನೇ ಈ ಒಂದು ಸುವಾರ್ತೆಯ ಯುಗದಲ್ಲಿ ನಾವು ನೋಡ್ತೀವಿ ಈ ಸುವಾರ್ತೆಯ ಯುಗದಲ್ಲಿ ದೇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಯಹೋಶುವ ಎನ್ನುವ ಒಂದು ಪ್ರಧಾನ ಯಾಜಕರನ್ನ ಯಾವ ರೀತಿ ಅಲ್ಲಿ ಶುದ್ಧೀಕರಿಸ್ತಾರೋ ಅದೇ ರೀತಿಯಲ್ಲಿ ಈ ದಿನದಲ್ಲಿ ನಾವು ನೋಡುವಾಗ ನಾವೆಲ್ಲರೂ ಸಹೋದರ ಸಹೋದರರೇ ಒಂದು ರಾಯಲ್ ಪ್ರೀಸ್ಟ್ಹುಡ್ ಅಂತ ನಮಗೆ ಒಂದು ಒಂದು ಟೈಟಲ್ ಕೊಡ್ತಾರೆ
ಆ ರಾಯಲ್ ಪ್ರೀಸ್ಟ್ಹುಡ್ ಆಗೋದಕ್ಕೆ ಕ್ಲೆನ್ಸ್ ಮಾಡ್ತಾ ಇದ್ದಾರೆ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಸಹೋದರ ಸಹೋದರರೇ. ಸೊ ಹಂಗಿರುವಾಗ ಈ ಒಂದು ಶುದ್ಧೀಕರಿಸುವ ಒಂದು ವಿಷಯನೇ ಈ ಒಂದು ಸುವಾರ್ತೆ ಯುಗದಲ್ಲಿ ನಡೀತಾ ಇರುವಂತ ಒಂದು ಕಾರ್ಯ. ಅಲ್ಲಿ ನಾವು ನೋಡಬೇಕಾಗಿರೋ ವಿಷಯಗಳು ಏನು ಅಂತ ನೋಡಿದ್ರೆ ಸಹೋದರ ಸಹೋದರರೇ, ಈ ಒಂದು ಶುದ್ಧ ಸಂಪೂರ್ಣವಾಗಿ ಆದ್ಮೇಲೆ ಈ ಒಂದು ಶುದ್ಧೀಕರಣ ಆಗುವಂತ ವಿಷಯಗಳನ್ನೇ ನಾವು ಈ ಒಂದು ವಿಷನ್ ಅಲ್ಲಿ ನಾವು ನೋಡುವಂತ ಕಾರ್ಯ. ಈ ಪ್ರೋಸೆಸ್ನೇ ಈಗ ನಾವು ನೋಡ್ತಾ ಇದ್ದೀವಿ ಸಹೋದರ ಸಹೋದರರೇ. ಸೊ ಇಲ್ಲಿ ನಾವು ನೋಡುವಾಗ ಈಗ ಆ ರಾಯಲ್ ಪ್ರೀಸ್ಟ್ಹುಡ್ ಅಥವಾ ಆ ರಾಜ್ಯದೈಕ ಯಾಜಕರಾಗಿ ನಾವು ಆಗ್ಬೇಕು ಅಂತ ನೋಡ್ಬೇಕಾದ್ರೆ ಮೊಟ್ಟೆ ಮೊದಲನಾದಾಗಿ ನಾವು ಶುದ್ಧಿಗಾರ ದೇವರಿಂದ ಆಗ್ಬೇಕು. ಇದನ್ನೇ ಅಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ನಾವು ಯಾವ ರೀತಿಯಲ್ಲಿ ಈ ಒಂದು ಶುದ್ಧೀಕರಣ ನಡೀತದೆ ಅಂತ ನೋಡ್ಬೇಕಾದ್ರೆ ಎಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಆರೋನಿನ ವಿಷಯವಾಗಿ ಮಾತನಾಡುವಾಗ ಯಾವ ರೀತಿ ಒಬ್ಬ ಯಾಜಕ ಅಲ್ಲಿ ಶುದ್ಧೀಕಾರ ಆಗ್ತಾರೆ ಅಂತ ಹೇಳ್ತಾರೆ. ಹೆಬ್ರಿಯರಿಗೆ ಬರೆದ ಪತ್ರಿಕೆ 2:17 ಹೀಬ್ರೂಸ್ 2:17. ಆದುದರಿಂದ ಆತನು ಎಲ್ಲಾ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು. ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯೂ ನಂಬಿಕೆಯೂ ಉಳ್ಳ ಮಹಾಯಾಜಕನಾದನು. ಓಕೆ ಸಿಸ್ಟರ್, ನೋಡ್ರಿ ಇಲ್ಲಿ ಯೇಸು ಸ್ವಾಮಿಯ ಬಗ್ಗೆ ಮಾತನಾಡುವಾಗ ಆತನು ಮಹಾಯಾಜಕನಾಗಿ ಆಗಿರೋದನ್ನ ನಾವು ನೋಡ್ತೀವಿ. ಏನಕ್ಕೆ ಅಂದ್ರೆ ಎಲ್ಲಾ ಜನಾಂಗದವರ ಪಾಪಗಳನ್ನ ಅವರು ನಿವಾರಣೆ ಮಾಡೋದಕ್ಕೆ ಅದನ್ನ ತೊಳೆದಾಕ್ಸೋದಿಕ್ಕೆ ಅವ್ರು ಮಾಡ್ತಾರೆ ಅಂತ ನೋಡ್ತೀವಿ. ಬಟ್ ಈ ಒಂದು ಬ್ರಾಂಚ್ನ ನಾವು ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಫಸ್ಟ್ ಯೇಸು ಸ್ವಾಮಿ ಒಂದು ಸ್ಯಾಕ್ರಿಫೈಸಿಂಗ್ ಪ್ರೀಸ್ಟ್ ಆಗಿದ್ರಂತೆ ಅಲ್ವಾ. ಯಜ್ಞಗಳನ್ನ ಅಥವಾ ಈ ಒಂದು ಪ್ರೀಸ್ಟ್ ಹೆಂಗಿದ್ರು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಈ ಒಂದು ಪ್ರೀಸ್ಟ್ ಹೆಂಗಿದ್ರು ಅಂತ ನೋಡ್ಬೇಕಾದ್ರೆ ಅವರು ಸ್ಯಾಕ್ರಿಫೈಸ್ ಮಾಡುವಂತ ಪ್ರೀಸ್ಟ್ ಆಗಿದ್ರು. ಅವ್ರು ಫಸ್ಟ್ ದೇವರ ಆಜ್ಞೆಗಳನ್ನ ಸಂಪೂರ್ಣವಾಗಿ ಕೈಕೊಂಡು ನಡೆಯುವ ಒಂದು ಒಂದು ಯಾಜಕರಾಗಿದ್ರು. ಅದಾದ ನಂತರನೇ ಅವರು ಮೆಲ್ಕಿಸೆದೆಕ್ ಒಂದು ಮೆಲ್ಕಿಸೆದೆಕ್ ಪ್ರಕಾರ ಅವರು ಒಂದು ರಾಯಲ್ ಪ್ರೀಸ್ಟ್ಹುಡ್ ಆಗಿ ಇಡೀ ಜನಾಂಗದವ್ರನ್ನ ಅವರು ಶುದ್ಧ ಮಾಡೋದಕ್ಕೆ ಅವರಿಗೆ ದೇವರು ಒಂದು ಆಜ್ಞೆಯನ್ನು ಕೊಟ್ಟರು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ಒಂದು ವಿಷಯಗಳನ್ನ ನೋಡುವಾಗ ಈ ಒಂದು ಬ್ರಾಂಚ್ ಯಾವ ರೀತಿ ದೇವರು ಅವ್ರನ್ನ ಎಬ್ಬಿಸಿದ್ರು ಅಂತ ನೋಡ್ಬೇಕಾದ್ರೆ ಅದೇ ರೀತಿಯಲ್ಲೇ ಈ ಒಂದು ಸುವಾರ್ತೆಯ ಯುಗದಲ್ಲಿ ಸಭೆಯಾಗಿ ಕರೆಯಲ್ಪಟ್ಟಿರುವ ನಮಗೂ ದೇವರು ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ನಾವು ಅರಸರಾಗಿನೂ ಯಾಜಕರಾಗಿನೂ ದೇವರಿಗೆ ಇದ್ದೀವಿ ಅಂತ ಪ್ರಕಟಣೆ 20:4 ನಮ್ಗೆ ಹೇಳ್ಕೊಡೋದನ್ನ ನೋಡ್ತೀವಿ. ಓದೋದ್ ಬೇಡ, ನೀವೆಲ್ಲ ಓದಿರ್ತೀರ. ರೆವಲೇಷನ್ 20:4 ನೋಡ್ಬೇಕಾದ್ರೆ ಅವರು ರಾಜರಾಗಿನೂ ಏನ್ರಿ ಪ್ರೀಸ್ಟ್ ಆಗಿನೂ ದೇವರಿಗೆ ಇರ್ತಾರೆ ಅಂತ ಹೇಳುವಾಗ ಯಾವ ರೀತಿ ಯೇಸು ಸ್ವಾಮಿ ಈ ಒಂದು ಸುವಾರ್ತೆಯ ಯುಗದಲ್ಲಿ ಅವರು ಯಾವ ರೀತಿಯಲ್ಲಿ ನಡೆದರೋ ಅದೇ ರೀತಿಯಲ್ಲಿ ನಾವು ನಡೆಯೋದಕ್ಕೆ ದೇವರು ಒಂದು ಅವಕಾಶವನ್ನ ಮಾಡಿಕೊಟ್ಟಿರೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈಗ ನಾವು ಏನ್ ಮಾಡೋಣ ಅಂದ್ರೆ ಯಹೋಶುವನು ಈಗ ಅಲ್ಲಿ ಒಂದು ಕೊಳೆಯ ಬಟ್ಟೆಯಲ್ಲಿ ನಿಂತಿರೋದನ್ನ ನೋಡ್ತೀವಿ. ಅವನ ಪಕ್ಕ ಸೈತಾನನು ನಿಂತು ಅವನ ವಿರುದ್ಧವಾಗಿ ಮಾತನಾಡೋದನ್ನ ನಾವು ನೋಡಿದ್ವಿ. ಸೊ ಇಲ್ಲಿ ಈ ಒಂದು ವಿಷಯ ನಾವು ಸಭೆಗೆ ಹೋಲಿಕೆ ಮಾಡುವಾಗ ಸಹೋದರ ಸಹೋದರರೇ, ನಾವು ಎಲ್ರೂ ಒಂದು ಕೊಳುಕು ಬಟ್ಟೆಯಲ್ಲಿ ದೇವರ ಮುಂದೆ ನಿಂತಿರುವ ಒಂದು ವಿಷಯನೇ ಇಲ್ಲಿ ನಾವು ನೋಡ್ತೀವಿ ಸಹೋದರ ಸಹೋದರರೇ. ನಾವು ಯಾವುದೇ ರೀತಿಗೆ ಬಾರದವರಾಗಿದ್ವಿ ಈ ಲೋಕದಲ್ಲಿ, ಲೋಕದವರ ತರ ಪಾಪದಲ್ಲಿ ಮುಳುಗೋಗಿ
ಅದರಲ್ಲಿ ಸತ್ತವರಾಗಿದ್ವಿ. ಅದರಿಂದ ದೇವರು ಈಗ ನಮ್ಮನ್ನ ಎಬ್ಬಿಸಿ ದೇವರ ಒಂದು ಕೃಪೆಯಲ್ಲಿ ನಮ್ಮನ್ನ ನಿಲ್ಲಿಸ್ತಾ ಇದ್ದಾರೆ. ಆ ನಿಲ್ಲಿಸ್ತಾ ಇರುವಾಗ ಸಹೋದರ ಸಹೋದರರೇ, ನಮಗೆ ದೇವರು ಈಗ ನಮ್ಮ ಕೊಳಕು ಬಟ್ಟೆಯನ್ನ ತೆಗೆದಾಕಿ ಒಂದು ನೂತನವಾದ ಬಟ್ಟೆಯನ್ನ ಹಾಕೋದಿಕ್ಕೆ ಅಲ್ಲಿ ಆಜ್ಞೆಯನ್ನ ಆತನ ದೂತನ ಮೂಲಕ ಕೊಡೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಹಂಗಿರುವಾಗ ಇಲ್ಲಿ ನಾವು ನೋಡುವಂತ ವಿಷಯಗಳನ್ನ ನೋಡಬೇಕಾದ್ರೆ, ನಾವು ಪಾಪದಲ್ಲಿ ಮುಳುಗಿರುವ ಒಂದು ಪರಿಸ್ಥಿತಿನೇ ಆ ಕೊಳಕು ಬಟ್ಟೆ ದೇವರ ಮುಂದೆ ಇತ್ತು ಅಂತ ನೋಡ್ತೀವಿ. ಸೊ ಅಲ್ಲಿ ಹೇಳ್ತಾರೆ, ಅವನ ಬಟ್ಟೆಗಳನ್ನ ನೀವು ತೆಗೆದಾಕ್ರಿ ಅಂತ ಹೇಳುವಾಗ ಇಂಗ್ಲಿಷಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಚೇಂಜ್ ಆಫ್ ಅರೇಂಜ್ಮೆಂಟ್ ಅಂತ ಹೇಳ್ತಾರೆ. ಜಕಾರಿಯ 3:4 ಓದನ, ಜಕಾರಿಯ 3:4. ಮುಂದೆ ಕೊಳೆ ಬಟ್ಟೆಯಾಗಿ ನಿಂತಿರಲು ದೂತನು ತನ್ನ ಸೇವಕರಿಗೆ ಇವನ ಕೊಳೆ ಬಟ್ಟೆಗಳನ್ನು ತೆಗೆದು ಬಿಡಿರಿ ಎಂದು ಅಪ್ಪಣೆ ಕೊಟ್ಟು ಅವನಿಗೆ, ಇಗೋ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ, ನಿನಗೆ ಶ್ರೇಷ್ಠ ವಸ್ತ್ರವನ್ನು ತೊಡಗಿಸುವೆನು ಎಂದು ಹೇಳಿದನು. ಓಕೆ ಸಿಸ್ಟರ್, ನೋಡಿ ಅಲ್ಲಿ ಅಲ್ಲಿ ಮುಂದೆ ನಿಂತಿರುವ ಒಂದಷ್ಟು ಜನಕ್ಕೆ ಹೇಳ್ತಾರೆ, ಈತನ ಕೊಳಕು ಬಟ್ಟೆಯನ್ನ ತೆಗೆದಾಕ್ರಿ ಅಂತ ಹೇಳಿ ನಿನಗೆ ಒಂದು ನೂತನವಾದ ಬಟ್ಟೆಯನ್ನ ಕೊಡ್ತೀನಿ ಅಂತ ಅಲ್ಲಿ ನಡೆಯುವ ಒಂದು ವಿಷಯವನ್ನ ನೋಡ್ತೀವಿ ಸಹೋದರ ಸಹೋದರ. ಸೊ ನಾವು ಎಲ್ಲರೂ ಸತ್ಯವೇದ ವಿದ್ಯಾರ್ಥಿಗಳಾಗಿರೋದ್ರಿಂದ ನಮಗೆ ಸುಮಾರು ಎಕ್ಸ್ಪ್ಲನೇಷನ್ಸ್ ಬೇಕಾಗಿರಲ್ಲ, ಯಾಕಂದ್ರೆ ಸುಮಾರು ಸಬ್ಜೆಕ್ಟ್ಗಳಲ್ಲಿ ಇದನ್ನೆಲ್ಲ ಸಹೋದರರುಗಳು ನಮಗೆ ತಿಳಿಸಿರ್ತಾರೆ ಬಿಡಿ ಬಿಡಿಯಾಗಿ. ಆದ್ರೂ ಈ ಸಬ್ಜೆಕ್ಟ್ ಬಂದಾಗ ಈ ಕೊಳಕು ಬಟ್ಟೆಯನ್ನ ತೆಗೆಯೋದು ನಮ್ಮ ಪಾಪಗಳನ್ನ ಸಂಪೂರ್ಣವಾಗಿ ದೇವರು ತೆಗೆದಾಕೋದಿಕ್ಕೆ ಅವರು ತುಂಬಾನೇ ಒಂದು ಕಾತರದಿಂದ ಕಾಯ್ತಾ ಇರ್ತಾರೆ. ಅದು ಮಾತ್ರವಲ್ಲ, ನೀತಿಯ ವಸ್ತ್ರವನ್ನ ದೇವರು ನಮಗೆ ದಯಪಾಲಿಸ್ತಾರೆ. ಈ ನೀತಿಯ ವಸ್ತ್ರ ಹೆಂಗೆ ನಮಗೆ ಸಿಕ್ತು ಅಂತ ನೋಡ್ಬೇಕಾದ್ರೆ, ಯೇಸು ಸ್ವಾಮಿಯ ಒಂದು ಆ ಒಂದು ಈಡು ಬಲಿಯಿಂದ, ಆ ಒಂದು ರ್ಯಾನ್ಸಮ್ ಇಂದ ಅಂತ ನಾವು ನೋಡ್ತೀವಿ. ನಾವು ಜಸ್ಟಿಫೈ ಆಗಿರೋದೇ ಆತನ ಒಂದು ನೀತಿಯಿಂದ. ಅದನ್ನೇ ಪ್ರಕಟಣೆ 19:8 ನಾವು ಓದ್ತೀವಿ. ಅದನ್ನ ಓದೋದು ಬೇಡ, ನಮ್ ಟೈಮ್ ಕಡಿಮೆ ಇರೋದ್ರಿಂದ. ಪ್ರಕಟಣೆ 19:8 ನಾವು ನೋಡುವಾಗ ಆ ನೀತಿಯ ಆ ಬಟ್ಟೆಗಳು ಹೇಗಿದೆ ಅಂದ್ರೆ, ಶುದ್ಧವಾದ ಬಟ್ಟೆಗಳು. ಆ ಶುದ್ಧವಾದ ಬಟ್ಟೆಗಳು ಏನಂದ್ರೆ, ಆ ಒಂದು ಸೈನ್ಸ್ ಅಲ್ವಾ, ಅದನ್ನು ಓದ್ಬೇಡ ಅನ್ಸಿಸ್ಟರ್, ಸ್ವಲ್ಪ ವಚನಗಳು ನಾವು ನೋಡೋಣ. ರೆವಲೇಷನ್ 19:8 ಓದೋಣ. ಪ್ರಕಾಶಮಾಶಿಪೋ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ನೋಡ್ರಿ, ದೇವಜನರ ಸತ್ಕಾರ್ಯಗಳೇ ಅಂತ ಹೇಳುವಾಗ ಆ ನೀತಿಯ ವಸ್ತ್ರವನ್ನ ಈಗ ಯೇಸು ಸ್ವಾಮಿಯ ಮೂಲಕ ನಮಗೆ ಕೊಟ್ಟಿರೋದು ಈ ಒಂದು ಸುವಾರ್ಥ ಯುಗದಲ್ಲಿ. ಬರುವಂತ ಯುಗದಲ್ಲಿ ಆ ನೀತಿನ ನಾವು ಸಂಪಾದನೆ ಮಾಡ್ತೀವಿ. ನಿಧಾನಕ್ಕೆ ನಾವು ಈ ಸತ್ಯದ ಮಾರ್ಗದಲ್ಲಿ ನಡೆಯುವಾಗ ನಾವು ಆ ನೀತಿನ ಸಂಪಾದನೆ ಮಾಡಿಕೊಂಡು ನಾವು ಆ ಒಂದು ಯಾಜಕರಾಗಿ, ಆ ಒಂದು ಪ್ರಧಾನ ಯಾಜಕರ ಒಂದು ಜೊತೆಯಲ್ಲಿ ನಾವು ಸೇರುವಾಗ ನಾವು ನೀತಿನ ಸಂಪೂರ್ಣವಾಗಿ ಗಳಿಸ್ಕೋತೀವಿ ಅಂತಲೂ ನಾವು ನೋಡ್ಬೋದು. ಆದ್ರೆ ಈ ಸುವಾರ್ತೆ ಯುಗದಲ್ಲಿ ಸಹೋದರ ಸಹೋದರರೇ, ನಮ್ಮ ನೀತಿ ಯೇಸು ಸ್ವಾಮಿಯ ಮೂಲಕ ಬಂದಿರುವುದನ್ನ ನಾವು ನೋಡ್ತೀವಿ. ಆ ಯೇಸು ಸ್ವಾಮಿಯ ಮೂಲಕ ಆ ಒಂದು ನೀತಿನ ನಮಗೆ ಕೊಟ್ಟಿದ್ದಾರೆ. ನಮ್ಮ ಉಡುಪನ್ನ ದೇವರು ತೆಗೆದಾಕಿ ನಮ್ಮಲ್ಲಿರುವ ಪಾಪಗಳನ್ನ ಅವರು ಅವರ ಒಂದು ಲಕ್ಷ್ಯಕ್ಕೆ ತಗೊಳ್ಳದೆ ಯೇಸು ಸ್ವಾಮಿ ನೀತಿಯಿಂದ ನಮ್ಮನ್ನ ಮಕ್ಕಳಾಗಿ ನೋಡೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ಒಂದು ಟೋನಿ ಬ್ರದರ್ ಮ್ಯೂಟ್ ಆಗೋಯ್ತು, ಅನ್ಮ್ಯೂಟ್ ಮಾಡಿ ಟೋನಿ ಬ್ರದರ್. ಟೋನಿ ಬ್ರದರ್ ಟೋನಿ ಬ್ರದರ್ ಟೋನಿ ಬ್ರದರ್
ಓಕೆ ಓಕೆ ಬ್ರದರ್ ಕಂಟಿನ್ಯೂ ಮಾಡ್ಲಾ ಹಾ ಬ್ರದರ್ ಒಂದು ಮಿನಿಟ್ ಆಮೇಲೆ ನಿಮ್ದು ಮೈಕ್ ಹಾಕಿದ್ರಲ್ಲ ಎಕ್ಸ್ಟರ್ನಲ್ ಮೈಕ್ ಸೆಲೆಕ್ಟ್ ಮಾಡಿದ್ರಾ ಅಥವಾ ಲ್ಯಾಪ್ಟಾಪ್ ಅನ್ನ ಇನ್ಬಿಲ್ಟ್ ಮೈಕ್ ಆ ಇನ್ಬಿಲ್ಟ್ ಮೈಕ್ ಆ ಬ್ರದರ್ ಎಕ್ಸ್ಟರ್ನಲ್ ಮೈಕ್ ಹಾಕಿಲ್ಲಲ್ಲ ಸೆಲೆಕ್ಟ್ ಹೇಳ್ತಾ ಇಲ್ವಾ ಅಲ್ಲ ಸೆಲೆಕ್ಟ್ ಹೇಳ್ತಾ ಇಲ್ವಾ ಬ್ರದರ್ ಎಕೋ ಬರ್ತಾ ಇದೆ ವಾಯ್ಸ್ ತುಂಬಾ ಲೋ ಇದೆ ಎಕ್ಸ್ಟರ್ನಲ್ ಮೈಕ್ ಹಾಕಿಲ್ಲಲ್ಲ ಇಲ್ಲ ಬ್ರದರ್ ಇಲ್ಲ ಹಾಕಿಲ್ಲ ಓಕೆ ಕಂಟಿನ್ಯೂ ಮಾಡಿ ಬ್ರದರ್ ಸ್ವಲ್ಪ ಹತ್ರ ಇಟ್ಕೊಂಡು ಸ್ವಲ್ಪ ಜೋರಕ್ಕೆ ಮಾತಾಡಿ ಒಂದು ನಿಮಿಷ ಓಕೆ ಬ್ರದರ್ ಥ್ಯಾಂಕ್ ಯು ಬ್ರದರ್ ಸೋ ಸಹೋದರ ಸಹೋದರರೇ ಆ ಒಂದು ಬಟ್ಟೆಯನ್ನ ನಮ್ಮ ಬಟ್ಟೆಯನ್ನ ಚೇಂಜ್ ಮಾಡುವ ಒಂದು ವಿಷಯ ನೋಡಬೇಕಾದ್ರೆ ನಮ್ಮ ಹಳೆ ಪಾಪಗಳನ್ನ ದೇವರು ಕರೆದು ನಮ್ಮನ್ನ ಆತನ ಮುಂದೆ ನಿಲ್ಲಿಸುವಾಗ ನಮ್ಮನ್ನ ಶುದ್ಧೀಕರ ಮಾಡೋದಕ್ಕೆ ಅವ್ರು ಪ್ರಾರಂಭ ಮಾಡೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೋ ಸೈತಾನನು ನಮ್ಮ ಪಕ್ಕ ನಿಂತು ನಮ್ಮ ವಿರುದ್ಧವಾಗಿ ಮಾತನಾಡೋದನ್ನ ನೋಡುವಾಗ ಈಗಲೂ ಸೈತಾನನ ಒಂದು ಯುಗದಲ್ಲಿ ನಾವು ಇರುವಾಗ ಸಹೋದರ ಸಹೋದರರೇ ಸೈತಾನನು ಯಾವ ರೀತಿ ಪ್ರಾರಂಭದಿಂದ ದೇವರ ಮಕ್ಕಳಿಗೆ ವಿರುದ್ಧವಾಗಿ ನಿಂತ್ಕೋತಾನೋ ಅದೇ ರೀತಿಯಲ್ಲಿ ಈ ಒಂದು ಕಾಲ ಸಮಯದಲ್ಲೂ ಸೈತಾನನು ನಮ್ಮ ವಿರುದ್ಧವಾಗಿ ನಿಂತು ಅಲ್ಲಿ ದೂರು ಹೇಳೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ ಆದ್ರೆ ನಿಧಾನವಾಗಿ ಆ ದರ್ಶನದಲ್ಲಿ ಏನ್ ನೋಡ್ತೀವಿ ಅಂದ್ರೆ ದೇವರ ದೂತನು ಆತನನ್ನ ಗದರಿಸಿದಾಗ ಸೈತಾನನು ಮತ್ತೆ ಆ ವಿಷನ್ ಅಲ್ಲಿ ಎಲ್ಲೂ ಬರೋದನ್ನ ನಾವು ನೋಡಿಲ್ಲ ಸಹೋದರ ಸಹೋದರರೇ ಸೊ ಅದರಿಂದ ದೇವರು ಯಾವಾಗ ನಾವು ದೇವರಿಗೆ ಸಂಪೂರ್ಣವಾಗಿ ನಾವು ನಮ್ಮ ಜೀವನವನ್ನ ಅರ್ಪಿಸಿ ನಡೆಯುವಾಗ ನಮ್ಮ ಒಂದು ಕೊಳುಕಾದ ಬಟ್ಟೆಯನ್ನ ತೆಗೆದಾಕಿ ಒಂದು ನೂತನ ಬಟ್ಟೆಯನ್ನ ನಮಗೆ ಕೊಟ್ಟಿದ್ದಾರೆ ಆ ಬಟ್ಟೆ ಯೇಸು ಸ್ವಾಮಿಯ ನೀತಿಯ ವಸ್ತ್ರ ಅದನ್ನ ಧರಿಸ್ಕೊಂಡು ದೇವರ ಮಕ್ಕಳಾಗಿ ನಿಂತಿದ್ದೀವಿ ಸೊ ಯಾವ ಒಂದು ಪರಿಸ್ಥಿತಿ ಅಂದ್ರೆ ಈಗ ಸೈತಾನನು ಅತಿ ಹೆಚ್ಚಾಗಿ ನಮ್ಮಲ್ಲಿ ಏನ್ ಮಾಡಲ್ರಿ ನಮ್ಮನ್ನ ಡಿಸೀವ್ ಮಾಡದೇ ಇರೋಂಗೆ ದೇವರು ನಮ್ಮನ್ನ ಕಾಪಾಡ್ಕೋತಾರೆ ಅಲ್ವಾ ಯಾವಾಗ್ಲೂ ಸೈತಾನನು ನಮ್ಮನ್ನ ಡಿಸೀವ್ ಮಾಡಕ್ಕೆ ನೋಡ್ತಾರೆ ಆದ್ರೆ ದೇವರು ಆತನ ಕೃಪೆಯಿಂದ ನಮ್ಮನ್ನ ಕಾಪಾಡ್ತಾನೇ ಬರ್ತಾ ಇದ್ದಾರೆ ಅದಕ್ಕೆ ಅಲ್ಲಿ ನಾವು ನೋಡಿದ್ವಿ ಯಾವ ರೀತಿ ಆ ಒಂದು ಉರಿಯ ಬೆಂಕಿಯಿಂದ ತೆಗೆಯಲ್ಪಟ್ಟಿರುವ ಒಂದು ಒಂದು ರಂಬೆನ ಅಲ್ಲಿ ಹೇಳೋದನ್ನ ನಾವು ನೋಡ್ತೀವಿ ಅದೇ ತರ ಸಹೋದರ ಸಹೋದರರೇ ಈ ಒಂದು ಕೊಳಚಿನ ಅಥವಾ ಒಂದು ಪಾಪದ ಒಂದು ಮಾರ್ಗದಲ್ಲಿ ನಡೀತಾ ಇರೋರು ನಾವು ಈ ಸತ್ಯಕ್ಕೆ ಬಂದ ಮೇಲೆ ಈ ದೇವರ ಒಂದು ಯೋಜನೆಯನ್ನ ತಿಳ್ಕೊಂಡ ಮೇಲೆ ದೇವರಿಗೆ ಸಂಪೂರ್ಣವಾಗಿ ವಿಧೇಯರಾಗ್ತೀವಿ ಅಂತ ನಾವು ನಮ್ಮನ್ನೇ ನಾವು ದೇವರಿಗೆ ಸಮರ್ಪಣೆ ಮಾಡಿದ ಮೇಲೆ ದೇವರು ನಮ್ಮನ್ನ ಯಾವ ರೀತಿ ನೋಡ್ತಾರೆ ಅಂದ್ರೆ ಈ ಪಾಪದ ಹಾದಿಯಿಂದ ತೆಗೆದಿರುವ ನಮ್ಮನ್ನ ಹಂಗೇ ದೇವರು ಬಿಟ್ಬಿಟ್ರೆ ನಾವು ಮತ್ತೆ ಪಾಪದ ಹಾದಿಯಲ್ಲಿ ಹೋಗ್ಬಿಡ್ತೀವಿ ಆದ್ರಿಂದ ಅವರು ಸೈತಾನನ ಎಷ್ಟೋ ವಿಷಯಗಳಿಂದ ನಮ್ಮನ್ನ ಕಾಪಾಡಿ ನಾವು ಈಗ ತಾನೇ ಪಾಪದ ಮಾರ್ಗದಿಂದ ಬಂದಿದ್ದೀವಿ ಅದರಿಂದ ನಮಗೆ ಆದಷ್ಟು ಅವರ ಪ್ರೊಟೆಕ್ಷನ್ ಅವರ ಒಂದು ನೆರೆ ನಮಗೆ ಇದ್ದೇ ಇರ್ತದೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಹಂಗಿರುವಾಗ ಇಲ್ಲಿ ಇನ್ನೊಂದು ವಿಷಯವನ್ನು ನಾವು ನೋಡ್ಬೋದು ಅದು ಜಕಾರಿಯ 3:4 ಇನ್ನೊಂದು ವಿಷಯವನ್ನ ನಾವು ಸ್ವಲ್ಪ ಗಮನ ಕೊಡೋಣ ಅದನ್ನ ಓದೋಣ ಸಿಸ್ಟರ್ ಜಕಾರಿಯ 3:4 ಯೆಹೋಶುವನು ದೇವದೂತನ ಮುಂದೆ ಕೊಳೆ ಬಟ್ಟೆಯಾಗಿ ನಿಂತಿರಲು ದೇವದೂತನ ಮುಂದೆ ಅವನ ಕೊಳೆ ಬಟ್ಟೆಗಳನ್ನು ತೆಗೆದು ಬಿಡಿರಿ ಎಂದು ಅಪ್ಪಣೆ ಕೊಟ್ಟು ಅವನಿಗೆ ಇಗೋ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ ಇಲ್ಲ ಫಸ್ಟ್ ಥರ್ಡ್ ಚಾಪ್ಟರ್ ಫೋರ್ತ್ ವರ್ಸ್ ಫಸ್ಟ್ ಲೈನ್ ಮಾತ್ರ ಓದಿ ಯೆಹೋಶುವನು ದೇವದೂತನ ಮುಂದೆ ಕೊಳೆ ಬಟ್ಟೆಯಾಗಿ ನಿಂತಿರಲು ದೇವದೂತನು ತನ್ನ ಸೇವಕನಿಗೆ ಅವನ ಕೊಳೆ ಬಟ್ಟೆ ಸೇವಕನಿಗೆ ಅಂತ ಹೇಳ್ತಾರೆ ಸಹೋದರ ಸಹೋದರರಲ್ಲಿ ಓಕೆ ಯೆಹೋಶುವನ ಮುಂದೆ ದೇವರ ಸೇವಕರು ನಿಂತಿದ್ದಾರೆ ಇವರ ಮೂಲಕ ಆ ಕೊಳಕು ಬಟ್ಟೆಯನ್ನ ತೆಗೀಲಿ ಅಂತ ಆಜ್ಞೆಯನ್ನ ಕೊಡೋದನ್ನ ನಾವು ನೋಡ್ತೀವಿ ಸೊ ಇವರು ಯಾರು ದೇವರ ಮುಂದೆ ನಿಂತಿರುವ ದೇವರ ಸೇವಕರು ಯಾರು ಅಂತ ನೋಡ್ಬೇಕಾ ಸಹೋದರ ಸಹೋದರರೇ
ಈ ಒಂದು ಸತ್ಯದ ಬೆಳಕಿಗೆ ಯಾರೆಲ್ಲಾ ಸಹೋದರ ಸಹೋದರಿಗಳು ನಮ್ಮನ್ನ ಈ ಸತ್ಯದ ಮಾರ್ಗಕ್ಕೆ ತಂದು ಪಾಪವನ್ನ ಸಂಪೂರ್ಣವಾಗಿ ನಾವು ಬಿಡೋದಕ್ಕೆ ನಮಗೆ ದೇವರ ವಾಕ್ಯಗಳಿಂದ ಅವರ ಗುಣಾಧಿಶಯಗಳಿಂದ ಯಾರೆಲ್ಲ ನಮ್ಮನ್ನ ನಡೆಸ್ತಾರೋ ಇವರೆಲ್ಲ ದೇವರ ಮುಂದೆ ನಿಂತಿರುವ ಒಂದು ವರ್ಗದವರು ಸೊ ಇದು ಯಾರಾದರೂ ಇರಲಿ ಈ ಸತ್ಯ ಮಾರ್ಗಕ್ಕೆ ತಂದಿರುವ ಸಹೋದರರಿರಲಿ ಈ ಸತ್ಯದ ಮಾರ್ಗದಲ್ಲಿ ಸತತವಾಗಿ ನಮ್ಮನ್ನ ನಡೆಸಿ ನಾವು ಶಾಶ್ವತವಾಗಿ ನಾವು ಬಂದಿರುವ ಒಂದು ಒಂದು ಪರ್ಪಸ್ ಅನ್ನ ನಾವು ಪಡ್ಕೊಳ್ಳೋದಕ್ಕೆ ನಮಗೆ ಜೊತೆಯಲ್ಲಿ ಇದ್ದು ನಮ್ಮನ್ನ ಪಾಪದಿಂದ ಮುಕ್ತಿ ಮಾಡುವ ಒಬ್ಬೊಬ್ಬ ಸಹೋದರನು ಸಹೋದರಿಯು ನಮಗೆ ದೇವರಿಂದ ಕೊಟ್ಟಿರುವ ಒಂದು ದೇವರ ಒಂದು ಕೆಲಸಗಾರರು ಅಂತ ನಾವು ನೋಡ್ಬೋದು ಸಹೋದರ ಸಹೋದರರೇ ಅದೇ ನಾವು ನೋಡ್ತೀವಿ ದೋಸ್ ದಟ್ ಸ್ಟುಡ್ ಬಿಫೋರ್ ಮೀ ಅಂತ ಹೇಳ್ತಾರೆ ಈ ಕೊಳಕು ಬಟ್ಟೆಯಲ್ಲಿ ನಿಂತಿರುವ ಒಂದು ಯಹೋಶುವನು ನಮಗೆ ಹೋಲಿಕೆಯಾಗಿದ್ದಾರೆ ಅಂತ ನೋಡ್ತೀವಿ ನಮ್ಮ ಕೊಳಕು ಬಟ್ಟೆಯನ್ನ ತೆಗೆದುಹಾಕೋದಕ್ಕೆ ದೇವರ ಒಂದು ಮಕ್ಕಳಿಗೆ ಅಲ್ಲಿ ಆಜ್ಞೆಯನ್ನು ಕೊಡ್ತಾರೆ ಆ ದೇವರ ಮಕ್ಕಳು ನಮ್ಮ ಮಧ್ಯೆ ಇರುವ ಎಲ್ಲಾ ಸಹೋದರ ಸಹೋದರಿಗಳು ನನ್ನ ಪಾಪದಿಂದ ನನ್ನನ್ನ ವಿಮುಕ್ತಿ ಮಾಡೋದಕ್ಕೆ ಯೇಸು ಸ್ವಾಮಿಯ ನೀತಿಯನ್ನ ನಮ್ಗೆ ಹೇಳ್ಕೊಡೋದಕ್ಕೆ ಯೇಸು ಸ್ವಾಮಿಯ ಒಂದು ಸ್ವರೂಪಕ್ಕೆ ನಾವು ಮಾರ್ಪಾಡು ಆಗೋದಕ್ಕೆ ದೇವರು ಉಪಯೋಗ ಮಾಡಿರುವ ಒಬ್ಬೊಬ್ಬ ಸಹೋದರ ಸಹೋದರರು ದೇವರ ಕೆಲಸಗಾರರು ಅಂತ ನಾವು ನೋಡ್ಬೋದು ಸಹೋದರ ಸಹೋದರರೇ ಸೊ ಅದಾದ ನಂತರ ಐದನೇ ವಚನದಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯವನ್ನ ಯೌಶ್ವನಿಗೆ ಮಾಡೋದನ್ನ ನೋಡ್ತೀವಿ ಮೂರನೇ ಅಧ್ಯಾಯ ಐದನೇ ವಚನ ಓದೋಣ ಸಿಸ್ಟರ್ ಜಕಾರ್ಯ ಇವನ ತಲೆಗೆ ಶುಭ್ರವಾದ ಮುಂಡಾಸವನ್ನು ಸುತ್ತಿರಿ ಎಂದು ಅವನು ಅಪ್ಪಣೆ ಕೊಡಲು ಅವರು ಅವನ ತಲೆಗೆ ಶುಭ್ರವಾದ ಮುಂಡಾಸನ್ನು ಸುತ್ತಿ ಅವನಿಗೆ ವಸ್ತ್ರಗಳನ್ನು ಹಾಕಿದರು ನೋಡ್ರಿ ಶುಭ್ರವಾದ ಮುಂಡಾಸನ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಫೇರ್ ಮೈಟರ್ ಅಂತ ಹೇಳ್ತೀವಿ ಅದನ್ನ ಶುಭ್ರವಾದ ಮುಂಡಾಸನ ಅಂತ ಹೇಳ್ಬೇಕಾದ್ರೆ ಒಂದು ಕ್ರೀಟ ಅಥವಾ ಒಂದು ಒಂದು ಇನ್ನೊಂದು ಇಂಗ್ಲಿಷ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಡಯಾಡಮ್ ಅಂತ ಹೇಳ್ತೀವಿ ಒಂದು ಕ್ರೀಟ್ ಅಂತರ ಅಲ್ವಾ ಸೊ ಇದನ್ನ ಯಾರಿಗೆ ಹೇಳ್ತಾರಂದ್ರೆ ಸಹೋದರ ಸಹೋದರರಿಗೆ ಯಾರು ಬಟ್ಟೆಯನ್ನ ಕೊಳಕು ಬಟ್ಟೆಯನ್ನ ತೆಗೆದು ಒಳ್ಳೆಯ ಬಟ್ಟೆಯನ್ನ ಹಾಕ್ತಾ ಇದಾರೋ ಅವ್ರಿಗೆ ಹೇಳ್ತಾರೆ ನೀವು ಇವರಿಗೆ ಕ್ರೀಟವನ್ನು ಹಾಕ್ರಿ ಅಂತ ಹೇಳುವಾಗ ಸಹೋದರ ಸಹೋದರರೇ ಯಾವಾಗ ನಾವು ಶುಭ್ರವಾದ ಬಟ್ಟೆಯನ್ನ ಹಾಕಿ ಯೇಸು ಸ್ವಾಮಿಯ ನೀತಿಯಲ್ಲಿ ನೀತಿಯ ಮಾರ್ಗದಲ್ಲಿ ನಡೆದು ದೇವರ ನಾವು ಫಸ್ಟ್ ನೋಡ್ದಂಗೆ ಏಳನೇ ವಚನ ಹೇಳ್ತಾರೆ ನನ್ನ ಆಜ್ಞೆಗಳನ್ನ ಕೈಕೊಳ್ಬೇಕು ಅಂತ ನನ್ನ ಮಾತನ್ನ ಕೇಳಬೇಕು ಅದಕ್ಕೆ ವಿಧೇಯರಾಗಿರ್ಬೇಕು ಅಂತ ಒಂದು ವಾರ್ನಿಂಗ್ ನ ಕೊಡ್ತಾರೆ ನೋಡ್ರಿ ಆ ರೀತಿ ನಾವು ನಡೆದರೆ ಸಹೋದರ ಸಹೋದರರೇ ಈ ಸುವಾರ್ತೆಯ ಯುಗದಲ್ಲಿ ನಮ್ಮ ಉಸಿರು ಕೊನೆ ಇರೋ ತನಕ ನಾವು ಹಿಂಗ್ ನಡೆದ್ರೆ ನಮಗೆ ಶುಭ್ರವಾದ ಮುಂಡ ಏನ ಆ ಫೇರ್ ಮೈಟರ್ನ ನಮಗೆ ಕೊಡ್ತಾರೆ ಅಂತ ನಾವು ನೋಡ್ಬೋದು ಸಹೋದರ ಸಹೋದರರೇ ಇದನ್ನೇ ಪೇತ್ರನು ಬರೆಯುವಾಗ ತುಂಬಾ ಚೆನ್ನಾಗಿ ಬರೀತಾರೆ ಒಂದನೇ ಪೇತ್ರ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಒಂದನೇ ಪೇತ್ರ ಎರಡನೇ ಅಧ್ಯಾಯ ಒಂದನೇ ವಚನ ಒಂಬತ್ತನೇ ವಚನ ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ನೋಡ್ರಿ ರಾಜವಂಶದವರಾದ ಯಾಜಕರು ಅದನ್ನೇ ರಾಯಲ್ ಪ್ರೀಸ್ಟ್ಹುಡ್ ಅಂತ ಹೇಳ್ತೀವಿ ರಾಜವಂಶದವರು ಅಂತ ಹೇಳುವಾಗ ಈ ರಾಜವಂಶತನ ಯಾವಾಗ ನಮಗೆ ಸಿಗುತ್ತೆ ಅಂದ್ರೆ ಅದನ್ನ ಕೊಡೋದಿಕ್ಕೆ ನಮ್ಮನ್ನ ಈ ಟ್ರೈನಿಂಗ್ ಅಲ್ಲಿ ಇಟ್ಟಿದ್ದಾರೆ ಆ ರಾಜವಂಶ ಯಾಜಕರು ಆಗಬೇಕು ಅಂದ್ರೆ ಸಹೋದರ ಸಹೋದರರೇ ಕೊಳುಕಿನ ಬಟ್ಟೆಯನ್ನ ತೆಗೆದುಹಾಕಿ ನೂತನ ಬಟ್ಟೆಯನ್ನ ನಮ್ಮನ್ನ ನಮಗೆ ಧರಿಸ್ತಾ ಇದ್ದಾರೆ ನಾವು ಅದಕ್ಕೆ ವಿಧೇಯರಾಗಿರ್ಬೇಕು ಯಾವಾಗ ನಾವು ಆ ನೂತನ ಬಟ್ಟೆಯನ್ನ ಹಾಕಿದ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೀತೀವೋ ಆವಾಗ ಈ ಒಂದು ಶುಭ್ರವಾದ ಒಂದು ಮುಂಡನ್ನ ನಮಗೆ ಹಾಕೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಇದನ್ನೇ
ಪೇತ್ರನು ಬರೆಯುವಾಗ ನೀವು ರಾಯಲ್ ಪ್ರೀಸ್ಟ್ಹುಡ್ ಅಂತ ಹೇಳುವಾಗ ಅದು ಯಾವಾಗ ನಮಗೆ ದೇವರು ದಯಪಾಲಿಸ್ತಾರಂದ್ರೆ ನಾವು ನಮ್ಮ ನಮ್ಮ ಪ್ರಾಣ ಉಸಿರು ಇರೋ ಕಡೆ ತನಕ ದೇವರಿಗೆ ಬಿದ್ದರಾಗಿದ್ರೆ ಮಾತ್ರ ಈ ಶುಭ್ರವಾದ ಒಂದು ತಲೆ ಮುಂಡನ್ನ ನಮ್ಗೆ ಹಾಕೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಆ ರೀತಿ ಇರುವಾಗ ನಮ್ಮ ಗಮನವೆಲ್ಲಾನು ದೇವರ ಒಂದು ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರೇ. ಯೆಶಾಯನ ಪ್ರವಾದಿಯ ಪುಸ್ತಕ 62:3, ಐಸಾಯಾ 62:3. ನೀನು ಯಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜ ಶಿರೋಶ್ರೇಷ್ಠ ವೇಷ್ಟವಾಗಿಯೂ ಇರುವಿ. ನೋಡಿ ಸಿಸ್ಟರ್, ಎಂತ ಒಂದು ವಿಷಯ ಹೇಳ್ತಾರಂದ್ರೆ ನಾವು ದೇವರ ಕೈಗೆ ನಮ್ಮನ್ನ ಒಪ್ಪಿಸ್ಕೊಂಡ ಮೇಲೆ ದೇವರು ನಮ್ಮನ್ನ ನಡೆಸುವಾಗ ಅವರು ನಡುಕೆ ಅವರು ಅವರು ಇಷ್ಟಪಡುವ ರೀತಿಯಲ್ಲಿ ನಾವು ನಡ್ಕೊಂಡ್ರೆ ಅವರು ಅಪೇಕ್ಷಿಸುವ ಒಂದು ಗುಣಗಳನ್ನ ನಾವು ಧರಿಸ್ಕೊಂಡ್ರೆ ಮಾತ್ರ ಇಲ್ಲಿ ದೇವರು ಈ ವಾಕ್ಯವನ್ನ ನಮಗೋಸ್ಕರ ಬರೆದಿದ್ದಾರೆ. ಅದು ಇನ್ನೊಂದ್ಸರಿ ಓದೋಣ ಸಿಸ್ಟರ್, 62:3. ನೀನು ಯಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ಸುಂದರ ಕಿರೀಟವಾಗಿಯೂ ಅಂತ ಹೇಳ್ತಾರೆ. ಆಮೇಲೆ ನಿನ್ನ ದೇವರ ಹಸ್ತದಲ್ಲಿ ರಾಜ ಶಿರೋವೇಷ್ಟವಾಗಿಯೂ ಇರುವಿ. ನೋಡ್ರಿ ಸಹೋದರ ಸಹೋದರೇ, ಇದಕ್ಕೋಸ್ಕರನೇ ನಮ್ಮನ್ನ ಕರೆದಿದ್ದಾರೆ ದೇವರು. ಇಂತ ಒಂದು ಆಶೀರ್ವಾದವನ್ನ ಕೊಡ್ತೀನಂತ ಅವರು ಆಜ್ಞಾಪಿಸಿದ್ದಾರೆ. ಅದರಿಂದ ಸಹೋದರ ಸಹೋದರರೇ, ಇದೆಲ್ಲಾನು ನಾವು ಪಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನೇ 7 ತುಂಬಾ ಕ್ಲಿಯರ್ ಆಗಿ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ನ ಹೇಳ್ಬಿಡ್ತಾರೆ. 7 ಒಂದ್ಸರಿ ಓದೋಣ ಸಿಸ್ಟರ್. ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ, ನೀನು ನನ್ನ ಮಾರ್ಗಗಳಲ್ಲಿ ನಡೆದು ನಾನು ನಿನಗೆ ವಹಿಸಿದ ಪಾರುಪತ್ಯವನ್ನು ನೆರವೇರಿಸಿದರೆ ನನ್ನ ಆಲಯದ ಮುಖ್ಯಾಧಿಕಾರಿಯಾಗಿ ನನ್ನ ಪ್ರಕಾರಗಳನ್ನು ನೋಡಿಕೊಳ್ಳುವಿ. ಓಕೆ ಸಿಸ್ಟರ್, ನೋಡಿ ಇಲ್ಲಿ ಈ ಒಂದು ಕಂಡೀಷನ್ ನಾವು ಪೂರೈಸಿದ ಮೇಲೇನೆ ಆತನ ಮಾರ್ಗದಲ್ಲಿ ನಡೆಯಬೇಕು. ಆತನು ನಮಗೆ ಆಜ್ಞಾಪಿಸಿದ ಒಂದೊಂದು ಮಾತುಗಳು, ಯೇಸು ಸ್ವಾಮಿಯ ಮೂಲಕ ನಮಗೆ ಸಿಕ್ಕಿರುವಂತ ಒಂದೊಂದು ಉಪದೇಶಗಳನ್ನ ನಾವು ನಮ್ಮ ಜೀವನದಲ್ಲಿ ಕಾರ್ಯರೂಪಕ್ಕೆ ತಂದ್ರೆ ಮಾತ್ರನೇ ಈ ಆಶೀರ್ವಾದದ ಒಂದು ಭರವಸೆ ನಮಗೆ. ಇದು ತುಂಬಾ ಮುಖ್ಯವಾಗಿ ನಾವು ನೋಡುವಂಥದ್ದು ಸಹೋದರ ಸಹೋದರರೇ. ದೇವರು ಏನ್ ಮಾಡಿದ್ದಾರೆ ಅಂತ ನೋಡ್ಬೇಕಾದ್ರೆ ಈ ಪಾಪದ ಜಗತ್ತಲ್ಲಿ ಬಿದ್ದು ಸತ್ತಿರುವ ನಮ್ಮನ್ನ ಎಬ್ಬಿಸಿ ನಿಲ್ಲಿಸಿದ್ದಾರೆ. ಅದು ಮಾತ್ರವಲ್ಲ, ನಮ್ಮ ಕೊಳಕು ಬಟ್ಟೆಯನ್ನ ತೆಗೆದು ಒಂದು ನೂತನವಾದ ಬಟ್ಟೆಯನ್ನ ಆ ನೀತಿಯ ವಸ್ತ್ರವನ್ನ ಯೇಸು ಸ್ವಾಮಿಯ ಮೂಲಕ ಕೊಟ್ಟಿದ್ದಾರೆ. ಆ ನೀತಿಯ ವಸ್ತ್ರದಿಂದ ನಾವು ದೇವರ ಮಕ್ಕಳಾಗಿ ದೇವರು ಅಂಗೀಕರಿಸಿ ನಮ್ಮನ್ನ ಒಂದೊಂದು ದಿನ ಆತನ ಕೃಪೆ ಆತನ ದಯೆಯಿಂದ ನಡೆಸ್ತಾ ಇದ್ದಾರೆ. ಇದೆಲ್ಲ ಅವರು ಮಾಡ್ತಾ ಇರುವಂತ ಕೆಲಸ. ನಾವು ಮಾಡುವಂತ ಕೆಲಸ ನಮ್ಮ ಜೀವನದಲ್ಲಿ ದೇವರು ಆಜ್ಞಾಪಿಸಿರುವ ಒಂದೊಂದು ಸಂದರ್ಭದಲ್ಲಿನೂ ಒಂದೊಂದು ದೇವರು ಅನುಮತಿಸಿರುವ ಒಂದೊಂದು ಸಂದರ್ಭಗಳಲ್ಲಿನೂ ದೇವರು ನಾನು ಯೇಸು ಸ್ವಾಮಿಯ ಸ್ವರೂಪದಲ್ಲಿ ಮಾರ್ಪಡೆ ಆಗಿದ್ದೀನ ಅಂತ ನನ್ನನ್ನೇ ಪರಿಶೋಧಿಸ್ಕೊಳ್ಳೋದಕ್ಕೆ ದೇವರು ಎಂತೋ ಎಷ್ಟೋ ಸಂಭವಗಳನ್ನ ನಮ್ಮ ಜೀವನದಲ್ಲಿ ಅವ್ರು ದಯಪಾಲಿಸ್ತಾರೆ. ಆ ಸಮಯದಲ್ಲಿ ನಾನು ಕ್ರೈಸ್ತನ ಹಾಗೆ ಅಲ್ಲೇ ನಮ್ಮ ಯಜಮಾನನ ಹಾಗೆ ನಮ್ಮ ರಕ್ಷಕನ ಹಾಗೆ ನಾನು ಪ್ರತಿಕ್ರಿಯಿಸ್ತೀನ ಅಂತ ನಾನು ನೋಡ್ಕೊಳ್ಳೋದಕ್ಕೆ ಈ ಒಂದು ಅವಕಾಶಗಳನ್ನ ಕೊಡ್ತಾರೆ. ಈ ಒಂದು ಪರಿಶೋಧನೆಯನ್ನ ನಮ್ಮಲ್ಲಿ ಮಾಡ್ತಾರೆ ಸಹೋದರ ಸಹೋದರನೇ. ಸೊ ಅದರಿಂದ ಈ ವಿಷಯವನ್ನ ನಾವು ತುಂಬಾ ಜಾಗ್ರತೆಯಿಂದ ನಮ್ಮ ಜೀವನದಲ್ಲಿ ನಾವು ನೋಡ್ಬೇಕು. ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ನಮ್ಮ ಕರೆ ಒಂದು ಸಾಧಾರಣವಾದ ಕರೆ ಅಲ್ಲ. ಈ ಸತ್ಯದ ಬೆಳಕು, ಈ ಒಂದು ವಿಚಾರಗಳು, ನಾವು ಎಷ್ಟೋ ವರ್ಷಗಳು ಕ್ರೈಸ್ತರಾಗಿ ಹುಟ್ಟಿ ಬದುಕಿರ್ದೀವಿ, ಆದರೆ ಈ ಸತ್ಯದ ಮಾರ್ಗಕ್ಕೆ ತಂದಿರುವ ತಂದೆಯಾದ ದೇವರು ಎಂತೆಂತೋ ವಿಶ್ವಾಸದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿ ದೇವರನ್ನ ಹುಡುಕ್ತಾ ಇದ್ದೀವಿ. ಅದನ್ನೆಲ್ಲ ದೇವರು ತೆಗೆದು ಈ ನಿಜವಾದ ಸತ್ಯದ ಬೆಳಕಲ್ಲಿ ನಮ್ಮನ್ನ ಕರೆ ತಂದಾಗ
ನಮ್ಮನ್ನ ದೇವರು ಎಷ್ಟು ಪ್ರೀತಿಸ್ತಾರೆ ಅಂತ ನಾವು ನೋಡುವಂತವರಾಗಿದ್ದೀವಿ. ನಾವು ಅದನ್ನ ಅನುಭವಿಸ್ಬೇಕು ಸಹೋದರ ಸಹೋದರರೇ. ಆವಾಗ್ಲೇ ನಾವು ಈ ಕೊಳುಕಾದ ಒಂದು ಜೀವನವನ್ನ ಸಂಪೂರ್ಣವಾಗಿ ನೀಗಲಾಡಿಸೋದಿಕ್ಕೆ ದೇವರು ನಮ್ಮ ಸಹಾಯ ಮಾಡ್ತಾರೆ. ಸೊ ಈ ಒಂದು ರೆಸ್ಪಾನ್ಸಿಬಿಲಿಟಿನ ದೇವರು ನಮಗೆ ಕೊಟ್ಟಿದ್ದಾರೆ ಸಹೋದರ ಸಹೋದರರೇ. ಸೊ ಅದರಿಂದ ಈ ವಿಷಯಗಳನ್ನ ನಾವು ನೋಡುವಾಗ ಸೈತಾನನ್ನ ದೇವರು ನಮ್ಮನ್ನು ಪರಿಶೋಧಿಸಿದಕ್ಕೆ ಉಪಯೋಗಿಸ್ತಾರೆ ವಿನಃ ನಮ್ಮನ್ನ ಈ ಒಂದು ಸತ್ಯದ ಮಾರ್ಗದಿಂದ ದೂರ ಮಾಡಿಸೋದಕ್ಕೆ ದೇವರು ಉಪಯೋಗಿಸಲ್ಲ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೇಟನ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಟು ಕ್ಲೆನ್ಸ್ ಅಸ್. ನಮ್ಮನ್ನ ಪರಿಶೋಧಿಸಕ್ಕೆ ಸೈತಾನನ್ನ ಗದರಿಸಿ ಅವನ ಒಂದು ಪವರ್ನ ಸಂಪೂರ್ಣವಾಗಿ ನಮ್ಮ ಮೇಲೆ ನಡೆಸ್ದಂಗೆ ಅವರು ಇಟ್ಟವ್ರೆ. ಯಾವ ರೀತಿ ಯೋಬನಿಗೆ ದೇವರು ಸೈತಾನನಿಗೆ ಪರ್ಮಿಷನ್ ಕೊಟ್ಟರೋ ಅದೇ ರೀತಿಯಲ್ಲಿ ನಮಗೂ ಯೋಬನ ತರ ಸೈತಾನನಿಗೆ ಒಂದಷ್ಟು ಪರ್ಮಿಷನ್ನ ಮಾತ್ರ ಕೊಡ್ತಾರೆ. ಏನಕ್ಕೆ ಅಂದ್ರೆ ನಮ್ಮನ್ನ ಶುದ್ಧೀಕರಿಸೋದಕ್ಕೆ ಆತನ ಮೂಲಕ ಆತನ ಒಂದು ಹಿಂಬಾಲಿಸುವರ ಮೂಲಕ ನಮಗೆ ಪರಿಶೋಧನೆಯನ್ನ ದೇವರು ಕೊಡ್ತಾರೆ ಅಂತ ನಾವು ನೋಡ್ಬೋದು ಸಹೋದರ ಸಹೋದರ. ಸೊ ಈ ವಿಷಯವನ್ನ ನೋಡಿದ್ವಿ ಅಲ್ವಾ. ಸೊ ಏಳನೇ ಅಧ್ಯಾಯ ತನಕ ವಚನ ತನಕ ನಾವು ನೋಡ್ಕೊಂಡು ಬಂದ್ವಿ. ಎಂಟನೇ ವಚನದಲ್ಲಿ ಒಂದು ಒಳ್ಳೆಯ ಒಂದು ವಿಷಯವನ್ನ ಅಲ್ಲಿ ಆ ವಿಷನ್ ಅಲ್ಲಿ ತೋರಿಸ್ತಾರೆ. ಎಂಟನೇ ವಚನವನ್ನ ನೋಡೋಣ ಸಿಸ್ಟರ್. ಏತ್ ವರ್ಸ್ ಜಕರ್ಯಾಸ್. ಮಹಾಯಾಜಕನಾದ ಯಹೋಶುವನೇ, ನೀನು ನಿನ್ನ ಮುಂದೆ ಕೂತುಕೊಳ್ಳುವ ನಿನ್ನ ಸಹಕಾರಿಗಳು ಕೇಳಿರಿ. ಇಗೋ, ಮೊಳಕೆ ಎಂಬ ನನ್ನ ಸೇವಕನನ್ನು ಹೊರಡಿಸುತ್ತೇನೆಂಬುದಕ್ಕೆ ಇವರೇ ಮುಂಗುರುತು. ಓಕೆ, ಇಲ್ಲಿ ಒಂದು ಒಳ್ಳೆ ವಿಷಯವನ್ನು ಹೇಳ್ತಾರೆ. ಯೋಶುವನಿಗೆ ಹೇಳ್ತಾರೆ, ನಿನ್ನ ಮುಂದೆ ಇರುವ ಒಂದು ಒಂದು ಕೆಲಸ ಪ್ಲೀಸ್. ಮಹಾಯಾಜಕನಾದ ಯೆಹೋಶುವನೇ, ನೀನು ನಿನ್ನ ಮುಂದೆ ಕೂತುಕೊಳ್ಳುವ ನಿನ್ನ ಸಹಕಾರಿಗಳು ಕೇಳಿರಿ. ಇಗೋ, ಮೊಳಿಕೆ ಎಂಬ ನನ್ನ ಸೇವಕನನ್ನು ಹೊರಡಿಸುತ್ತೇನೆಂಬುದಕ್ಕೆ ಇವರೇ ಮುಂಗುರುತು. ಓಕೆ ಸಿಸ್ಟರ್, ನೋಡ್ರಿ ಎಂತ ವಿಷಯ ಹೇಳ್ತಾರೆ ಅಂದ್ರೆ, ಯೆಹೋಶುವನ ಮುಂದೆ ಒಂದಷ್ಟು ಜನ ಕೂತಿದಾರಂತೆ, ಅವ್ರು ಕುಳಿತಿದಾರಂತೆ. ಸೊ ಇದು ಯಾರು ಅಂತ ನಾವು ನೋಡ್ಬೇಕು ವಿಷನಲ್ಲಿ. ಹೂ ಇಸ್ ದಿಸ್ who is sitting before Yehoshua anta nodbekadre alli heltare ninna sahakarigalu anta heltare english alli nodbekadre thy fellows that sit before thee anta heltare ivare aa ondu branch mulaka aashirvadavanna kodtine anta helodakke ivaru ondu soochakavagidare anta alli heltare saudhe saudhe. so yaar irbodu ivaru ನೀವು ಇಂಗ್ಲಿಷಲ್ಲಿ ಇನ್ನೊಂದು ವರ್ಷನ್ ಅಲ್ಲಿ ನೋಡ್ಬೇಕಾದ್ರೆ ಈ ಒಂದು ಜನಕ್ಕೆ ಕೂತಿರುವ ಜನಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಮೆನ್ ಟು ಬಿ ವಂಡರ್ಡ್ ಅಟ್ ಅಂತ ಹೇಳ್ತಾರೆ. ಮೆನ್ ಟು ಬಿ ವಂಡರ್ಡ್ ಅಟ್, ಅವ್ರನ್ನ ನೋಡಿ ನಾವು ಏನ್ ಮಾಡ್ಬೇಕಂತೆ, ಕುತೂಹಲದಿಂದ ನೋಡ್ಬೇಕಂತೆ, ಒಂಥರ ವಂಡರ್ ಆಗಿ ಅವ್ರನ್ನ ನೋಡ್ಬೇಕಂತೆ ಅಲ್ವಾ. ಇನ್ನೊಂದ್ ಕಡೆ ಹೇಳ್ತಾರೆ ಮಿರಾಕಲ್ ಮೆನ್ ಅಂತಾನು ಹೇಳ್ತಾರೆ. ಇವರು ಯಾರಪ್ಪ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ, ಇವರೇ ದೇವರು ಆದಿಯಿಂದ ಆರಿಸ್ಕೊಂಡಿರುವ ಇಸ್ರೇಲ್ ಜನಾಂಗದವರು. ದೇವರು ಈ ಇಸ್ರೇಲ್ ಜನಾಂಗದಲ್ಲಿ ಅವರಿಗೆ ಸ್ವಕೀಯ ಜನವಾಗಿ ನಡೆಯುವ ಇಸ್ರೇಲ್ ಜನಾಂಗ ಸಂಪೂರ್ಣವಾಗಿ ದೇವರು ಆರಿಸ್ಕೊಂಡ್ರು, ಅದರಲ್ಲಿ ದೇವರಿಗೆ ವಿಧೇಯರಾಗಿ ನಡೆಯುವಂತ ಒಂದಷ್ಟು ಜನ ಅಲ್ಲಿ ನಿಂತಿರೋ ಕೂತಿರೋದನ್ನ ನೋಡ್ತೀವಿ. ಇವರು ಏನಕ್ಕೋಸ್ಕರ ವಿಶಿಷ್ಟವಾದ ಜನರು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಇವರ ವಿಶೇಷತೆ ನಾವು ತುಂಬಾ ಚೆನ್ನಾಗಿ ಕೇಳಿದ್ದೀವಿ, ಓದಿದ್ದೀವಿ, ನೋಡಿದ್ದೀವಿ. ಪ್ರಾರಂಭದಿಂದ ದೇವರು ಇವ್ರನ್ನ ಆರಿಸ್ಕೊಂಡಾಗಿಂದ ನಾವು ಹಂಗೇ ಇವರ ಒಂದು ಹಿಸ್ಟ್ರಿನ ಚೆಕ್ ಮಾಡ್ಕೊ ಬಂದ್ರೆ ಇವ್ರು ತುಂಬಾ ವಿಶಿಷ್ಟವಾದ ಒಂದು ಜನಾಂಗದವರಾಗಿದ್ದಾರೆ. ಎಷ್ಟೋ ಒಂದು ಕಷ್ಟಗಳು, ಎಷ್ಟೋ ಒಂದು ಸಂಭವಗಳು, ಎಷ್ಟೋ ಯುದ್ಧಗಳು, ಎಷ್ಟೋ ರೀತಿಯಲ್ಲಿ ಜನ ಇವ್ರನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಇದ್ದವರು. ಈಗಲೂ ನೀವು ನೋಡಿದ್ರೆ ಈ ಒಂದು ಸುವಾರ್ಥ ಯುಗದ ಹಂತದಲ್ಲೂ ನೋಡ್ಬೇಕಾದ್ರೆ ಇವ್ರನ್ನ ಸಂಪೂರ್ಣವಾಗಿ
ನಾಶ ಮಾಡಬೇಕು ಅನ್ನುವ ಜನ ಈ ಲೋಕದಲ್ಲಿ ಸುಮಾರು ಜನ ಇದ್ರು ಸಹೋದರ ಸಹೋದರರೇ ನೀವು ನೋಡಿದ್ರೆ ಅವರು ಇನ್ನೂ ದಿನ ದಿನ ಅತಿ ಹೆಚ್ಚಾದ ಒಂದು ಬಲಶಾಲಿಗಳಾಗ್ತಾರೆ ವಿನಃ ಅವರು ನಾಶವಾಗ್ತಾ ಇಲ್ಲ ಅದಕ್ಕೋಸ್ಕರನೇ ದೇ ಆರ್ ದ ಮೆನ್ ಟು ಬಿ ವಂಡರ್ಡ್ ಅಂತ ಹೇಳ್ತಾರೆ ದೇ ಆರ್ ದ ಮಿರಕಲ್ ಮೆನ್ ಅಂತ ಹೇಳುವಾಗ ಯೇಸು ಸ್ವಾಮಿ ನಾವು ಈ ಒಂದು ಫಾಲೋಅಪ್ ಸ್ಟಡೀಸ್ ಅಲ್ಲಿ ಓದಿದೀವಿ ಅಲ್ವಾ ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ರು ಆಕಾಶದ ವಾಗ್ದಾನ ಮತ್ತೆ ಭೂಮಿಯ ಮರಳಿನ ವಾಗ್ದಾನ ಸೊ ಆ ಭೂಮಿಯ ಮರಳಿನ ಒಂದು ಆ ವಾಗ್ದಾನದಲ್ಲಿ ಇವರು ಶ್ರೇಷ್ಠವಾದ ಒಂದು ಸ್ಥಾನದಲ್ಲಿ ದೇವರು ಇವ್ರನ್ನ ಉಪಯೋಗ ಮಾಡೋದನ್ನ ನೋಡ್ತೀವಿ ಈ ಒಂದು ವಿಷಯವನ್ನ ನೋಡುವಾಗ ಸಹೋದರ ಸಹೋದರರೇ ಅಲ್ಲಿ ಅವರು ಏನಕ್ಕೋಸ್ಕರ ಯೋಶುವನ ಮುಂದೆ ಕೂತಿದ್ದಾರೆ ಅಂದ್ರೆ ಆ ಬ್ರಾಂಚ್ ಅಂತ ದೇವರು ಎಬ್ಬಿಸಿ ಅವರನ್ನ ನಡೆಸೋದನ್ನ ಇವರೇ ಒಂದು ಮಾರ್ಗವಾಗಿದ್ದಾರೆ ಅಂತ ಹೇಳುವ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಅದರಿಂದ ಈ ಈ ಒಂದು ರೆಂಬೆಯ ಬಗ್ಗೆ ನಾವು ಮಾತಾಡಬೇಕು ಹೋದ್ರೆ ಅದನ್ನು ಸುಮಾರು ವಚನಗಳನ್ನ ನಾವು ಓದಿದ್ವಿ ಇನ್ನೂ ಒಂದೆರಡು ವಚನವನ್ನ ಓದೋಣ ಟೈಮ್ ಕಡಿಮೆ ಇರೋದ್ರಿಂದ ನಾವು ಇನ್ನೂ ಒಂದೆರಡು ವಚನವನ್ನ ನಾವು ಓದಿ ನೋಡೋಣ ಸಹೋದರ ಸಹೋದರರೇ ಅದರಲ್ಲಿ ನಾವು ಮೂರನೇ ಅಧ್ಯಾಯ ಎಂಟನೇ ವಚನವನ್ನ ಇನ್ನೊಂದ್ಸರಿ ಓದಿ ಸಿಸ್ಟರ್ ಥರ್ಡ್ ಚಾಪ್ಟರ್ ಏಯ್ತ್ ವರ್ಸ್ ಆ ಬ್ರಾಂಚ್ ಬಗ್ಗೆ ಮಾತಾಡೋದನ್ನ ಓದಿ ಮಹಾಯಾಜಕನಾದ ಯೆಹೋಶುವನೇ ನೀನು ನಿನ್ನ ಮುಂದೆ ಕೂತಿರುವ ನಿನ್ನ ಸಹಕಾರಿಗಳು ಕೇಳಿರಿ ಇಗೋ ಮೊಳಕೆ ಎಂಬ ನನ್ನ ಸೇವಕನನ್ನು ಹೊರಡಿಸುತ್ತೇನೆಂಬುದಕ್ಕೆ ಇವರೇ ಮುಂಗುರುತು ನೋಡ್ರಿ ಸಹೋದರ ಸಹೋದರರೇ ಇಲ್ಲಿ ನೋಡ್ಬೇಕಾದ್ರೆ ಯೆಹೋಶುವನಿಗೂ ಅಲ್ಲಿ ಕೂತಿರುವ ಆ ವಿಶೇಷವಾದ ಜನಕ್ಕೂ ಅಲ್ಲಿ ಹೇಳ್ತಾರೆ ಏನಂದ್ರೆ ಒಂದು ಮೊಳಕೆಯನ್ನ ನಿಮ್ಮ ಮುಂದೆ ನಾನು ಎಬ್ಬಿಸುತ್ತೇನೆ ಇದೇ ಇದಕ್ಕೆ ಯಾರು ಒಂದು ಸೂಚಕವಾಗಿದ್ದಾರೆ ಅಂದ್ರೆ ಇವರಿಬ್ಬರೇ ಅಂತ ಹೇಳ್ತಾರೆ ಸಹೋದರ ಸಹೋದರರೇ ಸೊ ಅದರಿಂದ ಯೇಸು ಸ್ವಾಮಿ ಆ ಒಂದು ವಿಷಯದಲ್ಲಿ ನಾವು ನೋಡಬೇಕಾದ್ರೆ ಇವರ ಈ ಒಂದು ಬ್ರಾಂಚ್ ಬಗ್ಗೆ ಈ ಒಂದು ಮೊಳಕೆ ಬಗ್ಗೆ ಸುಮಾರು ಕಡೆ ಬರೆದಿರೋದನ್ನ ನೋಡ್ತೀವಿ ಯೆರೆಮೀಯನ ಪ್ರವಾದಿಯ ಪುಸ್ತಕ 23ನೇ ಅಧ್ಯಾಯ 5ನೇ ವಚನ ಯೆರೆಮೀಯ 23rd ಚಾಪ್ಟರ್ 5th ವರ್ಸ್ ಯೆಹೋವನು ಈಗೆನ್ನುತ್ತಾನೆ ಇಗೋ ನಾನು ಮುಂದಿನ ಕಾಲದಲ್ಲಿ ದಾವೀದನೆಂಬ ಮೂಲದಿಂದ ಸದ್ಧರ್ಮಿಯಾದ ಮೊಳಕೆಯನ್ನು ಚಿಗುರಿಸುವೆನು ಅವನು ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ಮಿಸುವನು ನೋಡಿ ಈ ಒಂದು ಪ್ರವಾದನೆಯ ವಾಕ್ಯವನ್ನ ಓದುವಾಗ ಇದು ಯೇಸು ಸ್ವಾಮಿಯ ಈ ಆತನ ಒಂದು ರಾಜ್ಯದ ಆ ಮಿಲೇನಿಯಲ್ ಕಿಂಗ್ಡಮ್ನ ಒಂದು ಕಂಪ್ಲೀಷನ್ ಬಗ್ಗೆ ಇಲ್ಲಿ ಮಾತಾಡೋದನ್ನ ನೋಡ್ತೀವಿ ಯೆರೆಮೀಯ ಪ್ರವಾದ್ಯ ಪುಸ್ತಕದಲ್ಲಿ 23:5 ನಾವು ಓದುವಾಗ ಸಹೋದರ ಸಹೋದರರೇ ಯೇಸು ಸ್ವಾಮಿಯ ಒಂದು ಬರ್ತ್ ಬಗ್ಗೆ ಇನ್ನ ಅನೇಕ ವಚನಗಳನ್ನ ನಾವು ನೋಡಿದೆ ಈ ಒಂದು ವಚನ ಆತನ ಸಂಪೂರ್ಣವಾದ ಕೆಲಸದ ಬಗ್ಗೆ ಇಲ್ಲಿ ಹೇಳೋದನ್ನ ನಾವು ನೋಡ್ತೀವಿ ಆ ಮಿಲೇನಿಯಂ ಕಿಂಗ್ಡಮ್ ಅಲ್ಲಿ ಯಾವ ರೀತಿ ನೀತಿ ನ್ಯಾಯಗಳನ್ನ ಈ ಲೋಕಕ್ಕೆ ತರ್ತಾರೆ ಅಂತ ಹೇಳುವ ಒಂದು ವಿಷಯವನ್ನ ಇಲ್ಲಿ ನೋಡಿದ್ವಿ ಅದೇ ಯೆರೆಮೀಯನ ಪುಸ್ತಕದಲ್ಲಿ 33:14-15 ವಚನಗಳನ್ನ ಓದೋಣ ಸಿಸ್ಟರ್ ಯೆರೆಮೀಯ 33rd ಚಾಪ್ಟರ್ 14th and 15th ವರ್ಸ್ ಯೆಹೋವನು ಇಂತೆನ್ನುತ್ತಾನೆ ಆಹಾ ನಾನು ಇಸ್ರಾಯೇಲ್ ಯಹೂದ ವಂಶಗಳ ವಿಷಯವಾಗಿ ನುಡಿದಿರುವ ಶುಭ ವಾಕ್ಯವನ್ನು ನೆರವೇರಿಸುವ ದಿನಗಳು ಬರುವವು ಆ ದಿನಗಳಲ್ಲಿ ಆ ಕಾಲದಲ್ಲಿ ದಾವೀದನೆಂಬ ಮೂಲದಿಂದ ಸದ್ಧರ್ಮಿಯಾದ ಮೊಳಕೆಯನ್ನು ಚಿಗುರಿಸುವೆನು ಅವನು ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು ಓಕೆ ಸಿಸ್ಟರ್ ನೋಡಿ ಆ ನೀತಿ ನ್ಯಾಯಗಳನ್ನ ನಿರ್ವಹಿಸುವನು ಅಂತ ಹೇಳುವಾಗ ಈ ಮೊಳಕೆನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಂತ ನಾವು ನೋಡಿದ್ವಿ ಈ ಮೊಳಕೆಗೆ ಸಂಬಂಧಪಟ್ಟಿರುವ ಈ ಸಭೆ ದೇವರಿಗೆ ಒಂದು ಟ್ರೂ ಚರ್ಚ್ ಸಭೆ ಅಂತ ಹೇಳುವಾಗ ನಮಗೆ ಫಾಲೋ ಅಪ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಈ ಒಂದು ಸಭೆ ಯಾವ ರೀತಿಯ ವಿಂಗಡಣೆ ಆಗತ್ತೆ ಅದರಲ್ಲಿ ಕಾಲ್ಡ್ ಚೌಸನ್ ಫೇತ್ಫುಲ್ ಆ ಫೇತ್ಫುಲ್ ಅನ್ನೋದೇ
ಯೇಸು ಸ್ವಾಮಿಗೆ ಮೊದಲ ಗೀತೆಯಾಗಿ ಮದುವೆಗೆ ತಯಾರಾಗುವ ಒಂದು ಕೂಟ ಅಥವಾ ಒಂದು ಪಂಗಡ ಸಹೋದರ ಸಹೋದರರೇ ಅದರಿಂದ ಚರ್ಚ್ ಅಂದ್ರೆ ಕಾಲ್ಡ್ ಚೋಸನ್ ಅಲ್ಲ ಈ ಒಂದು ಸ್ಥಾನಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ಯಾರು ಜೀವನದಲ್ಲಿ ಕಡೆ ತನಕ ಫೇತ್ಫುಲ್ ಆಗಿರ್ತೀವೋ ಅವರಿಗೆ ಮಾತ್ರನೇ ಈ ಒಂದು ಮೊಳಕೆಯ ಒಂದು ಸಂಬಂಧವನ್ನ ಆ ಮೊಳಕೆ ಜೊತೆ ಈ ಇಡೀ ರಾಜ್ಯ ಇಡೀ ಲೋಕವನ್ನ ನೀತಿ ನ್ಯಾಯದಲ್ಲಿ ತರೋದಕ್ಕೆ ಸಾಧ್ಯವಂತ ಈ ಒಂದು ವಿಷಯದಲ್ಲಿ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಈ ಒಂದು ವಿಷಯಗಳನ್ನ ನಾವು ನೋಡಿದ್ವಿ ಅಲ್ವಾ ಸೊ ಎಂಟನೇ ವಚನನು ನಾವು ಸ್ವಲ್ಪ ನಾವು ಗಮನ ಕೊಟ್ಟು ಅದನ್ನ ನೋಡಿದ್ವಿ ಈಗ ಸಹೋದರ ಸಹೋದರರೇ ಒಂಬತ್ತು ಮತ್ತು ಹತ್ತನೇ ವಚನಗಳನ್ನ ನೋಡಿ ನಾವು ಈ ಒಂದು ಪ್ರವಾದ ಮುಗಿಸ್ಕೊಳ್ಳೋಣ ಥರ್ಡ್ ಚಾಪ್ಟರ್ ನೈನ್ತ್ ಅಂಡ್ ಟೆಂತ್ ವರ್ಸ್ ಓದಿಸ್ತಾರೆ ನಾನು ಯೇಸುವಿನ ಮುಂದೆ ಇಟ್ಟಿರುವ ಕಲ್ಲನ್ನು ನೋಡಿರಿ ಆ ಒಂದೇ ಕಲ್ಲಿನಲ್ಲಿ ಏಳು ಕಣ್ಣುಳ್ಳ ಆತನ ದೃಷ್ಟಿಯು ಬಿದ್ದದೆ ಇಗೋ ನಾನೇ ಅದರಲ್ಲಿ ಕೆತ್ತನೆ ಕೆತ್ತುವೆನು ಇದು ಸೇನಾಧೀಶ್ವರನಾದ ಯಹೋವನ ನುಡಿ ಒಂದೇ ದಿನದೊಳಗೆ ದೇಶದ ಪಾಪವನ್ನು ಪರಿಹರಿಸುವೆನು ಸೇನಾಧೀಶ್ವರನಾದ ಯಹೋವನು ಇಂತೆನ್ನುತ್ತಾನೆ ಆ ದಿನದಲ್ಲಿ ನೀವೆಲ್ಲರೂ ನಿಮ್ಮ ನಿಮ್ಮ ನೆರೆಹೊರೆಯವರನ್ನು ದ್ರಾಕ್ಷಲತೆ ಅಂಜೂರ ಗಿಡ ಇವುಗಳ ನೆರಳಿಗೆ ಕರೆಯುವಿರಿ ನೋಡಿ ಇಲ್ಲಿ ಒಂದು ಕಲ್ಲಿನ ಬಗ್ಗೆ ಮಾತಾಡ್ತಾರೆ ಅಲ್ವಾ ಸೊ ಈ ಒಂದು ಕಲ್ಲು ಅಥವಾ ಸ್ಟೋನ್ ಅಂತ ನೋಡ್ಬೇಕಾ ಸಹೋದರ ಸಹೋದರರೇ ಆ ಕಲ್ಲಿನಲ್ಲಿ ಏಳು ಕಣ್ಗಳಿತ್ತು ಅಂತ ಹೇಳ್ತೀವಿ ಅಲ್ವಾ ಸೆವೆನ್ ಐಸ್ ಅಂತ ನೋಡ್ತೀವಿ ಸಹೋದರ ಸಹೋದರ ಸೊ ನಾವು ಎಲ್ಲ ಸುಮಾರು ಪಾಠಗಳಲ್ಲಿ ಇದನ್ನೆಲ್ಲ ನೋಡಿರೋದ್ರಿಂದ ಇದನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಏನಂತ ನೋಡ್ಬೇಕಾದ್ರೆ ಈ ಏಳು ಅಂದ್ರೆ ಒಂದು ಪರ್ಫೆಕ್ಷನ್ ಅಂತ ನೋಡ್ತೀವಿ ಕಣ್ಗಳು ಐಸ್ ಅಂತ ನೋಡ್ಬೇಕಾದ್ರೆ ವಿಸ್ಡಮ್ ದೇವರ ಜ್ಞಾನವು ಸೊ ಸೆವೆನ್ ಐಸ್ ಏಳು ಕಣ್ಗಳು ಅಂದ್ರೆ ದೇವರ ಸಂಪೂರ್ಣವಾದ ಜ್ಞಾನ ಈ ದೇವರ ಸಂಪೂರ್ಣವಾದ ಜ್ಞಾನ ಯಾರಲ್ಲಿದೆ ಅಂತ ನೋಡ್ಬೇಕಾದ್ರೆ ಚೀಫ್ ಕಾರ್ನರ್ ಸ್ಟೋನ್ ಆಗಿರುವ ನಮ್ಮ ಯೇಸು ಸ್ವಾಮಿನೇ ಈ ಒಂದು ಕಲ್ಲಿಗೆ ಸೂಚಕವಾಗಿದ್ದಾರೆ ಅಂತ ನೋಡ್ತೀವಿ ಸಹೋದರ ಸಹೋದರ ಈ ಒಂದು ಆ ಒಂದು ತಲೆಗಲ್ಲು ಅಥವಾ ತಲೆಗೆ ಮೂಳೆ ಕಲ್ಲು ಅಂತ ಹೇಳ್ತೀವಲ್ಲ ಆ ಚೀಫ್ ಕಾರ್ನರ್ ಸ್ಟೋನು ನಮ್ಮ ಯೇಸು ಕರ್ತನಾದ ಯೇಸು ಸ್ವಾಮಿ ದೇವರ ಸಂಪೂರ್ಣವಾದ ಜ್ಞಾನದಿಂದ ನಮ್ಮನ್ನ ನಡೆಸ್ತಾ ಇದ್ದಾರೆ ಈ ಸಭೆಯನ್ನ ಈ ಒಂದು ಕಾಲ ಸಮಯದಲ್ಲಿ ಅವರ ಒಂದು ಕಣ್ಗಾಣಿಕೆಯಿಂದ ಅವರ ಒಂದು ಪರಾಮರಿಕೆಯಿಂದ ಇದು ನಡೀತಾ ಇರೋದನ್ನ ನೋಡ್ತೀವಿ ಸೊ ಅದರಿಂದ ಈ ಒಂದು ಕರ್ತನ ಒಂದು ಗುಣಗಳನ್ನ ನೋಡಿದ್ರೆ ದೇವರ ಸಂಪೂರ್ಣವಾದ ಜ್ಞಾನ ಮತ್ತು ದೇವರ ಸಂಪೂರ್ಣವಾದ ಗುಣವನ್ನ ಹೊಂದುವ ಒಬ್ಬ ಒಂದು ಯೇಸು ಸ್ವಾಮಿ ಆಗಿದ್ದಾರೆ ಹಂಗಿರುವಾಗ ಸಹೋದರ ಸಹೋದರರೇ ಇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ದೇವರ ಜೀವವುಳ್ಳ ಒಂದು ಕಲ್ಲುಗಳಾಗಿ ಇದ್ದೀವಿ ನಮ್ಮಲ್ಲಿ ಆ ಗುಣಗಳನ್ನ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆತ್ತನೆ ಮಾಡ್ತಾ ಇದ್ದಾರೆ ಸಹೋದರ ಸಹೋದರರೇ ಅದೇ ತುಂಬಾ ಮುಖ್ಯ ಅಲ್ವಾ ತಲೆಯಾಗಿ ಈ ಸಭೆಗೆ ಒಂದು ಉದಾಹರಣೆಯಾಗಿ ಯಾವ್ದಿದ್ದಾರೆ ಅಂದ್ರೆ ಸಂಪೂರ್ಣ ಜ್ಞಾನ ಮತ್ತು ದೇವರ ಗುಣವನ್ನ ಪಡೆದಿರುವ ಯೇಸು ಸ್ವಾಮಿ ಆತನ ತಂದೆಯ ಮೂಲಕ ನಮ್ಮನ್ನ ಕೆತ್ತನೆ ಮಾಡ್ತಾ ಇದ್ದಾರೆ ಏನು ಕೆತ್ತನೆ ಮಾಡ್ತಾರೆ ಅಂದ್ರೆ ನಾವೊಬ್ಬೊಬ್ರು ಒಂದು ಲೀವಿಂಗ್ ಸ್ಟೋನ್ ಆಗ್ಬೇಕು ಅಂತ ಅಲ್ವಾ ಪೇತ್ರನು ಬರೆದಿರುವ ಪತ್ರಿಕೆಯಲ್ಲಿ ನೋಡ್ಬೇಕಾದ್ರೆ ಯು ಆರ್ ದ ಲಿವಿಂಗ್ ಸ್ಟೋನ್ ಅಂತ ಹೇಳ್ತಾರೆ ಜೀವ ಉಳ್ಳುವ ಇರುವ ನೀವು ಒಂದು ಕಲ್ಲು ಅಂತ ಹೇಳುವಾಗ ಆ ಒಂದು ಕಲ್ಲು ಜೀವವಿರುವ ಕಲ್ಲು ಅಂದ್ರೆ ದೇವರ ಗುಣಗಳನ್ನ ಹೊಂದಿರುವ ಒಂದು ಕಲ್ಲಾಗಿರ್ಬೇಕು ಸೊ ನಾವು ಈ ದಿನದಲ್ಲಿ ದೇವರು ತೋರಿಸಿರುವ ಆ ಕಲ್ಲು ನಮಗೆ ಒಂದು ಮಾದರಿಯಾಗಿ ದೇವರಿಟ್ಟವ್ರೆ ಆ ಕಲ್ಲೇ ನಮ್ಮನ್ನ ಈಗ ಏನ್ ಮಾಡ್ತಾ ಇದ್ದಾರೆ ಅದನ್ನ ರೂಪಿಸ್ತಾ ಇದೆ ನಮ್ಮನ್ನ ದೇವರ ಮಕ್ಕಳಾಗಿ ಯೇಸು ಸ್ವಾಮಿ ನಮ್ಮನ್ನ ಚೇಂಜ್ ಮಾಡ್ತಾ ಇದ್ದಾರೆ ಸಹೋದರ ಸಹೋದರರೇ ಈ ವಿಷಯಗಳನ್ನ ನೋಡುವಾಗ ನಾವು ಈ ಕಲ್ಲು ಎಲ್ಲಿ ಸಭೆಯಲ್ಲಿ ದೇವರ ಸಭೆಯಲ್ಲಿ ಹೆಂಗೆ ದೇವರು ಉಪಯೋಗಿಸ್ತಾರಂದ್ರೆ ಪ್ರಕಟಣೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನ ಪ್ರಕಟಣೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನ
ಯಾವನು ಜಯವಂತನು ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ ನನ್ನ ದೇವರನ್ನು ದೇವಾಲಯದಲ್ಲಿ ಸ್ತಂಭಗಳಾಗಿ ನಮ್ಮನ್ನು ನಿಲ್ಲಿಸ್ತಾರಂತೆ ಹೆಂಗೆ ಅವರು ಕೆತ್ತನೆ ಮಾಡಿ ಅವರ ಒಂದು ಜ್ಞಾನವನ್ನ ಸಂಪೂರ್ಣವಾಗಿ ನಮ್ಮಲ್ಲಿ ಕೊಟ್ಟು ಅವರ ಗುಣಗಳನ್ನ ನಮ್ಮಲ್ಲಿ ಅವರು ಯಾವಾಗ ಕೆತ್ತನೆ ಮಾಡ್ತಾರೋ ಆವಾಗ ದೇವರ ಆಲಯದಲ್ಲಿ ಒಂದು ಸ್ತಂಭವಾಗಿ ನಿಂತುಕೊಂಡು ಎಂದೆಂದಿಗೂ ನಾವು ಅಲ್ಲಿಂದ ತೆಗೆಯಲ್ ಹಾಕಲ್ಪಡದೆ ಇರುವ ಒಂದು ಸಭೆಯಾಗಿ ದೇವರ ಮುಂದೆ ನಿಂತೀವಿ ಅಂತ ನೋಡ್ತೀವಿ ಸಹೋದರ ಸಹೋದರರೇ ಕೊನೆಯದಾಗಿ ಅಲ್ಲಿ ಹೇಳುವಾಗ ಒಂದೇ ದಿನದಲ್ಲಿ ಇಡೀ ಆ ಒಂದು ಭೂಮಿಯ ಏನ್ರಿ ಅಪರಾಧಗಳನ್ನ ನಾನು ತೆಗೆದಾಕ್ತೀನಿ ಅಂತ ಹೇಳುವಾಗ ಸಹೋದರ ಸಹೋದರರೇ ದೇವರ ಸಾವಿರ ವರ್ಷದ ಒಂದು ಆಳ್ವಿಕೆಯಲ್ಲಿ ಆ ಒಂದು ದಿನ ದೇವರ ಸಾವಿರ ವರ್ಷಕ್ಕೆ ಅದು ಮೀಸಲಾಗಿದೆ ಏನಕ್ಕೆ ಅಂದ್ರೆ ಇಡೀ ಈ ಲೋಕದ ಜನಾಂಗದಿಂದ ಆ ಪಾಪಗಳನ್ನ ತೆಗೆದು ಮತ್ತೆ ದೇವರ ಜೊತೆ ಸಂಪರ್ಕ ಬೆಳೆಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಈ ಏಳು ಕಣ್ಗಳು ಏನು ಅಂತ ನೋಡ್ಬೇಕಾದ್ರೆ ಎರಡನೇ ಪೂರ್ವೃತ್ತಾಂತರ 16:5 ನೋಡೋಣ ಸೆಕೆಂಡ್ ಕ್ರಾನಿಕಲ್ಸ್ 16:9 ಯಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನನಾಗಿ ನಡೆದುಕೊಂಡಿದ್ದಿ ಇಂದಿನಿಂದ ನಿನಗೆ ಯುದ್ಧಗಳು ಇದ್ದೇ ಇರುವವು ಎಂದು ಹೇಳಿದನು ಅಲ್ಲಿ ನಾವು ನೋಡುವಂತ ವಿಷಯ ಏನಂದ್ರೆ ದೇವರು ಯಾವ ರೀತಿ ಈ ಭೂಮಿಯಲ್ಲಿ ಅವ್ರು ಸೂಪರ್ವೈಸ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಏಳು ಆ ದೃಷ್ಟಿ ಅಂತ ಹೇಳುವಾಗ ಸಹೋದರ ಸಹೋದರರೇ ದೇವರ ಜ್ಞಾನದಿಂದ ಈ ಲೋಕದಲ್ಲಿ ಯಾರೆಲ್ಲ ದೇವರಿಗೆ ಭಯಭಕ್ತಿಯಿಂದ ನಡೆಯೋದಿಕ್ಕೆ ಅವರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೋ ಅವ್ರನ್ನ ಆತನ ಸಭೆಯಲ್ಲಿ ಪಾಲುಗಾರರಾಗಿ ಆತನ ಮಗನಿಗೆ ಒಂದು ಮೊದಲ ಗತಿಯಾಗಿ ಆಗೋದಕ್ಕೆ ದೇವರು ಕರೆ ತಂದಿರೋದನ್ನ ನಾವು ತುಂಬಾ ಧನ್ಯರು ಅಂತ ನಮ್ಮನ್ನ ನಾವು ನಾವು ನಡೆಸ್ಕೋಬೇಕು ಸಹೋದರ ಸಹೋದರರೇ ತುಂಬಾ ಮುಖ್ಯವಾದ ವಿಷಯ ಸೊ ಅದರಿಂದ ಈ ಒಂದು ವಿಷಯಗಳನ್ನ ನೋಡುವಾಗ ನಾವು ಯಾವ ರೀತಿ ದೇವರ ರಾಜ್ಯದಲ್ಲಿ ಜನಾಂಗದವ್ರನ್ನ ಈ ದೇವರ ಕಡೆ ತಿರುಗಿಸ್ತೀವಿ ಅಂತ ನೋಡ್ಬೇಕಾದ್ರೆ ಪ್ರಕಟಣೆ 22:17 ಓದನ ರೆವಲೇಷನ್ 22:17 ಆತನು ಮೊದಲಗಿತ್ತಿಯು ಬಾ ಇನ್ನು ಅನ್ನುತ್ತಾರೆ ಕೇಳುವವನು ಬಾ ಅನ್ನಲಿ ಬಾಯಾರಿದವನು ಬರಲಿ ಇಷ್ಟವುಳ್ಳವನು ಜೀವ ಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ನೋಡ್ರಿ ಇದು ಸಭೆ ಮಾಡುವಂತ ಒಂದು ಆಹ್ವಾನ ಸೊ ಅದನ್ನೇ ಆ ಜಕಾರಿಯ 3:10 ನಾವು ನೋಡುವಾಗ ನಾವೆಲ್ಲರೂ ಅಂಜೂರ ಮರದ ಹತ್ರನು ನಾವು ಕರೀತೀವಿ ಅಂತ ಹೇಳುವಾಗ ಸಹೋದರ ಸಹೋದರರೇ ದೇವರ ರಾಜ್ಯದ ಒಂದು ವಿಷಯದಲ್ಲಿ ನಮಗೆ ಒಂದು ಒಳ್ಳೆ ಪಾಲುಗಾರರಾಗಿ ಆಗೋದಕ್ಕೆ ದೇವರು ದಯಪಾಲಿಸಿದ್ದಾರೆ ಅಂತ ನೋಡ್ತೀವಿ ಸೊ ಅದರಿಂದ ಈ ಒಂದು ವಿಷನ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ 4ನೇ ವಿಷನ್ ಅಲ್ಲಿ ಯಹೋಶುವನ ಶುದ್ಧಿಕಾರ ಆಗುವಂತ ವಿಷಯಗಳನ್ನ ಈ ದಿನದಲ್ಲಿ ನಾವು ನೋಡಿದ್ವಿ ಸಹೋದರ ಸಹೋದರರೇ ಅದು ಯಾವ ರೀತಿಯಲ್ಲಿ ಇಸ್ರೇಲ್ ಜನಾಂಗದವರೆಗೂ ಅದು ಹೋಲಿಕೆ ಆಯಿತು ಬರುವಂತ ಯುಗದಲ್ಲಿ ಈ ಒಂದು ಸುವಾರ್ಥ ಯುಗದಲ್ಲಿ ನಮಗೂ ಅದು ಹೋಲಿಕೆಯಾಗಿ ಈ ದಿನದಲ್ಲಿ ನಾವು ನೋಡಿದ್ವಿ ಸೊ ಒಂದೊಂದು ವಿಷಯಗಳನ್ನ ನಾವು ನಮ್ಮ ಮನಸ್ಸಿಗೆ ತಂದುಕೊಂಡು ಯಹೋಶುವನ ಒಂದು ಸ್ಥಾನದಲ್ಲಿ ನಾವು ಒಬ್ಬೊಬ್ರು ಈ ದಿನದಲ್ಲಿ ದೇವರು ನಮ್ಮನ್ನ ಶುದ್ಧೀಕಾರ ಮಾಡ್ತಾ ಇದ್ದಾರೆ ನಮ್ಮ ಕುಳುಕು ಬಟ್ಟೆಯನ್ನ ತೆಗಿತಾ ಇದ್ದಾರೆ ಯೇಸು ಸ್ವಾಮಿಯ ನೀತಿಯ ವಸ್ತ್ರವನ್ನ ನಮಗೆ ಧರಿಸಿ ನಮ್ಮನ್ನ ಮಕ್ಕಳಾಗಿ ಅವರು ಪೋಷಿಸಿ ಪರಾಮರಿಸ್ತಾ ಇದ್ದಾರೆ ಇದೆಲ್ಲ ನೋಡುವಾಗ ನಮಗೆ ದೇವರು ಕೊಡುವ ಒಂದೇ ಒಂದು ಕಂಡೀಷನ್ ಏನಂದ್ರೆ ನನ್ನ ಮಾರ್ಗದಲ್ಲಿ ನಡೆದು ನಾನು ಹೇಳುವ ಮಾತಿಗೆ ವಿಧೇಯರಾಗಿರ್ರಿ ಅಂತ ಒಂದೇ ಒಂದು ಕಂಡೀಷನ್ ಹಾಕಿದ್ದಾರೆ ಇಂಥ ಆಶೀರ್ವಾದದ ಮಧ್ಯದಲ್ಲಿ ಈ ಕಂಡೀಷನ್ ತುಂಬಾ ದೊಡ್ಡದಾಗಿ ನಮಗೆ ಕಾಣಬಾರದು ಅಂತಾನೆ ನಮ್ಮ ಅಪೇಕ್ಷೆ ಸಹೋದರ ಸಹೋದರರೇ ಸೊ ಅದರಿಂದ ನಮಗೆ ತುಂಬಾ ಚಿಕ್ಕ ಒಂದು ವಿಷಯವನ್ನ ಹೇಳಿದ್ದಾರೆ ಆದ್ರೆ ನಮ್ಮ ಲೈಫಲ್ಲಿ ನಾವು ಈ ಲೋಕದಲ್ಲಿ ನಾವು ನಡೀತಾ ಇರುವಾಗ
ನಾವು ಪಾಪದಲ್ಲಿ ಬಿದ್ದಿರುವಾಗ ಈ ಚಿಕ್ಕ ವಿಷಯನೇ ನಮಗೆ ತುಂಬಾ ದೊಡ್ಡದಾಗಿ ಕಾಣ್ತಾ ಇದೆ. ಯಾಕಂದ್ರೆ ನಾವು ಈ ದಿನದಲ್ಲಿ ದೇವರಿಗೆ ಎಷ್ಟು ಸಮರ್ಪಣೆ ಮಾಡಿದೀವೋ ಅಷ್ಟು ಸುಲಭವಾಗಿ ಈ ದೇವರ ಒಂದು ವಾಕ್ಯವನ್ನ ಅಥವಾ ಅವರ ಮಾರ್ಗದಲ್ಲಿ ನಡೆಯೋದು ಎಷ್ಟು ಈಸಿ ಆಗತ್ತಂದ್ರೆ ಎಷ್ಟು ನಮ್ಮ ಕಾನ್ಸಕ್ರೇಷನ್ನ ನಮ್ಮ ಸಮರ್ಪಣೆಯನ್ನ ಸಂಪೂರ್ಣ ಮಾಡ್ಕೋತೀವೋ ಅಷ್ಟು ಈ ಮಾರ್ಗದಲ್ಲಿ ನಡೆಯೋದು ತುಂಬಾ ಸುಲಭವಾಗತ್ತೆ ಅಂತ ಹೇಳೋದಕ್ಕೆ ನಾವು ಬಯಸ್ಕೋತೀವಿ ಸಹೋದರ ಸಹೋದರ. ಸೊ ಅದರಿಂದ ಈ ದಿನದಲ್ಲಿ ಈ ಒಂದು ದರ್ಶನ ಅಥವಾ ವಿಷನ್ ನ ನೋಡಿದ್ವಿ. ಸೊ ಎಂಟು ವಿಷನ್ ಅಲ್ಲಿ ಒಂದು ವಿಷನ್ ನ ಮಾತ್ರ ನಿಮ್ಮಲ್ಲಿ ನಾನು ಈ ದಿನದಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ. ಇನ್ನ ಏಳು ವಿಷನ್ನ ಸಹೋದರರು ಆಗ್ಲೇ ಒಂದು ಮೂರ್ ನಾಲ್ಕು ನಿಮ್ಗೆ ತಿಳಿಸಿರ್ತಾರೆ. ಇನ್ನ ಮಿಕ್ಕಿರೋ ವಿಷನ್ನ ನೀವು ಸಹೋದರರು ಆಗ್ಲೇ ಬರೆದು ಮಾತನಾಡಿರೋದು ರೆಕಾರ್ಡಿಂಗ್ ಸಿಗತ್ತೆ ನಿಮ್ಗೆ, ಅಥವಾ ಸಹೋದರರನ್ನ ಮಾತನಾಡೋದು ಕೇಳಿ ಆ ಒಂದು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಮಾಡ್ರಿ. ಸೋ ದಟ್ ನಮ್ಮ ವಿಶ್ವಾಸ ಇನ್ನ ಅಧಿಕವಾಗಿ ಇದ್ದು ದೇವರಲ್ಲಿ ನಾವು ಕುಗ್ಗೋಗದೆ ದೇವರನ್ನ ನಾವು ಹಿಂಬಾಲಿಸೋದು ಕಡಿಮೆ ಮಾಡದೆ ಸತತವಾಗಿ ಏನೇ ಬಂದ್ರು ನಾವು ಧೈರ್ಯದಿಂದ ನಡೆಯೋದಕ್ಕೆ ದೇವರು ಕೃಪೆ ಮಾಡಲಿ ಅಂತೇಳಿ ಈ ವಚನಗಳನ್ನ ಈ ವಾಕ್ಯವನ್ನ ಮುಗಿಸ್ಕೊಂತೀನಿ. ಧನ್ಯವಾದ. ಥ್ಯಾಂಕ್ ಯು ಬ್ರದರ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಜೆಕರ್ಯನ ಮೂರನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಯೋಶುವ ಅಂತ ಒಂದು ಮಹಾಯಾಜಕನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನೋಡಿಸ್ತಾರೆ ಅಲ್ವರ. ಯೋಶುವ ಒಂದು ಮಹಾಯಾಜಕನ ಒಂದು ಬಟ್ಟೆ ಅಲ್ಲಿ ಏನಾಗಿತ್ತು ಅಂತ ನಾವು ನೋಡ್ತೀರಿ ಅಂತಂದ್ರೆ ಅದು ಹೊಲಸಾಗಿರೋಂತ ಒಂದು ಬಟ್ಟೆ ಆಗಿತ್ತು, ಅಂದ್ರೆ ಗಲೀಜಾಗಿರೋಂತ ಕೊಳೆ ಆಗಿರೋಂತ ಬಟ್ಟೆ ಆಗಿತ್ತು ಅಂತ ನೋಡ್ತೀರಿ. ಆ ಕಾರಣದಿಂದ ಅವರು ಬಲಗಡೆಯಲ್ಲಿ ಅವ್ರನ್ನ ವಿರೋಧಿಸಕ್ಕೆ ಯಾರು ಕಾಯ್ಕೊಂಡು ಕೂತಿದ್ರು ಅಂತ ನೋಡ್ತೀನಿ ಅಂದ್ರೆ ಸೇತಾನ ಏನ್ ಮಾಡಿದ್ರು ಕಾಯ್ಕೊಂಡೇ ಕೂತಿದ್ರು ಅಂತ ಹೇಳ್ತಾರೆ ಅಲ್ವ. ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ದೇವ್ರು ಕೊಡೋಂತ ಒಂದು ಮೊದಲನೇ ಒಂದು ಕೆಲಸ ಏನು ಅಂತಂದ್ರೆ ಅವರು ವಸ್ತ್ರ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಚೇಂಜ್ ಮಾಡ್ತಾ ಇದ್ರ. ಯಾವ ಕಲರ್ ಬಟ್ಟೆ ಹಾಕ್ತಾರೆ ಅವ್ರಿಗೆ? ಶುಭ್ರ ಅಂತ ಒಂದು ವಸ್ತ್ರ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹಾಕ್ತಾರೆ ಅಲ್ವ. ಶುಭ್ರವಾದ ವಸ್ತ್ರನ ಹಾಕ್ಬಿಟ್ಟು ದೇವ್ರು ಏನಪ್ಪ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ, ಅವನ್ ತಲೆ ಮೇಲೆ ಏನ್ ಇಡು ಅಂತ ಹೇಳ್ತಾರೆ, ಒಂದು ಉಲ್ಲಾಸವನ್ನು ಇಡು ಅಂತ ಮುಟ್ಟು ಹೇಳ್ತಾರೆ. ಹೇಳ್ಬಿಟ್ಟು ನೀವು ನನ್ನ ಮಾರ್ಗದಲ್ಲಿ ಏನ್ ಮಾಡಿಬೇಕು, ನೀವು ನಡಿಬೇಕು ಅಂತ ಮುಟ್ಟು ಏಳನೇ ವಚನದಲ್ಲಿ ಮುಖ್ಯವಾಗಿರೋಂತ ಒಂದು ಪ್ರಮಾಣ ಏನ್ ಮಾಡ್ತಾರೆ ಹೇಳ್ತಾ ಇದ್ರ. ಸೊ ಅದಕ್ಕೆ ನೀವು ನಡೆದ್ರೆ ನೀವ್ ಹೆಂಗಪ್ಪ ಹೇಳ್ತೀರ ಅಂತಂದ್ರೆ ಒಂದು ವಿಶೇಷವಾಗಿರೋಂತ ಒಂದು ಎಂತಾರೆ ಜನಗಳಾಗ್ತೀರಾ ಆಲೆ ಆಗ್ತೀರಾ. ಮುಖ್ಯವಾಗಿ ನೋಡ್ಬೇಕಾದ್ರೆ ನೀವೇನ್ ಮಾಡ್ತೀರಾ ಅಂತಂದ್ರೆ ನಮ್ಮ ಜನಾಂಗದವ್ರಿಗೆ ಏನಾಗ್ತೀರಾ, ತೀರ್ಪು ಮಾಡ್ತೀರಾ. ಯು ಶಾಲ್ ಜಡ್ಜ್ ಮೈ ಹೌಸ್ ಅಂಡ್ ಕೀಪ್ ಮೈ ಕೋರ್ಟ್ಸ್ ಅಂಡ್ ಐ ವಿಲ್ ಗಿವ್ ದಿ ಪ್ಲೇಸಸ್ ಟು ವಾಕ್ ಅಮಂಗ್ ದೀಸ್ ದ ಸ್ಟ್ಯಾಂಡ್ ಬೈ ಅಂತ ಹೇಳ್ತಾರೆ ಅವ್ರ. ಹಂಗಾರೆ ಏಳನೇ ವಚನ ನೋಡ್ಬೇಕಾದ್ರೆ ನ್ಯಾಯ ತೀರ್ಪು ಮಾಡ್ತೀರಾ, ಅಂಗಳದಲ್ಲಿ ನಡೆಯೋದಕ್ಕೆ ನಿಮ್ಗೆ ಏನ್ ಮಾಡ್ತೀನಿ ಒಂದು ಅವಕಾಶನ ಕೊಡ್ತೀನಿ, ಆಮೇಲೆ ಸತ್ಯದ ಮಾರ್ಗ ನಡೆಯೋದಕ್ಕೆ ನೀವೇನ್ ಮಾಡ್ಬೇಕು ನಡಿಬೇಕು ಅಂತಂದ್ಬಿಟ್ಟು ಅದನ್ನ ಹೇಳ್ತಾರೆ. ಇದಾಗಿದ್ಮೇಲೆ ಎಂಟನೇ ವಚನದಲ್ಲಿ ಏನ್ ಹೇಳ್ತಾರೆ, ನಿಮ್ಮ ಮುಂದೆ ಇರೋಂತ ಏನ್ರಿ ಅಲ್ಲಿ ಇರೋಂತ ಒಂದು ವಂಡರ್ಫುಲ್ ಸಹಪಾಠಿಗಳು ಅಂತಂದ್ಬಿಟ್ಟು ಬರ್ತಾರೆ ಇಂಗ್ಲಿಷ್ ಅಲ್ಲಿ, ಫೆಲೋ ಪರ್ಸನ್ ಸಿಟ್ಟಿಂಗ್ ಬಿಫೋರ್ ಅಂತ ಬರ್ತದ್ರ. ಸೊ ಅದಕ್ಕೆ ನೋಡ್ಬೇಕಾರೆ ಇಂಗ್ಲಿಷ್ ಅಲ್ಲಿ ಮೆನ್ ಅಟ್ ಮೆನ್ ವಂಡರ್ಡ್ ಅಂತಂದ್ಬಿಟ್ಟು ನಾವು ನೋಡ್ತೀರಿ ಅದರ ಎಂಟನೇ ವಚನದಲ್ಲಿ ನೋಡ್ಬೇಕಾರೆ ಏನ್ರಿ ಸಹಕಾರಿಗಳು ಅದರ ಅಲ್ಲಿ ಏನ್ ಹೇಳ್ತಂದ್ರೆ ಒಬ್ಬ ಮೊಳಿಕೆ ಎಂಬ ನನ್ನ ಸೇವಕರನ್ನ ಏನ್ ಮಾಡ್ತೀರಿ ಹೊರಡಿಸುತ್ತೇನೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಯಾರಪ್ಪ ಇದು ಮೊಳಿಕೆ ಅಂತಂದ್ಬಿಟ್ಟು ನಾವು ನೋಡಿದ್ರೆ ಈ ಮೊಳಿಕೆ ಬಂದಂತ ದಿನದಲ್ಲಿ ಒಂಬತ್ತು ಮತ್ತೆ ಹತ್ತನೇ ವಚನದಲ್ಲಿ ಏನಪ್ಪ ಹೇಳ್ತಂದ್ರೆ ಒಂದೇ ದಿನದಲ್ಲಿ ನಾನೇನ್ ಮಾಡ್ತೀನಿ ಒಂದೇ ದಿನದೊಳಗೆ ದೇಶದ ಪಾಪವನ್ನು ಪರಿಹರಿಸುವೇನು ಅಂತಂದ್ಬಿಟ್ಟು ಸೇನಾಧೀಶನಾಗಿಂತ ಯಹೋವನು ಇಂತೆನ್ನುತ್ತಾನೆ ಅಂತಂದ್ಬಿಟ್ಟು ಹೇಳದ್ ನೋಡ್ತೀರಿ. ಸೊ ಇಲ್ಲಿ ಏನಪ್ಪ ಇದು ಈ ಒಂದು ವಿಷನ್ ಸಾರಾಂಶ ಏನಪ್ಪ ಅಂತಂದ್ರೆ ಯೋಶುವ ಒಬ್ಬ ಮಹಾಜಕ ಅದರ ಮಹಾಜಕ ಅಂತಂತ ಹೇಳಿದ್ಮೇಲೆ ಅವನ ವಸ್ತ್ರಗಳು ಶುಭ್ರವಾಗಿ ಇರ್ಬೇಕೋ ಬೇಡವ? ಇರ್ಬೇಕು, ಶುಭ್ರವಾಗಿ ಇರ್ಬೇಕು. ಸರಿ, ಹಂಗಾರೆ ಇಲ್ಲಿ ವಸ್ತ್ರ ಗಲೀಜಾಯ್ತು ಅಂತಂದ್ರೆ ಆ ವಸ್ತ್ರ ಏನ್ ಮಾಡಕ್ ಹೋಗಿಲ್ಲ, ಶುಭ್ರವಾಗಿ ಮೇಂಟೈನ್ ಮಾಡಿಲ್ಲ ಅರ್ಥ, ಇಟ್ಕೊಂಡಿಲ್ಲ ಅಂತ ಅರ್ಥ ಅದರ. ಸರಿ, ಇವಾಗ ಇಟ್ಕೊಂಡಿರೋ ಕಾರಣ ಆಟೋಮೆಟಿಕ್ ಆಗಿ ನಾವು ಯಾವಾಗ ನಮ್ಮ ಮಾರ್ಗಗಳನ್ನ ನಾವು ಶುದ್ಧವಾಗಿ ಇಟ್ಕೊಳೋದಿಲ್ವೋ ನಮ್ಮ ಬಲಗಡೆಯಲ್ಲಿ ಯಾರು ಕಾಯ್ತಾ ಇರ್ತಾರೆ? ಸೈತಾನನು. ಸೈತಾನ ಕಾಯ್ತಾ ಇರ್ತಾನೆ ಅದರ. ನಾವು ಸತ್ಯವೇದದಲ್ಲಿ ನೋಡ್ತೀರಿ ಕಾಯಿನ್ ಮತ್ತೆ ಆಬೆಲ್, ಹೋದ್ವಾರ ನಾವು ಡಿಸ್ಕಸ್ ಮಾಡಲ್ಲ, ಕಾಯಿನ್ಗೆ ಏನ್ ಹೇಳ್ತಾರೆ
ನೀನು ಒಳ್ಳೇದನ್ನ ಮಾಡಿದ್ರೆ ದೇವರು ಏನ್ ಮಾಡಿದ್ರು ನಿನ್ನ ನಿನ್ನ ಬಲಿನ ಸ್ವೀಕಾರ ಮಾಡಿರೋ ಇಲ್ದಿರೇ ಇದ್ರೆ ಏನ್ ಮಾಡ್ತಾರೆ ಪಾಪ ನಿನ್ನ ಬಾಗಿಲ ಹತ್ರ ನಿಂತ್ಕೊಂಡು ಹೊಂಚಾಗ್ತಾ ಇದೆ ಅಂದ್ರೆ ಏನು ಹೊಂಚಾಗ್ತಾ ಇರೋದು ಅಂತಂದ್ರೆ ಪಾಪ ಇವನ್ನ ಹಿಡಿಬೇಕು ಅಂತ ಕಾಯ್ತಾ ಇತ್ತ ಅಂತಂದ್ರೆ ಏನ್ ಅರ್ಥ ಅದು ಅಂತಂದ್ರೆ ಯಾವಾಗ ನಾವು ದೇವ್ರ ಮಾರ್ಗದಲ್ಲಿ ನಡೆಯೋದಿಲ್ವೋ ಯಾವಾಗ ನಾವು ದೇವ್ರ ಒಂದು ಕೊಟ್ಟಂತ ಒಂದು ಬೌಂಡ್ರಿಯಲ್ಲಿ ಇರೋದಿಲ್ವೋ ಆಟೋಮೆಟಿಕ್ ಆಗಿ ಏನಪ್ಪ ಆಗ್ತಾರೆ ಅಂತಂದ್ರೆ ನಮ್ಮನ್ನ ಸೇತಾನ್ ಹಿಡಿಬೇಕು ಅಂತ ಏನ್ ಮಾಡ್ತಾ ಇರ್ತಾನೆ ಕಾಯ್ತಾ ಇರ್ತಾನೆ ಅಂದ್ರ ನಮ್ಮ ವಿರೋಧಿ ಹೆಂಗಿದಾನೆ ಗರ್ಜಿಸುವಂತ ಸಿಂಹ ಸಿಂಹ ಯಾರನ್ನ ನುಂಗಲಿ ಅಂತ ಕಾಯ್ತಾ ಇರ್ತಾನೆ ಹಂಗಾರೆ ಕಾಯ್ತಾನೆ ಇದಾನೆ ಇವಾಗ ನಾವೇನ್ ಮಾಡ್ಬೇಕು ಇವಾಗ ನಾವೆಲ್ಲರೂ ಸಫಾರಿಗೆ ಹೋದ್ರೆ ಇಲ್ಲ ಝೂಗ್ ಹೋದ್ರೆ ಸಿಂಹ ಎಲ್ಲಿರ್ತದೆ ಸಿಂಹ ಎಲ್ಲಿರ್ತದೆ ಸಿಂಹ ಕಾಯ್ತಾ ಇರ್ತದೆ ಯಾರನ್ನ ಹೊಂಚಾಕ್ಲಿ ಅಂತ ಅದಾಗಲ್ಲ ಏನಿದೆ ಸೆಂಟ್ರಲ್ ಕೇಜ್ ಇರೋದಿಂದ ಆಗದಿಲ್ಲ ಅಲ್ವರ ಇವಾಗ ಇಮ್ಯಾಜಿನ್ ಮಾಡ್ರಿ ನಾವು ಆ ಕೇಜ್ ನ ಬಿಟ್ಟು ಆ ಕಡೆ ಹೋದ್ರೆ ಸಿಂಹ ಏನ್ ಮಾಡ್ತಾರೆ ನಮ್ ನೋಡ್ಬಿಟ್ಟು ಹಂಗೆ ನೋಡ್ಕೊಂಡು ಸುಮ್ನೆ ಇರ್ತಾರೆ ಚೆನ್ನಾಗಿದ್ಯಾ ಫೋಟೋ ಇಲ್ಲ ಬ್ರದರ್ ಅಟ್ಯಾಕ್ ಮಾಡ್ಬಿಡ್ರದರ್ ಸಾಯಿಸ್ಬಿಡತ್ತೆ ಅದೇ ನಮಗೆ ಪಾಠ ನಮ್ಮ ವಸ್ತ್ರಗಳು ಯಾವಾಗ ಶುಭ್ರವಾಗಿಲ್ವೋ ನಮ್ಮ ಒಂದು ಮಾರ್ಗಗಳು ದೇವ ದೃಷ್ಟಿಯಲ್ಲಿ ಯಾವಾಗ ಸರಿಯಾಗಿಲ್ವೋ ನಮ್ಮ ನೀತಿಯ ಒಂದು ಕಾರ್ಯಗಳು ದೇವ ದೃಷ್ಟಿಯಲ್ಲಿ ಯಾವಾಗ ಅಂಗೀಕಾರ ಆಗಿಲ್ವೋ ಏನ್ ಗೊತ್ತಾ ಮೀನಿಂಗ್ ಆಲ್ರೆಡಿ ಒಬ್ರು ಕಾಯ್ಕೊಂಡು ಕೂತವ್ರೆ ನಮ್ನ ಅಟ್ಯಾಕ್ ಮಾಡಕ್ಕೆ ಅಂತ ಕಾಯಿನ್ ಹೇಳ್ದಂತೆ ನೀನು ಸರಿಯಾಗಿಲ್ಲ ಅಂತಂದ್ರೆ ಏನ್ರಿ ಪಾಪ ನಿನ್ನ ಏನ್ ಹಿಡಿಯೋದಿಕ್ಕೆ ಹೊಂಚಾಗ್ತಾ ಇದೆ ಅಂತ ಅದಕ್ಕೆ ದೇವ್ರು ನಮ್ಗೆ ಒಂದು ಬೌಂಡ್ರಿ ಕೊಟ್ಟಿರ್ತಾರೆ ದೇವ್ರ ಮಕ್ಳಿಗೆ ಯಾವಾಗ ಬೌಂಡ್ರಿ ಒಳಗೆ ಏನಾಗಿರ್ಬೇಕು ಇರ್ಬೇಕು ಆ ಬೌಂಡ್ರಿ ಬೀರ್ ಹೋದ್ರೆ ಆಟೋಮೆಟಿಕ್ ಆಗಿ ನಮ್ಮನ್ನ ಬಂದು ಯಾರು ಅಟ್ಯಾಕ್ ಮಾಡ್ತಾರೆ ಶೈತಾನ್ ಅಟ್ಯಾಕ್ ಮಾಡ್ತಾರ ಅದಕ್ಕೆ ಇದನ್ನ ಬೌಂಡ್ರಿ ಹಾಕಿ ನಮ್ನ ತಡೆಗಟ್ಟಿರೋದು ನಮ್ನ ಪ್ರೊಟೆಕ್ಷನ್ ಕೊಟ್ಟಿರೋದು ಯಾರು ಅಂತಂದ್ರೆ ನಮ್ಮ ಪರಲೋಕದ ದೇವ್ರು ಯೋಬನ್ ಜೀವನದಲ್ಲಿ ಹೇಳ್ತಾರಲ್ಲ ಏನ್ರಿ ಯೋಬ್ಗೆ ಶೈತಾನ್ ಮುಟ್ಟಕ್ ಬರ್ಬೇಕಾದ್ರೆ ಏನ್ ಹೇಳ್ತಾನೆ ದೇವ್ರ ಹತ್ರ ಶೈತಾನ ಬೇಲಿ ಹಾಕ್ಬಿಟ್ಟಿದ್ಯಾ ಬೇಲಿ ತೆಗಿ ನಾನು ನೋಡಿಸ್ತೀನಿ ಅನ್ಬಿಟ್ಟಾದ್ರ ಅದೇ ತರ ನಮಗೆ ದೇವ್ರ ಬೇಲಿ ಒಳಗಡೆ ಇರೋ ತನಕ ಮಾತ್ರ ನಮ್ಗೆ ಪ್ರೊಟೆಕ್ಷನ್ ನಮ್ಮ ವಸ್ತ್ರಗಳನ್ನ ನಾವ್ ಏನ್ ಮಾಡ್ಬೇಕು ಇವಾಗ ಶುಭ್ರವಾಗಿ ಇಟ್ಕೊಳ್ಬೇಕು ಅದರ ಅದಕ್ಕೆ ದೇವ್ರು ಮಾಡಿದ ಫಸ್ಟ್ ಕೆಲಸ ಇವಾಗ ನಮ್ನ ಅಕ್ಯೂಸ್ ಮಾಡಕ್ ಯಾರು ಕಾಯ್ತಾ ಇರ್ತಾನೆ ಸೇತಾನ ಏನ್ ಮಾಡ್ತಾ ಇರ್ತಾನೆ ಇವಾಗ ನಮ್ಮಲ್ಲಿ ಏನೋ ಒಂದು ಲೋಪದೋಷಗಳು ಕೊರತೆಗಳನ್ನ ಎತ್ತಿ ಏನ್ರಿ ತೋರ್ಪಡಿಸೋದಿಕ್ಕೆ ಯಾರು ಕಾಯ್ತಾ ಇರ್ತಾರೆ ಸೇತಾನ ಏನ್ ಮಾಡ್ತಾ ಇರ್ತಾನೆ ಕಾಯ್ತಾ ಇರ್ತಾನೆ ಇವಾಗ ನಾವೆಲ್ಲ ಇಲ್ಲಿ ಇದ್ದೀರಪ್ಪ ನಾವೆಲ್ಲರೂ ಯಾರು ಶುದ್ಧವಾಗಿದ್ರಿ 100% ಅಂತ ಹೇಳೋದಿಕ್ಕೆ ಯಾರ ಕೈಲೂ ಸಾಧ್ಯ ಇದೆಯಾ ಇಲ್ಲ ಕೈಲೂ ಸಾಧ್ಯ ಇಲ್ಲ ಎಲ್ಲರಲ್ಲೂ ಒಂದಲ್ಲ ಒಂದು ಬಲಹೀನತೆಗಳು ಏನಾಗಿರ್ತದೆ ಇದ್ದೇ ಇರ್ತದೆ ಹಂಗಾದ್ರೆ ಯಾರು ಶುದ್ಧ ಅಲ್ಲ ಎಲ್ಲ ಅಶುದ್ಧನೇ ನಮ್ಮ ಎಲ್ಲಾ ಒಂದು ನೀತಿ ವಸ್ತ್ರಗಳು ನಾವು ಎಷ್ಟೇ ಒಳ್ಳೇದ್ ಮಾಡಿದ್ರು ಇವೆಲ್ಲ ಒಳ್ಳೆ ಕೆಲಸಗಳು ಹೆಂಗಿದೆ ಅಶುದ್ಧವಾಗೇನೆ ಇರೋದು ಅದಕ್ಕೆ ದೇವ್ರೇನ್ ಹೇಳ್ತಾರೆ ಫಸ್ಟ್ ಅವನ ವಸ್ತ್ರ ಏನ್ ಮಾಡ್ರಿ ಅಂತ ಹೇಳ್ತಾರೆ ಶುದ್ಧ ಮಾಡ್ರಿ ಅಂತ ಹೇಳ್ತಾರೆ ಅಲ್ವಾ ಅದಕ್ಕೆ ಏನು ದೇವ್ರು ಯಾರನ್ನ ಖಂಡಿಸ್ತಾರೆ ಅಂತಂದ್ರೆ ಶೇತಾನ ಖಂಡಿಸ್ತಾರೆ ಯಾಕೆಂದ್ರೆ ನಮ್ಮ ನೀತಿವಂತಿಕೆಯಿಂದ ನಾವು ಯಾರ ಮುಂದೆ ನಿಂತ್ಕೊಳಕ್ ಸಾಧ್ಯ ಇಲ್ಲ ಇವಾಗ ದೇವ್ರ ಮುಂದೆ ನಿಂತ್ಕೊಬೇಕು ಅಂದ್ರೆ ನಮ್ಗೆ ಬೇರೆ ವಸ್ತ್ರನೇ ಬೇಕು ಅಂದ್ರ ಆ ವಸ್ತ್ರ ಯಾರಿಂದ ಬರೋದು ಇವಾಗ ಅಂದ್ರ ಯೇಸು ಕ್ರಿಸ್ತನ ಒಂದು ನೀತಿ ವಸ್ತ್ರನೇ ನಮಗ್ ಏನ್ ಮಾಡೋದವ್ರು ಅವರು ಕೊಡೋದು ಅಲ್ವರ ಇವಾಗ ಯೋಚನೆ ಮಾಡಿ ಯೇಸು ಕ್ರಿಸ್ತ ಮುಖಾಂತರ ನೀತಿ ವಸ್ತ್ರ ನಮಗ್ ಬಂದ್ರೆ ಅದು ಕ್ಲೀನ್ ಆಗಿರ್ತದ ಇಲ್ವಾ ಡ್ರೈ ಕ್ಲೀನ್ ಮಾಡಿ ಹೊಸ ಬಟ್ಟೆ ಬಂದಂಗೆ ಅಂದ್ರೆ ಇವಾಗ ಹೊಸ ಬಟ್ಟೆ ಹಾಕೊಂಡು ನಿಂತ್ಕೊಂಡ್ರೆ ದೇವ್ರ ಏನ್ ಹೇಳ್ತಾರೆ ಸರಿ ವೆರಿ ಗುಡ್ ನೀಟ್ ಆಗಿದ್ಯಾ ಅವ್ನ ತಲೆ ಮೇಲೆ ಏನಿಕ್ಕು ಅಂತ ಹೇಳ್ತಾರೆ ಇವಾಗ ಕಿರೀಟ ಅದರ ಒಂದ್ ಗೌರವ ಅದು ಅದರ ದೇವ್ರು ನಮ್ಮ ಕೊಡಂತ ಸತ್ಯದ ನಿಮಿತ್ತವಾಗಿ ನಾವು ಸತ್ಯದ ಪ್ರಕಾರ ಬಾಳ್ಬೇಕಾರೆ ದೇವ್ರು ನಮ್ ಜೀವಿತದಲ್ಲಿ ಕೊಡಂತ ಒಂದು ಮಹಿಮೆ ಅದು ಅದರ ಯೋಚನೆ ಮಾಡಿರ್ತೀನಿ ಇವಾಗ ಸತ್ಯ ಕೇಳಿರೋದ್ರಿಂದ ನಾವು ಸತ್ಯದ ನಿಮಿತ್ತವಾಗಿ ಯಾರೋ ಒಬ್ರು ಸಹೋದರ ಸಹೋದರಿಗಳನ್ನ ಮನೆಗೆ ಹೋದವಾಗ ನಮ್ಗೆ ಒಂದು ವಿಶೇಷವಾಗಿರೋ ಒಂದು ಗೌರವ ಕೊಡ್ತಾರೋ ಇಲ್ಲ ಏನಕ್ಕೆ ಕೊಡ್ತಾರೆ ಯಾರ ನಿಮಿತ್ತವಾಗಿ ಕೊಡ್ತಾರೆ ದೇವ್ರದಲ್ಲಿ ನಾವು ನಡೀತೀರಿ ಅಂದ್ಬಿಟ್ಟು ಇದಕ್ಕೋಸ್ಕರ ಕೊಡ್ತಾರೆ ಹೊರತು ಬೇರೆ ಯಾವ ವಿಚಾರಕ್ಕೂ ಕೊಡಲ್ಲ ಇವಾಗ ಇಮ್ಯಾಜಿನ್ ಮಾಡ್ರಿ ನಾವು ಸತ್ಯ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ ಅಂತ ತಿಳ್ಕೊಳ್ಳಿ ನಾವು ಸತ್ಯ ವಾಕ್ಯದಲ್ಲಿ ಇಲ್ಲ
ಇದೇ ತರ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಮನೆಗೆ ಹೋದ್ರೆ ಇದೇ ತರ ಈ ತರ ಒಂದ್ ರೀತಿಯಲ್ಲಿ ನಿಮ್ಮನ್ನ ನೋಡ್ಕೊಂತಾರ ನಮ್ಮ ನೋಡ್ಕೊಳಕ್ ಸಾಧ್ಯನ ಯಾರಾದ್ರ ಇಲ್ಲ ಬ್ರದರ್ ಅಲ್ವರ ನಾವೆಲ್ಲ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ ಅದರ ಕೆಲವು ಜಾಗದಲ್ಲಿ ಆಗ್ಬೋದು ಕೆಲವು ಜಾಗದಲ್ಲಿ ಆಗೋದಿಲ್ಲ ಹಂಗಂದ್ರೆ ನಮಗೆ ದೇವ್ರು ಕೊಟ್ಟಿರೋಂತ ಒಂದು ಘನ ಮಾನ ಅಲ್ವರ ಗೌರವ ಇವೆಲ್ಲ ಬಂದ್ಬಿಟ್ಟು ಯಾವುದು ನಮ್ಮದಲ್ಲ ಇದೆಲ್ಲ ಬಂದಿರೋದು ಆತನ ನೀತಿವಂತಿಕೆ ಮುಖಾಂತರನೇ ಸರಿ ಇವಾಗ ದೇವರು ನಮ್ಗೆ ನೀತಿ ವಸ್ತು ಕೊಟ್ಟಿದ್ದಾರೆ ಅಲ್ವರ ಈ ಒಂದು ಕಿರೀಟ ನಮ್ಗೆ ಏನ್ ಮಾಡಿದ್ರೆ ಮಹಿಮೆನ ನಮಗ್ ಕೊಟ್ಟಿದ್ರೆ ಇದನ್ನ ನಾವು ದುರುಪಯೋಗ ಪಡಿಸ್ಕೊಬೋದ ದುರುಪಯೋಗ ಪಡಿಸ್ಕೊಬಾರ್ದ ಪಡಿಸ್ಬಾರ್ದು ಅಲ್ರ ನಮಗ್ ದೇವ್ರ ಒಂದು ಗೌರವ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ಏನ್ ಮಾಡಕ್ ಹೋಗ್ಬಾರ್ದು ನಾವು ಮಿಸ್ ಯೂಸ್ ಮಾಡಕ್ ಹೋಗ್ಬಾರ್ದು ಅಲ್ರ ನೋಡ್ರಿ ಎಫಿಷಿಯನ್ಸ್ ಎಪಿಸ್ತರಿಗೆ ಬಂದ ಪತ್ರಿಕೆ ಆಮೇಲೆ ಫಿಲಿಪರ್ ಬಂದ ಪತ್ರಿಕೆ ಮೊದಲು ಓದನ ಫಿಲಿಪರ್ ಬಂದಂತ ಪತ್ರಿಕೆಯಲ್ಲಿ ಫಿಲಿಪರ್ ಬಂದ ಪತ್ರಿಕೆ ಎರಡನೇ ಅಧ್ಯಾಯ ಮೂರನೇ ವಚನ ಓದಿ ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠನೆಂದೆನಿಸಲಿ ನೋಡ್ರ ಪಕ್ಷಪಾತದಿಂದಾಗಲಿ ಅಲ್ವರ ಆಮೇಲೆ ಏನಂತೆ ಪಕ್ಷಪಾತದಿಂದಾಗಲಿ ಆಮೇಲೆ ಒಣ ಹೆಮ್ಮೆ ಅಲ್ವರ ಒಳ ಹೆಮ್ಮೆ ಏನ್ರಿ ಅಲ್ವರ ವೇನ್ ಗ್ಲೋರಿ ಅಲ್ವರ ಏನ್ರಿ ಪ್ರೈಡ್ 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 ನಾನು ನಂದು ಅಲ್ವರ ಆತರ ವೀನ್ವಾಗಿರಂತ ಒಂದು ಏನ್ರಿ ಒಂದು ಗೌರವ ಅದರ ನಾವೆಲ್ಲ ಏನು ಇಲ್ಲ ಬಿಡ್ರಿ ಅದರ ಹೇಳ್ಬಿಟ್ರಲ್ಲ ನಮ್ಮ ನಮ್ಮ ಎಲ್ಲಾ ಒಂದು ನೀತಿ ಕಾರ್ಯಗಳು ದೇವ್ರ ದೃಷ್ಟಿಯಲ್ಲಿ ಇದೆ ಅಂತೆ ವಲ್ಸಾಗಿ ಇವಾಗ ನಮ್ಮಲ್ಲಿ ದೇವ್ರು ಏನೋ ಒಂದು ಒಳ್ಳೇದು ಕೊಟ್ಟವ್ರೆ ಅಂತಂದ್ರೆ ಅದ್ ಯಾರ್ದಂತೆ ದೇವ್ರದೇ ಇದ್ಯಾವ್ದೋ ಒಳ್ಳೆ ಹೆಮ್ಮೆಯಿಂದ ಏನ್ರಿ ಒಂದ್ ಬಂದ್ಬಿಟ್ಟು ಯಾವ್ದೋ ಒಂದು ಸುಮ್ನೆ ತೋರಿಕೆಗಾಗಿ ನೀವೇನ್ ಮಾಡಕ್ ಹೋಗ್ಬಿಡಿ ಪಕ್ಷಪಾತಕ್ಕಾಗಿ ಮಾಡಕ್ ಹೋಗ್ಬಿಡಿ ಕೆಲವು ಜನಕ್ಕೆ ಫೇವರ್ ಕೊಡೋದು ಕೆಲವು ಜನಕ್ಕೆ ಫೇವರ್ ಕೊಡದೇ ಇರೋದು ಆತರ ಏನ್ ಮಾಡಕ್ ಹೋಗ್ಬಿಡಿ ನೀವು ನಿಮ್ ಮಾಡಕ್ ಹೋಗ್ಬೇಡಿ ಆಮೇಲೆ ನೆಕ್ಸ್ಟ್ ಏನಂತೆ ನಾಲ್ಕನೇ ವಚನ ನಿಮ್ಮ ಒಬ್ಬರಿಗಿಂತ ಮೇಲೆ ಇನ್ನೊಬ್ಬರನ್ನ ಇನ್ನೊಬ್ಬರಿಗಿಂತ ಏನಾಗಿ ನೀವು ಪರರ ಹಿತವನ್ನು ಸಹ ನೋಡಲಿ ಶ್ರೇಷ್ಠವಾದಂತ ನೋಡ್ರಿ ನಿಮಗಿಂತ ಇನ್ನೊಬ್ರು ಶ್ರೇಷ್ಠವಾಗಿದ್ದಾರೆ ಅಂತ ನೋಡ್ರಿ ಪರರ ಹಿತವನ್ನ ಏನ್ ಮಾಡಿ ನೀವು ನೋಡಿರಿ ಅಲ್ವರ ಆಮೇಲೆ ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಇದಕ್ಕೆ ಹೇಳೋದು ಇದೇ ಮೈಂಡ್ ಯಾರಲ್ಲಿ ಇದ್ದು ಯೇಸು ಕ್ರಿಸ್ತನಲ್ಲಿ ಇದ್ದು ಅಲ್ವರ ಯೇಸು ಕ್ರಿಸ್ತಲ್ಲಿ ಅವ್ರು ಯಾವ ತರ ಮೈಂಡ್ ಇತ್ತು ಏನಕ್ಕೆ ಎಕ್ಸಾಂಪಲ್ ಕೊಡ್ತಾರೆ ಅಂತಂದ್ರೆ ಅವರು ಉನ್ನತವಾದ ಏನ್ರಿ ಪರಮಲೋಕದಿಂದ ಏನ್ರಿ ಎಲ್ಲಿದ್ದಂತೆ ಉನ್ನತವಾದ ಮೇಘ ಮಂಡೆಗಳಲ್ಲಿ ವಾಸ ಮಾಡಂತ ಉನ್ನತ ಜೊತೆಗೆ ಇದ್ದಂತವ್ರು ಭೂಲೋಕಕ್ಕೆ ಬರ್ಬೇಕಾರೆ ಎಂಥ ಕೀಳ್ಮಟ್ಟಕ್ಕೆ ಬಂದ ಭೂಲೋಕಕ್ಕೆ ಬರ್ಬೇಕಾರೆ ಯೇಸು ಕ್ರಿಸ್ತನ್ಗೆ ಯಾವ್ದೇ ರೀತಿ ಮನೆ ಗೌರವ ಕಂಫರ್ಟ್ಸ್ ಯಾವ್ದು ಇರಲಿಲ್ಲ ಆದ್ರೆ ಏನು ದೀನ ಭಾವದಿಂದ ಅವಳು ಏನ್ರಿ ಒಣ ಹೆಮ್ಮೆಯಿಂದ ಆಗ್ಲಿ ಏನ್ರಿ ಹೊಟ್ಟೆಕ್ಕಿ ಚಿಂತ ಆಗ್ಲಿ ಏನ್ರಿ ದ್ವೇಷದಿಂದ ಆಗ್ಲಿ ಪಕ್ಷಪಾತದಿಂದ ಯೇಸು ಕ್ರಿಸ್ತ ಏನ್ ಮಾಡಕ್ ಹೋಗಿಲ್ಲ ಅವ್ರು ಭೂಲೋಕದಲ್ಲಿ ಇರ್ಲಿಲ್ಲ ಯೋಚನೆ ಮಾಡಿಂತೀನಿ ಸೆಲ್ಫಿಶ್ ಆಗಿ ಯೇಸು ಕ್ರಿಸ್ತ ಇದ್ದಿದ್ರೆ ಭೂಲೋಕದಲ್ಲಿ ಹೆಂಗಿರೋದು ಅವ್ರು ಬರೀ ಅವ್ರ ಕೆಲಸ ಮಾಡ್ಕೊಂಡಕ್ಕೋಸ್ಕರ ಎಲ್ಲಾರನು ಏನೆಲ್ಲ ಬೇಕೋ ಮಾಡ್ಕೊಂಡ್ಬಿಟ್ಟು ಅವ್ರ ಕೆಲಸ ಆದ್ರೆ ಸಾಕು ಅಂತಂದ್ಬಿಟ್ಟು ಏನ್ರಿ ಬೇರೆಯವ್ರನ್ನೆಲ್ಲ ಕಾಲು ಎಳ್ಕೊಂಡು ಅವ್ರು ಹೋಗಿದ್ದ ಅಂತಂದ್ರೆ ಇವಾಗ ಯೇಸು ಕ್ರಿಸ್ತ ಇದ್ದಿರಂತ ಗೌರವ ಇದ್ದಿರೋದ ನಾವು ಅವ್ರದ ಹತ್ರ ದೃಷ್ಟಿನ ನೋಡಿರೋರ ಖಂಡಿತವಾಗಿಲ್ಲ ಅದಕ್ಕೆ ಈ ಮನಸ್ಸು ಕ್ರಿಸ್ತ ಯೇಸುವಿನಲ್ಲಿರುವಂತ ಮನಸ್ಸು ನಿಮ್ಮಲ್ಲಿ ಏನಾಗಿರ್ಲಿ ಇರ್ಲಿ ಅಂತ ಹೇಳ್ತಾರೆ ನೋಡಿ ಅದಕ್ಕೆ ಎರಡನೇ ಅಧ್ಯಾಯ ಫಿಲಿಪಿಯರಲ್ಲಿ ಒಂದನೇ ವಚನ ಮತ್ತೆ ಎರಡನೇ ವಚನ ಫಿಲಿಪಿಯರ ಎರಡನೇ ಅಧ್ಯಾಯ ವಚನ ಒಂದು ಮತ್ತೆ ಎರಡು ಸರಿ ನಾನು ಓದ್ಬಿಡ್ಲ ಕ್ರಿಸ್ತನಿಂದ ಉತ್ತೇಜನ ಪ್ರೀತಿಯ ಪ್ರೇರಣೆ ಪವಿತ್ರಾತ್ಮನ ಅನ್ಯೋನ್ಯತೆ ಕಾರುಣ್ಯ ದಯಾ ದಯಾರಸಗಳು ಉಂಟಾಗುವುದಾದರೆ ಐಕ್ಯಮತ್ಯ ಉಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ ನೋಡ್ರ ನನ್ನ ಸಂತೋಷವನ್ನ ಏನ್ ಮಾಡಿ ನೀವು ಪರಿಪೂರ್ಣ ಮಾಡಿರಿ ಅಲ್ರ ಕ್ರಿಸ್ತನಿಂದ ಉತ್ತೇಜನ ಏನ ಪ್ರೋತ್ಸಾಹ ಇದೆಯಾ ಯಾವ ಪ್ರೋತ್ಸಾಹ ಅಲ್ರ ಕ್ರಿಸ್ತ ಯೇಸುವಿನ ಸತ್ಯಕ್ಕಾಗಂತ ಪ್ರೋತ್ಸಾಹ ಅವ್ರ ಮೇಲೆ ಇವ್ರ ಮೇಲೆ ಚಾಡಿ ಹೇಳ್ಬಿಟ್ಟು ಏನ್ರಿ ಒಬ್ರು ಪ್ರೋತ್ಸಾಹ ಪಡಿಸೋದಂತಲ್ಲ ಆಮೇಲೆ ಏನ್ರಿ ಏನ್ ಹೇಳ್ತಾರೆ ಪ್ರೀತಿಯ ಪ್ರೇರಣೆ ಒಬ್ರದ್ದೊಬ್ರದ ಏನಕ್ಕೆ ಪ್ರೇರಣೆ ಮಾಡ್ಬೇಕು ಅಂದ್ರೆ ಪ್ರೀತಿ ಅಂದ್ರೆ ಅನುಕಂಪ ದಯೆಗೆ ಪ್ರೇರಣೆ ಮಾಡ್ಬೇಕು ಹೊರತು ಒಬ್ರದೊಬ್ಬರ ದ್ವೇಷಕ್ಕೆ ಹೊಟ್ಟೆ ಕಿಚ್ಚಿಗೆ ಹಾಗೆ ತನಕ್ಕೆ ಖಂಡಿತವಾಗ ಏನ್ ಮಾಡ್ಬಾರ್ದು ಅಲ್ವರ ಆಮೇಲೆ ಏನ್ರಿ ಪವಿತ್ರಾತ್ಮನ ಅನ್ಯೋನ್ಯತೆ ಅಲ್ವರ ಆಮೇಲೆ ಏನ್ರಿ ಕಾರುಣ್ಯ ದಯಾರಸಗಳು
ಅಲ್ಲ ಇದೇನರ ಉಂಟಾಗದ್ರೆ ಏನ್ ಬಿಡ್ರಿ ಈ ತರ ಮಾಡಿ ನನ್ನ ಸಂತೋಷನೇ ಮಾಡಿ ನೀವು ನೀವು ಪೂರ್ತಿಗೊಳಿಸಿದ್ರೆ ಇದೇ ದೇವರ ಚಿತ್ತ ನಮ್ಮ ಜೀವಿತದಲ್ಲಿ. ಅದಕ್ಕೆ ನೋಡ್ಬೇಕಾದ್ರೆ ನಮ್ಗೆ ಹೊಸ ನೀತಿ ವಸ್ತ್ರ ಕೊಟ್ಟರಲ್ಲ, ಏನ್ಕಪ್ಪ ಕೊಟ್ಟಿರೋದು, ಕೊಟ್ಬಿಟ್ಟು ನಮ್ಗೆ ಒಂದು ಮಹಿಮೆ ಒಂದು ಕಿರೀಟ ಕೊಟ್ಟಿದ್ದಾರೆ. ಏನಕ್ಕೆ ಅಲ್ಲಿ ಏನ್ ಹೇಳ್ತಾರೆ ಜಕರಿಯನ ಒಂದು ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಏನ್ರಿ ಆ ಒಂದು ಆರನೇ ವಚನ ಮತ್ತೆ ಏಳನೇ ವಚನ ಹೇಳ್ತಾರೆ, ನನ್ನ ಮಾರ್ಗಗಳು ಏನ್ ಮಾಡ್ಬೇಕಂತ ನೀವು ನಡಿಬೇಕು. ನಡೆದು ಇದ್ರೆ ಏನ್ ಮಾಡ್ತೀರಾ ಅಂತಂದ್ರು, ಆಲಯದಲ್ಲಿ ಮುಖ್ಯಾಧಿಕಾರಿ ಆಗಿಯೋ ನನ್ನ ಪ್ರಕಾರಗಳನ್ನು ನೋಡಿಕೊಳ್ಳುವಿ. ಯಾವ ಆಲಯ ಅಂತ ನೋಡ್ಬೇಕ್ರೆ ಏನ್ರಿ ದೇವರು ಯೇಸು ಕ್ರಿಸ್ತನ ಜೊತೆಗೆ ಒಂದು ಪವಿತ್ರ ಆಲಯನ ಏನ್ ಮಾಡ್ತಾರೆ ದೇವರು ಕರಿತಾ ಇದಾರೆ, ಕಟ್ತಾ ಇದಾರೆ ಎಲ್ಲರೂ ತನ್ನಿಗಾಗಿ. ಅಂದ್ರೆ ಯಾವಾಗ ಕ್ರಿಸ್ತನ ರಾಜ್ಯದಲ್ಲಿ ಅದರಲ್ಲಿ ದೇವ್ರು ನಮ್ಗೆ ಒಂದು ಚಿಕ್ಕ ಹಿಂಡಾಗೋದಕ್ಕೆ ಏನ್ ಮಾಡ್ತಾರೆ ನಮ್ಗೊಂದು ಪಾಲು ಒಂದು ಕೃಪೆ ಏನ್ ಮಾಡ್ತಾರೆ ದೇವ್ ನಮ್ಗೆ ನಮ್ಗೆ ದಯಪಾಲಿಸ್ತಾರೆ ಅಲ್ರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಆಮೇಲೆ ಇನ್ನೊಂದ್ ಏನ್ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಈ ಸನ್ನಿಧಾನ ದೂತರ ನಡುವೆ ಪ್ರವೇಶಿಸುವ ಹಕ್ಕನ್ನು ನಿನಗೆ ಕೊಡುವೆನು. ಅದನ್ನ ಪ್ರವೇಶಿಸುವಂತ ಹಕ್ಕನ್ನು ಏನ್ ಮಾಡ್ತಾರೆ ನಿಮ್ಗೆ ನಿಮ್ಗೆ ಕೊಡುವೇನು ಅಂತ ಹೇಳಿ ಇದಕ್ಕೆ ಒಂದು ಸೂಚನೆ ಕೊಡ್ತಾರೆ. ಏನಪ್ಪ ಸೂಚನೆ ಅಂತಂದ್ರೆ ಒಂದು ಬಂಡೆ ಮೇಲೆ ಎಷ್ಟು ಕಣ್ಣಂತೆ, ಅದರ ಏಳು ಕಣ್ಣುಳ್ಳ ದೃಷ್ಟಿನಾಗಿದೆ ಬಿದ್ದಿದೆ ಅಂತ ಹೇಳ್ತಾರ. ಈ ಕಲ್ಲು ಯಾರು ಅಂತಂದ್ರೆ ಆ ಬಂಡೆ ಯಾರು ಅಂತಂದ್ರೆ ಯೇಸುಕ್ರಿಸ್ತನು ಅಂತ ನಮ್ಗೆ ಕುರಿತದಲ್ಲಿ ಹೇಳ್ತಾರೆ. ಹಿಂದೆ ಬಂದಂತ ಬಂಡೆ ಯಾರು, ಯೇಸುಕ್ರಿಸ್ತನು. ಅದರ ಆದ್ಮೇಲೆ ಅಂತ ಏಳು ಕಣ್ಣು ಅಂತಂದ್ರೆ ಕಣ್ಣು ಒಂದು ಜ್ಞಾನ, ಏಳು ಅಂತಾನೆ ಪರಿಪೂರ್ಣ ದೇವರ ಸಂಪೂರ್ಣವಂತ ಒಂದು ಜ್ಞಾನವಾಗಿರಂತ ಯೇಸು ಕ್ರಿಸ್ತನೇ ನಮ್ಗೆ ಏನ್ ಮಾಡಿದಾರೆ ದೇವರು ಒಂದು ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಚಿಗುರು ಏನ್ ಮಾಡ್ತಾರೆ ಅದು ಬರ್ತದೆ ಅಂತ ಹೇಳ್ತಾರ. ಏನಪ್ಪಾ ಅದು ಚಿಗುರು ಅಂತಂದ್ರೆ ಯೇಸು ಕ್ರಿಸ್ತು ಬೆಳಿಬೇಕಾದ್ರೆ ಒಂದು ಚಿಗುರಾಗಿ ಏನಾಗಿದ್ದ ಬೆಳೆದಿದ್ದು ಏಷ್ಯಾದಲ್ಲಿ ಹೇಳ್ತಾರಲ್ಲ, ಒಣದಿನಗಳಿಗೆ ಬೇರಿಂದ ಹೊರಡುವಂತ ಅಂಕುರದಂತೆಯೂ ಅವರು ದೇವರ ದೃಷ್ಟಿಯಲ್ಲಿ ಏನ್ ಮಾಡುತ್ತೆ ಅವರು ಅವ್ರು ಬೆಳೆದಂತೆ ಯಾವ ಅಂದ ಚಂದವೂ ಇರ್ಲಿಲ್ಲ, ಯಾವ ಒಂದು ಮಾನ್ಯತೆ ಗೌರವ ಏನಾಗಿಲ್ಲ ಯೇಸು ಕ್ರಿಸ್ತನಿಗೆ ಲೋಕದಲ್ಲಿ ಇರ್ಲಿಲ್ಲ ಅಂತ ಹೇಳ್ತಾರ. ಅದಕ್ಕೆ ಹಂಗ ಹೇಳ್ಬಿಟ್ಟು ಏನ್ ಹೇಳ್ತಾರೆ ಅಂತಂದ್ರೆ ಆ ದಿನದಲ್ಲಿ ಒಂಬತ್ತನೇ ವಚನ ಓದಿಂತೀನಿ ಹೇಳ್ತಾರೆ ಒಂಬತ್ತನೇ ವಚನದಲ್ಲಿ ಕಲ್ಲನ್ನು ನೋಡಿರಿ ಆ ಒಂದೇ ಕಲ್ಲಿನಲ್ಲಿ ಏಳು ಕಣ್ಣುಳ್ಳಾತನ ದೃಷ್ಟಿಯು ಬಿದ್ದಿದೆ. ಇಗೋ ನಾನೇ ಅದರಲ್ಲಿ ಕೆತ್ತನೆ ಕೆತ್ತುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಅವರೇ ಕೆತ್ತನೆ ಕೆತ್ತುವರು ಅಂತ ಹೇಳ್ತಾರೆ. ಅಂದ್ರೆ ಕ್ರೈಸ್ಟ್ನ ಎನ್ಗ್ರೇವ್ ಮಾಡಿ ಶೇಪ್ ಮಾಡಿ ಒಂದೊಳ್ಳೆ ರೀತಿಯಲ್ಲಿ ಒಂದೊಳ್ಳೆ ಸೂಪರ್ ಕ್ಯಾರೆಕ್ಟರ್ ಆಗಿ ಮಾರ್ಪಾಡು ಮಾಡಿರೋದು ಯಾರಂತೆ, ತಂದೆಯಾದ ದೇವರು. ಅದರ ಇವಾಗ ನಮ್ಮಲ್ಲೂ ಕೂಡ ಕೆತ್ತನೆ ಮಾಡಿ ಶೇಪ್ ಮಾಡಂತ ಕೆಲಸಗಳೆಲ್ಲ ಯಾರು ಮಾಡ್ತಾರೆ ಇವಾಗ, ದೇವರೇ ಏನ್ ಮಾಡ್ತಾರೆ ಮಾಡ್ತಾರೆ. ಅದಕ್ಕೆ ನಾವು ಸೊಲೊಮನ್ ಆಲಯದಲ್ಲಿ ವಿಚಾರದಲ್ಲಿ ಓದ್ಬೇಕ್ರೆ ಅಂತ ನೋಡ್ತೀವಿ ಅಂದ್ರೆ ಸೊಲೊಮನ್ನ ಒಂದು ಏನ್ತಾರೆ ಆಲಯಕ್ಕೆ ಕಟ್ಬೇಕಂತ ಎಲ್ಲಾ ಕಲ್ಗಳನ್ನ ಗಣಿಯಲ್ಲಿ ಏನ್ ಮಾಡಿದ್ರಂತೆ ಸಿದ್ಧ ಮಾಡಿದ್ರೆ ಆಲಯದ ಒಳಗಡೆ ಇಡ್ಬೇಕಾದ್ರೆ ಒಂದು ಉಳಿ ಆಗ್ಲಿ ಒಂದು ಸುತ್ತಿಗೆ ಒಂದು ಸದ್ದಾಗ್ಲಿ ಏನಾಗ್ಲಿ ಅಂತ ಅಲ್ಲಿ ಬರ್ಲೇ ಇಲ್ಲ ಅಂತ ಹೇಳ್ತೀನಿ. ಈ ರೀತಿ ನಮಗೆ ಎಲ್ಲಾ ಪ್ರಿಪರೇಷನ್ಸ್ ಏನ್ರಿ ಅದರ ಎಲ್ಲಾಗ್ಬೇಕು ಇಲ್ಲೇ ಆಗ್ಬೇಕು. ಅದ್ರ ಅಂದ್ರೆ ನಮ್ಗೆ ಹೊಡೆತ ಏನ್ರಿ ನಮ್ಗೆ ಏನೇ ಒಂದು ಏಟು ಬಿದ್ರು ಸರಿ ನಾವೇನ್ ತಿಳ್ಕೊಬೇಕು, ಓಹೋ ಇದು ಏಟು ಏನಕ್ಕೆ ಬೀಳ್ತಾರದ ನಮ್ಮಲ್ಲಿರೋ ಅಂತ ತೆಗೆದಿಕ್ ಏನ್ ಮಾಡ್ತಾರೆ ಜೋರಕ್ಕೆ ದೇವರು ಉಳಿಯಿಂದ ಹೊಡಿತಾವ್ರೆ. ಅದಕ್ಕೆ ಯೇಸು ಕ್ರಿಸ್ತ ಮತ್ತೆ ಅದನ್ನ ಹೇಳ್ದಲ್ಲ ಯಾರು ನಿಮ್ಮ ವಿರುದ್ಧವಾಗಿ ಏನ್ರಿ ಇಲ್ಲದಂತ ರೀತಿಯಲ್ಲಿ ತಪ್ಪಾಗಿ ಮಾತಾಡಿದ್ರೆ ನೀವೇನ್ ಮಾಡ್ರಿ ಧನ್ಯರು ಧನ್ಯರು ಏನ್ ಪಡ್ರಿ ಸಂತೋಷ ಪಡಿರಿ ಅಂತ ಯೋಚನೆ ಮಾಡಿ. ನಾವ್ ಸಂತೋಷ ಪಡಿದ್ರೆ ದುಃಖ ಪಡ್ತೀರ, ಯಾರ ನಮ್ಗೆ ಕೆಟ್ಟಾಗ ಮಾತ್ರ ಫಸ್ಟ್ ಆಗೋದು ದುಃಖ ಬಿಜಾರಾಗಿ ಬಿಡ್ತೀರಿ. ಅದರ ನಾವ್ ಸಂತೋಷ ಪಡ್ಬೇಕು ಅದರ ಯಾಕೆಂದ್ರೆ ಇದೇ ರೀತಿ ಯಾರಿಗ ಮಾಡ್ದಂತೆ ನಿಮ್ಮ ಪರಿಶುದ್ಧ ಪ್ರವಾದಿಗಳಿಗೆ ನಿಮ್ಮ ತಂದೆಗಳೇ ಮಾಡಿದಾರೆ ಅಂತ ಏನ್ ಮಾಡ್ತಾರಲ್ಲಿ ಅಲ್ಲಿ ಹೇಳ್ತಂಗ್ರೆ ನಾವು ಯೇಸು ಕ್ರಿಸ್ತನ ಮಾರ್ಗ ನಡೆದಿಕ್ಕೆ ನಾವು ಡಿಸಿಷನ್ ತಗೊಂಡಿದ್ಮೇಲೆ ನಮ್ ಜೀವಿತದಲ್ಲಿ ಇವೆಲ್ಲ ಸಹಜ. ಅದಕ್ಕೆ ನೋಡ್ಬೇಕ್ರೆ ಹೇಳ್ತಾರಲ್ಲ ಒಂದೇ ಪೇತ್ರದಲ್ಲಿ ಏನೋ ನಿಮ್ಗೆ ಬರ್ಬಾರ್ದಾಗಿರಂತ ಒಂದು ಶೋಧನೆ ಬಂದ್ಬಿಡ್ತು ಅಂತ ನೀವು ವಿಪರೀತ ಅಂತ ತಿಳ್ಕೊಂಬೇಡಿ. ಇವೆಲ್ಲ ನಿಮ್ನ ಬೆಂಕಿಯ ಪುಟ್ಟಕ್ಕಾಕಿ ಏನ್ ಮಾಡ್ತಾವ ದೇವ್ರು ಶೋಧಿಸ್ತಾವ್ ನೋಡಿ ಅಂತ ಹೇಳ್ತಾರೆ ಅಲ್ವಾರ. ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಹೆಂಗೆ ಡೆವಲಪ್ ಮಾಡಿದ್ರು ಅದೇ ತರ ದೇವ್ರು ನಮ್ಮನ್ನ ಡೆವಲಪ್ ಮಾಡೋದು ನೋಡಿ. ಹಿಬ್ರಿಯರು ಎರಡನೇ ಅಧ್ಯಾಯ ಹತ್ತನೇ ವಚನ ಹಿಬ್ರೂಸ್ 2:10 ಸಮಸ್ತವು ಯಾವನಿಗೋಸ್ಕರ ಯಾವನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ
ಅವರ ರಕ್ಷಣಾ ಕರ್ತನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಬಾಧೆಗಳ ಮುಖಾಂತರ ಆತನ ರಕ್ಷಣಾ ಕರ್ತನನ್ನು ಏನ್ರಿ ಬಾಧೆಗಳ ಮುಖಾಂತರ ಸಿದ್ಧಿಗೆ ತರದ ಏನಾಗಿತ್ತಂತೆ ಯುಕ್ತವಾಗಿತ್ತು. ಅವ್ರಿಗೆ ಯುಕ್ತವಾಗಿತ್ತು ಅಂತಂದ್ರೆ ಯಾರಿಗೆ? ರಕ್ಷಣಾ ಕರ್ತನ್ಗೆ, ಅಂದ್ರೆ ದ ಕ್ಯಾಪ್ಟನ್ ಆಫ್ ಸಾಲ್ವೇಷನ್ಗೆ ಇದು ಸೂಟೇಬಲ್ ಆಗಿತ್ತು ಅಂದ್ರೆ ನಾವೆಲ್ಲ ಯಾರಂತೆ? ಅದೇಂತರ ಜೋಶುವನ್ ಜೊತೆಗಿರೋಂತ ಸಂಗಡಿಗರು ಅದರ ಹಂಗಾರೆ ನಾವೇನ್ ನಮ್ ಜೀವಿತದಲ್ಲಿ ಏನಾಗ್ಬೇಕು ಇವಾಗ ಏನ್ರಿ? ಹಿಂಸೆಗಳು ಇದ್ದೇ ಇರಬೇಕು. ಆ ಕಾಲದಲ್ಲಿ ಫಿಸಿಕಲ್ ಟಾರ್ಚರ್ ಅದರ ಒಡೆಯೋದು ಬಡಿಯೋದೆಲ್ಲ ಐತೆ. ಈ ಕಾಲದಲ್ಲಿ ಫಿಸಿಕಲ್ ಟಾರ್ಚರ್ ಏನಿಲ್ಲ. ಇಲ್ಲ, ಈ ಕಾಲದಲ್ಲಿ ಇರೋದೇನ ಎಲ್ಲ ಎಲ್ಲ ಮೆಂಟಲ್ ಟಾರ್ಚರ್. ಯೇಸು ಕ್ರಿಸ್ತಗೆ ತಲೆ ಮೇಲೆ ಕಿರೀಟ ಹಾಕಿದ್ರು, ಮುಳ್ಳಿನ ಕಿರೀಟ. ನಮ್ಗೆ ತಲೆ ಒಳಗಡೆನೆ ಏನ್ ಮಾಡ್ತಾರೆ? ಮುಳ್ಳಿನ ಕಿರೀಟ ಕೊಡ್ತಾರೆ. ಯೇಸು ಕ್ರಿಸ್ತನಿಗೆ ಕೈ ಕಾಲುಗಳು ಏನ್ ಮಾಡಿದ್ರು? ತಿಳಿದು ಬಿಟ್ರು. ಅದ ಕಣ್ಣಿಗೆ ಏನ್ ಮಾಡ್ತು? ಕಾಣಿಸ್ತು. ನಮ್ಗೆ ಕಣ್ಣು ಕಾಣಿಸಿದಂತ ರೀತಿಯಲ್ಲಿ ಏನ್ರಿ ನಮ್ಮ ಕೈ ಕಾಲುಗಳು ಏನ್ ಮಾಡ್ತಾರೆ? ತುವೆ ಅಂತ ಒಂದು ಅನೇಕ ವಿಚಾರಗಳು ದೇವರ ನಮ್ಮ ಜೀವಿತ ನೆಮ್ಮದಿ ಮಾಡ್ತಾರೆ. ಇದನ್ನ ನಾವು ಯಾವ ತರ ಸ್ವೀಕಾರ ಮಾಡ್ತೀರಿ? ನಮ್ಮಲ್ಲಿ ಒಂದು ಡೆವಲಪ್ಮೆಂಟ್ ಆಗಿ ಸ್ವೀಕಾರ ಮಾಡ್ತೀರಾ ಅಂತಂದ್ಬಿಟ್ಟಿನ್ರಿ ಒಂದು ಪ್ರಶ್ನೆ. ಅದಕ್ಕೆ ನೋಡಿ ಏನ್ ಹೇಳ್ತಾರೆ ಜಕರಿಯ 3ನೇ ಅಧ್ಯಾಯ ಮುಂದಕೋದಿ 9ನೇ ವಚನ ಎಲ್ಲಿ ನಿಲ್ಸದಲ್ಲ ಮುಂದಕೋದಿ ಅಂತೀರಿ? ನಾನೇ ಅದರಲ್ಲಿ ಕೆತ್ತನೆ ಕೆತ್ತುವೆನು, ಇದು ಸೇನಾಧೀಶ್ವರನಾದ ಯಹೋವನ ನುಡಿ. ಒಂದೇ ದಿನದೊಳಗೆ ದೇಶದ ಪಾಪವನ್ನು ಪರಿಹರಿಸುವೆನು. ಒಂದೇ ದಿನದೊಳಗಡೆ ದೇಶದ ಪಾಪವನ್ನು ಪರಿಹರಿಸ್ತಂತೆ. ಒಂದೇ ದಿನ. ಯೇಸು ಕ್ರಿಸ್ತನ ಒಂದ್ ದಿನ ಅಂದ್ರೆ ಎಷ್ಟು ವರ್ಷ? 1000 ವರ್ಷ. ವೆರಿ ಗುಡ್ ಅಲ್ವರಾ? 1000 ವರ್ಷ. ಒಂದೇ ದಿನ ಅಂದ್ರೆ ಇಡೀ 1000 ವರ್ಷದೊಳಗಡೆ ಅವ್ರು ಮಾಡಂತ ಕೆಲ್ಸನ ಏನಂದ್ರೆ ಪ್ಯೂರಿಫಿಕೇಶನ್ ಕೆಲಸ, ಕ್ಲೆನ್ಸಿಂಗ್ ಕೆಲಸ. ಅದರ ಫಸ್ಟ್ ಯಾರಿಗೆ ಕ್ಲೆನ್ಸಿಂಗ್ ಕೆಲಸ ಮಾಡ್ತಾರೆ ಅಂತಂದ್ರೆ ಯೋಶನ್ಗೆ. ಮಹಾಯಾಜಕಿನ ಫಸ್ಟ್ ಏನ್ ಮಾಡೋ ನೀವು ಕ್ಲೆನ್ಸ್ ಮಾಡೋ ಹೇಳ್ತಾರೆ. ನೆಕ್ಸ್ಟ್ ಇನ್ ಯಾರು ಅಂತಂದ್ರೆ ಇಡೀ ಇಸ್ರೇಲ್ ಜನಾಂಗದವರು. ಅಂದ್ರೆ ಈ ಕ್ಲೆನ್ಸಿಂಗ್ ಪ್ರೊಸೆಸ್ ಶುರು ಆಗದೆ ಸಭೆಯಿಂದಾನೆ. ಅದರ ಹೇಳ್ತಾರಲ್ಲ ಇಲ್ಲಿ 1ನೇ ಪೇತ್ರ 4ನೇ ಅಧ್ಯಾಯ ನೋಡ್ರಿ ಅಂತೀರಿ. ಜಜ್ಮೆಂಟ್ ಎಲ್ಲಿನ ಶುರು ಆಗ್ತಾರಂತೆ? ಫಸ್ಟ್ ಪೀಟರ್ 4 ಚಾಪ್ಟರ್ 17 ಓದಿ. ನ್ಯಾಯ ವಿಚಾರಣೆಯ ಸಮಯ ಬಂದದೆ, ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ. ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲೊಲ್ಲದವರ ಗತಿ ಏನಾಗಬಹುದು? ನೋಡಪ್ಪ, ನಂಬದೇರೋರ್ ಗತಿ ಏನು ಅಂತ ಹೇಳ್ತಾರೆ. ನಂಬೋರ್ ಗತಿನೇ ಹಿಂಗೆ ಅಂದ್ರೆ ಇನ್ ನಂಬದೇರೋರ್ ಗತಿ ಏನು ಅಂತ ಹೇಳ್ತಾರೆ. ಹಂಗಾರೆ ಏನ್ ಅರ್ಥ ಗೊತ್ತಾ? ಇದ್ ಯಾವ ತರ ಹೇಳ್ತಾರೆ ಅಂದ್ರೆ ದೇವರ ಜಜ್ಮೆಂಟ್ ಸಭೆಯಿಂದನೇ ಶುರು ಆಯ್ತಲ್ವಾ ಅಂತ ಹೇಳ್ತಾರೆ ಅಲ್ವರ. ಇವಾಗ ಜಜ್ಮೆಂಟ್ ಯೋಚನೆ ಮಾಡಿತೀನಿ. ಇವಾಗ ಕೋರ್ಟು ಕೇಸು ಕಚೇರಿ ಅಂತ ನಾವೆಲ್ಲ ನೋಡ್ತೀವಿ ಅಲ್ವರ. ನಮ್ಮನ್ನ ಹೋಗ್ಬಿಟ್ಟು ಜಜ್ಮೆಂಟ್ ಕಟ್ಕಟ್ಟೆಯಲ್ಲಿ ನಿಲ್ಸಿದ್ರೆ ನಾವೆಲ್ಲ ಹೆಂಗಿರ್ತೀರಿ? ತುಂಬಾ ಧೈರ್ಯವಾಗಿ ಅವರ ಏನು ನಾವು ಹಿಂಜರಿದಿರಾ? ಕಾನ್ಫಿಡೆಂಟ್ ಆಗಿ ಉತ್ತರ ಕೊಡ್ತೀರಾ? ಆಗ್ತಾರ ನಮ್ ಕೈಲಿ ಅಂದ್ರೆ ಆಗಲ್ಲ. ಒಯ್ದ ಒಂದು ಸನ್ನಿವೇಶ, ಎದುರಂತ ಸನ್ನಿವೇಶ. ಅದಕ್ಕೆ ಹೇಳ್ತಾರ ಅಪೋಸ್ಟಲ್ ಪೀಟರು, ಈ ಜಜ್ಮೆಂಟ್ ಎಲ್ಲಿ ಶುರು ಆಗಿದೆ? ಇವಾಗ್ಲೇ ಸಭೆಯಿಂದ ಏನಾಗಿದೆ? ಫಸ್ಟ್ ಆಫ್ ಆಲ್ ಇಲ್ಲೇ ಫಸ್ಟ್ ಜಜ್ಮೆಂಟ್ ಶುರು ಆಗೋದು. ಹಂಗಾರೆ ನಮಗೆಲ್ಲ ಭಯ ಇರ್ಬೇಕೋ ಬೇಡ ಜಜ್ಮೆಂಟ್ ಬಗ್ಗೆ? ಇರ್ಬೇಕು. ಏನ್ ಜಜ್ಮೆಂಟ್? ಈ ಬ್ಯಾಬಿಲೋನ್ ಹೇಳ್ತಾರೆ ಜಜ್ಮೆಂಟ್, ನೀವು ಕೇಳಿದ್ರೆ ಕೈ ಎತ್ ಬಿಡ್ತಾರೆ, ಕಾಲ್ ಎತ್ ಬಿಡ್ತಾರೆ, ಆ ತರ ಎಲ್ಲ ದೇವ್ರ ಎತ್ತಕ್ ಹೋಗಲ್ಲ. ಹೇಳಿ ಮತ್ ಕೇಳಿದ್ರೆ ತಲೆ ಮೇಲೆ ಕೊಟ್ಟರಲ್ಲ ಕಿರೀಟ ಇರ್ತದೆ. ಹೇಳಿ ಮತ್ ಕೇಳಿಲ್ಲ ಅಂದ್ರೆ ಆ ಕಿರೀಟ ಏನ್ ಮಾಡ್ತಾರೆ? ಕಳ್ಕೊಂತೀರ ಅಷ್ಟೇ. ಅಂದ್ರೆ ಅದಕ್ಕೆ ಹೇಳ್ತಾರಲ್ಲ, ಯಾರೋ ನಿಮ್ಮ ತಲೆ ಮೇಲಿಂದ ಕಿರೀಟವನ್ನು ಜೀವ ಜಯಮಾಲೆಯನ್ನು ಅಪ್ಪಳಿಸಿಕೊಳ್ಳಿ ಅಂತ ನೀವೇನ್ ಮಾಡಿ? ನೀವು ಎಚ್ಚರಿಕೆಯಿಂದ ನಮ್ಮ ವಸ್ತ್ರನ ಶುದ್ಧವಾಗಿ ಇಟ್ಕೊಬೇಕು. ಇಲ್ಲ ಅಂತಂದ್ರೆ ನಾವು ಕೆಜಿ ಈ ಕಡೆಗಿಲ್ಲ, ಕೆಜಿ ಆ ಕಡೆಗಿದ್ದೀರಿ ಅಂತ ಅರ್ಥ. ಅದರ ನಮ್ಮನ್ನ ವಿರೋಧಿಸಕ್ಕೆ ಶೇತಾನ್ ಏನ್ ಮಾಡ್ತಾವನೆ? ಕಾಯ್ತಾವನೆ ಅಂತ ಅರ್ಥ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ವರಗಳೇ, ಜಜ್ಮೆಂಟ್ ಫಸ್ಟ್ ಶುರು ಆಗೋದು ಎಲ್ಲಿ? ಸಭೆಯಲ್ಲಿ. ನೆಕ್ಸ್ಟ್ ಬಿಕ್ಕಿದಲ್ಲ ಯಾರಿಗಂತೆ? ಈ ಲೋಕ ಜನಗಳಿಗೆ. ಆವಾಗ ಲೋಕ ಜನಗಳಿಗೆ ಹೆಂಗಿರ್ತದೆ? ಜಕರಿಯ 3ನೇ ಅಧ್ಯಾಯ 9ನೇ ವಚನ ಓದಿಂತೀನಿ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಆ ದಿನದಲ್ಲಿ ನೀವೆಲ್ಲರೂ ನಿಮ್ಮ ನಿಮ್ಮ ನೆರೆಹೊರೆಯವರನ್ನ ದ್ರಾಕ್ಷಾಲತೆ ಅಂಜೂರ ಗಿಡ ಇವುಗಳ ನೆರಳಿಗೆ ಕರೆಯುವಿರಿ. ನೀವು ಕರೆಯುವಿರಿ ಅಲ್ವರ ಅಂತ ಹೇಳ್ತಾರೆ. ಯಾರು? ಸಭೆಗೆ, ಯೋಶುವನಿಗೆ ಆಪರ್ಚುನಿಟಿ ಕೊಡ್ತಾರೆ. ನಾವೇನೋ ದೇವ್ರಿಗೆ ನಂಬಿಕಸ್ತರಾಗಿದ್ರೆ ಕರ್ತನಲ್ಲಿ ಪ್ರೀತಿ ಅಂದ್ರೆ ಸೋದರಸರುಗಳೇ, ಇಡೀ ಲೋಕದ ಜನಗಳು ಸಮಾಧಾನದ ನೆರಳಲ್ಲಿ ವಾಸ ಮಾಡೋಂತ ರೀತಿಯಲ್ಲಿ ದೇವ್ರು ನಮ್ಗೆ ಏನ್ ಮಾಡ್ತಾರೆ? ಅವ್ರ ಮೇಲೆ ಆಳ್ವಿಕೆ ಮಾಡಕ್ಕೆ ಕ್ರಿಸ್ತನಿಗೆ 1000 ವರ್ಷ ಏನ್ ಮಾಡ್ತಾರೆ? ಒಂದು ಅವಕಾಶ ಏನ್ ಮಾಡ್ತಾರೆ? ಒದಿಸ್ಕೊಡ್ತಾರೆ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ, ಈ ಅವಕಾಶಕ್ಕೆ ಯೋಗ್ಯವಾಗಿ ನಾವ್ ಏನ್ ಮಾಡ್ಬೇಕು?
ನಾವು ಬಡವರಾಗಿರ್ಬೇಕು. ಅದರ ಅದಕ್ಕೆ ನೋಡ್ಬೇಕ್ರೆ ನಮ್ಮ ಜೀವನದಲ್ಲಿ ಬರೋಂಥ ಎಲ್ಲ ಒಂದು ಪರೀಕ್ಷೆಗಳು ಎಲ್ಲ ಒಂದು ಶೋಧನೆಗಳನ್ನ ದೇವ್ರ ಮಕ್ಕಳಿಗೆ ಮಾಡ್ಬೇಕು. ಒಂದು ಪ್ರೀತಿಯಿಂದ ಜ್ಞಾನವಾಗಿ ಏನ್ ಮಾಡ್ಬೇಕು ಅದನ್ನ ತಗೊಂಬೇಕು. ಅದರ ಅದಕ್ಕೆ ಆದ್ರೆ ಆ ಶೋಧನೆ ಯಾರಿಂದ ಬರ್ತಾರಂತ ಕೂಡ ಏನ್ರಿ ಒಂದು ಪರೀಕ್ಷೆ. ಅದರ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಲೋಕದಲ್ಲಿ ಶೋಧನೆ ಬರ್ಬೇಕಾಗಿರೋದು ಸಹಜ, ಅದನ್ನ ಯಾರು ತಡೆಗಟ್ಟೋದಿಕ್ಕೆ ಆಗೋದಿಲ್ಲ. ಆದ್ರೆ ಯಾರಿಂದ ಶೋಧನೆ ಬರ್ತದೋ ಅವನಿಗೇನಂತಂದ್ರು ನಂತರ ಗತಿಯನ್ನು ಏನು ಹೇಳಲಿ, ಅವನ ಗತಿಯನ್ನು ಏನು ಹೇಳಿದ್ರೆ ಅವನಿಗೆ ಎಷ್ಟೋ ಚೆನ್ನಾಗಿರ್ತಿತ್ತು. ಎಸ್, ಅವನ್ಗೆ ಅಯ್ಯೋ ಅವನ್ ಹುಟ್ಟೇ ಇದ್ರೆ ಎಷ್ಟೋ ಚೆನ್ನಾಗಿರೋದು, ಅವನ್ ಕತ್ತಿಗೆ ಕಲ್ ಕಟ್ಬಿಟ್ಟು ಸಮುದ್ರಕ್ಕೆ ಹಾಕಿದ್ರೆ ಏನಾಗಿರೋದು, ಎಷ್ಟೋ ಚೆನ್ನಾಗಿರೋದು ಅಂತಾರೆ ಅಲ್ರ. ಇದೇ ಮಾತ್ರ ಯೇಸು ಕ್ರಿಸ್ತ ಯಾರಿಗೂ ಹೇಳಿದ್ರ ಕತ್ತಿಗೆ ಕಲ್ ಕಟ್ಬಿಟ್ಟು ಸಮುದ್ರಕ್ಕೆ ಹಾಕಿದ್ರೆ ಚೆನ್ನಾಗಿರೋದು ಅಂತ ಬರೀ ಯಾರಿಗೂ ಹೇಳಿದಾರೆ ಯೇಸು ಕ್ರಿಸ್ತ? ಮಕ್ಕಳನ್ನ ತನ್ನ ಹತ್ರಕ್ಕೆ ಬರಗೊಡಿಸ್ಬೇಕಾದಾಗ ಯಾರು ಅವ್ರಿಗೆ ಅಡ್ಡಿ ಮಾಡ್ತಾರೋ, ವೆರಿ ಗುಡ್ ಅಂತ ಅಲ್ವರ. ಚಿಕ್ಕ ಮಕ್ಕಳು ಯಾರ ಹತ್ರ ನಾವು ಪಾಠ ನೋಡ್ಬಿಡಿದ್ರಿ ಮಕ್ಕಳ ಬಗ್ಗೆ ಅದರ ದೇವ್ರ ಮಕ್ಳಿಗೆ ಏನಾಗಿರ್ಬೇಕು, ಯಾವಾಗ ಹೆಂಗಿರ್ಬೇಕು, ಮಕ್ಕಳ ಮಕ್ಕಳ ಗತಿ ಇರ್ಬೇಕ್ರಿ. ಯಾವ ವಿಚಾರದಲ್ಲಿ ಮಕ್ಕಳ ತರ ಇರ್ಬೇಕು, ಈ ಲೋಕದ ವಿಚಾರ ಕೆಟ್ಟದ್ರ ವಿಚಾರದಲ್ಲಿ, ಕೆಟ್ಟದ ವಿಚಾರದಲ್ಲಿ, ಪಾಪದ ವಿಚಾರದಲ್ಲಿ, ವಿಚಾರದಲ್ಲಿ ಅದರ ಮುಗ್ಧವಾಗಿರ್ಬೇಕು. ಇನೋಸೆಂಟ್ ಆಫ್ ಸಿನ್ ಅಂದ್ರೆ ಪಾಪನೇ ಗೊತ್ತಿಲ್ಲದಿರ್ತೀರಿ, ಪಾಪನೇ ಮಾಡ್ಕೊಂಡೋಗ್ಬಿಡುದು ಅದರ ಮಕ್ಳ ತರ. ಹೆಂಗ್ ಗೊತ್ತ ಮೀನಿಂಗ್, ಮಕ್ಳು ನೀವು ಎಷ್ಟು ಅಬ್ಸರ್ವ್ ಮಾಡಿ ಸೂಕ್ಷ್ಮ ಆಗಿ ಮಕ್ಳುಗಳಂತಂದ್ರೆ ನೋಡಪ್ಪ ಇದು ಕಂದ ಇದು ತಪ್ಪು ಇದು ಮಾಡ್ಬೇಡ ಅಂತ ಚಿಕ್ಕ ವಯಸ್ಸಲ್ಲಿ ಹೇಳ್ಬಿಟ್ರೆ ಅವ್ ಲೈಫ್ ಲಾಂಗ್ ಮಾಡಲ್ಲ ಬೇಕಾರೆ ಅಲ್ವರ. ಇನ್ನೊಬ್ರು ಬಂದು ಅವ್ರಿಗೆ ಮೋಟಿವೇಟ್ ಮಾಡೋ ತನಕ ಕೆಟ್ಟದ್ ಮಾಡಕ್ ಹೋಗಲ್ಲ. ಯಾಕೆ ನಮ್ಮ ಅಪ್ಪ ಅಮ್ಮ ಬೈತಾರೆ ಅಂತ ಬೇಕಾದ್ರೆ ಹೇಳ್ತಾರೆ ಫ್ರೆಂಡ್ಸ್ ಹತ್ರ ನೋಡ್ರಿ ಅಂತೀನಿ ಅಲ್ವರ. ಅದು ಮಕ್ಳ ಆಟಿಟ್ಯೂಡ್, ಇದು ನಮ್ಮಲ್ಲಿ ಏನಾಗಿರ್ಬೇಕು, ಇರ್ಬೇಕು ಪಾಪ ಅಂತ ದೇವ್ರು ಹೇಳಿದ್ಮೇಲೆ ಅದನ್ನ ಮುಟ್ಟಕ್ಕೆ ಆ ಸವಾಸಿಕ್ಕೆ ಏನ್ ಮಾಡ್ಬಿಡ್ದು ನಾವು ಹೋಗ್ಬಾರ್ದು ಅದ್ರ. ಅದಕ್ಕೆ ಕರ್ತನೆ ಪ್ರೀತಿ ಅಂದ್ರೆ ಸೋದರೇ ಇದೇ ಮಾತ್ರ ಯೇಸು ಕ್ರಿಸ್ತು ಇನ್ ಯಾರಿಗೆ ಹೇಳಿದ್ದಾರೆ ಅಂತಂದ್ರೆ ಅವ್ರ ಜೊತೆ 12 ಜನ ಅಪೊಸ್ತಲ್ಸ್ ಇದ್ರು ಅದಲ್ಲ, ಇಸ್ಕೋಟ್ ಯೂದನ್ ಏನಾದ್ರು ಬಿದ್ದೋದ್ರು ಅವ್ರಿಗೆ ಏನ್ ಹೇಳ್ತಾರೆ, ಅವ್ರಿಗೆ ಇದೇ ಮಾತು ಹೇಳ್ತಾರೆ, ಆ ಮಂಚ ಹುಟ್ಟದ್ರೆ ಇದ್ರೆ ಏನಾಗಿರೋದು ಅದ ಯೋಚನೆ ಮಾಡಿ. ಯೇಸು ಕ್ರಿಸ್ತು ಆ ಮಾತನ್ನ ಹೇಳ್ಬೇಕಂದ್ರೆ ಖಂಡಿತವಾಗ ಅವ್ರು ಸಂತೋಷವಾಗಿ ಹೇಳಿರ್ತಾರ, ನೀವೇ ಯೋಚನೆ ಮಾಡಿ ಅಂತೀನಿ. ಯೇಸು ಕ್ರಿಸ್ತು ಸಂತೋಷವಾಗಿ ಹೇಳಿರ್ತಾರ ಅಲ್ವರ, ಎಷ್ಟು ದುಃಖ ಆಗಿರ್ಬೇಕು, ಎಷ್ಟು ಬೇಜಾರಾಗಿರ್ಬೇಕು ಅಂದ್ರೆ ದೇವ್ರ ಲೋಕವನ್ನೇ ಪ್ರೀತಿ ಮಾಡಿ ಒಬ್ರು ಕೂಡ ನಾಶ ಆಗ್ಬಾರ್ದು ತನ್ನ ಮಗನ್ನೇ ಕೊಟ್ಟಿರ್ಬೇಕ್ರೆ ಅದ್ರಲ್ಲಿ ಒಬ್ಬ ನಾಶ ಆಗ್ತಾನೆ ಅಂತ ಹೇಳ್ಬೇಕ್ರೆ ಆ ಮನುಷ್ಯನ್ಗೆ ಎಷ್ಟು ದುಃಖವಾಗಿ ಯೇಸು ಕ್ರಿಸ್ತ ಅದ್ ಮಾತು ಹೇಳಿರ್ಬೇಕು ಅಲ್ವರ. ಅದನ್ನ ಕರ್ತನ್ರಿ ಪ್ರೀತಿ ಅಂತ ಸದಸ್ಯರಲ್ಲೇ ನಮ್ಮ ಮೇಲೂ ಕೂಡ ದೇವರು ಆತನ ಕಣ್ಣ ದೃಷ್ಟಿ ಇಟ್ಟು ನಮ್ಮನ್ನ ನೋಡ್ತಾವ್ರೆ. ನಾವೆಲ್ಲ ಏನಾಗಿದ್ರಿ, ಯಹೋವನ ಕಣ್ಣುಗುಡ್ಡೆಗಳು, ಹೌದಲ್ವರ? ಹೌದ್ರಿ. ನಿಮ್ಮನ್ನ ಮುಟ್ಟವರು ಯಾರನ್ನ ಮುಟ್ಟಂತದ್ದೆ, ನಾವು ಯಹೋವನ ಕಣ್ಣು ಅಂತಂದ್ರೆ ನಮ್ಮ ಜೀವಿತ ಹೆಂಗಿರ್ಬೇಕು, ಅವ್ರ ಕಣ್ ತರನೇ ಇರ್ಬೇಕು. ಏನೋ ದೇವ್ರ ನಮ್ಗೆ ಪ್ರೊಟೆಕ್ಷನ್ ಕೊಡ್ತಾನೆ ಅಂದ್ಬಿಟ್ಟು ಲಾರಿ ಕೇಡ ಹೋಗ್ಬಿಡದಲ್ಲ, ಬಸ್ ಕೇಡ ಹೋಗ್ಬಿಡದಲ್ಲ, ಇಷ್ಟ ಕೆಲಸಗಳೆಲ್ಲ ಮೋಸ ವಂಚನೆ ದೌರ್ಜನ್ಯ ಸಹೋದ್ರಿಗೆ ಸಹೋದ್ರ ವಿರುದ್ಧವಾಗಿ ಏನ್ರೆ ಮಾಡಂತ ಕೃತ್ಯಗಳೇ ಮಾಡಕ್ ಹೋಗ್ಬಿಡ್ದು ದೇವ್ರ ಮಕ್ಳು ಮಾಡಕ್ ಹೋಗ್ಲೇ ಬ್ಯಾಡ್ದು ಅಂದ್ರೆ. ಯಾಕಂದ್ರೆ ನಮ್ಮನ್ನ ದೇವ್ರು ಯಾವ ಒಂದು ಮಹಿ ಮೇಲೆ ಇಟ್ಟಿದ್ದಾರೆ ಅಂತಂದ್ರೆ ನಾವು ಯಾರ ಕಣ್ಣು ಅಂತ ಹೇಳ್ತಾರೆ, ಯಹೋವನ ಕಣ್ಣು. ಯೋಚನೆ ಮಾಡಿ, ಜಗತ್ತಿನ ಸೃಷ್ಟಿಕರ್ತನ ಒಂದು ದೇಹದಲ್ಲಿ ಅಂಗವಾಗಿ ದೇವ್ರ ನಮ್ನ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ವೆರಿ ಸೆನ್ಸಿಟಿವ್ ಪಾರ್ಟ್ ಇನ್ ದ ಬಾಡಿ ಕಣ್ಣು ಅದರ. ನಮ್ಮ ಯಹೋವನ ಕಣ್ಣು ಏನ್ ಮಾಡಲಿವಂತೆ, ಯಾವತ್ತು ನಿದ್ರೆ ಮಾಡೋದು ಇಲ್ಲ, ಚೆನ್ನಾಗಿ ಆತ್ಮೀಕವಾಗಿ ತುಗೊಡ್ತೀರಿ, ಆತ್ಮೀಕವಾಗೂ ನಿದ್ದೆ ಮಾಡ್ತೀರಿ. ಇನ್ ಯಾವ ದೃಷ್ಟಿಲಿ ನಾವು ಯಹೋವನ ಕಣ್ಣು ಅಂತ ಹೇಳ್ಬೋದು ಅದರ, ನಾವೇನ್ ಮಾಡ್ಬೇಕು, ಚಿಂತೆ ಮಾಡ್ಬೇಕು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಏನ್ರಿ, ನಾವು ಒಬ್ರಿಗೆ ಎಡವು ಬೀಳುವಂತ ಒಂದು ಕಲ್ಲೇನಾಗಿರ್ಬಾರ್ದು ಇರ್ಬಾರ್ದು ಅದರ. ಆದಷ್ಟು ಸತ್ಯದಲ್ಲಿ ಪ್ರೀತಿಯಿಂದ ಬೆಳ್ದಿ ನಮ್ಮ ಕೊಟ್ಟಂತ ನೀತಿ ವಸ್ತ್ರನ ಶುದ್ಧವಾಗಿ ಇಟ್ಕೊಳಕ್ಕೆ ಏನ್ ಮಾಡ್ತಾವ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಮಲ್ಕೆಯಲ್ಲಿ ಹೇಳ್ತಾರಲ್ಲ, ಮಲ್ಕೆಯಲ್ಲಿ ನೋಡ್ರಿ ಇತ್ತೀನಿ, ಯೇಸು ಕ್ರಿಸ್ತು 2 ಬಂದಿ ಅವ್ರು ಮಾಡಂತ ಕೆಲಸ ಇಲ್ಲಿ ಮಲ್ಕೆಯ 3 ಅಧ್ಯಾಯ 1 ವಚನ ಓದ್ರಿ ನೋಡೋಣ. ಇಗೋ ನನ್ನ ದೂತನನ್ನು ಕಳುಹಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು. ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ಆಹಾ, ನಿನಗೆ ಇಷ್ಟನಾದ ಒಡಂಬಡಿಕೆಯ ದೂತನು ಇರ್ತಾನೆ ನೋಡ್ರ, ಐತರು ತಾನೆ, ಐತರು ತಾನೆ. ಏನ್ ಹೇಳ್ತಾರೆ, ನಾವು ಹಂಬಲಿಸುವಂತ ದೂತನು ಆಲಯಕ್ಕೆ ಹೆಂಗ್ ಬರ್ತಾರಂತೆ, ಪಕ್ಕನೆ
ಪಕ್ಕನೇನೇನೋ ಫಾಸ್ಟ್ ಅದಕ್ಕೆ ಯೇಸುಕ್ರಿಸ್ತ ಎರಡನೇ ಬರುವಿಕೆ ಜಗತ್ ಎದುರು ನೋಡಿದ ರೀತಿಯಲ್ಲಿ ಫಾಸ್ಟ್ ಆಗಿ ಬರುತ್ತೆ ಯೇಸುಕ್ರಿಸ್ತ ಅದರ ಯೇಸುಕ್ರಿಸ್ತ ಎರಡನೇ ಬರುವಿಕೆಯಲ್ಲಿ ಯಾವಾಗ ಬಂದ್ರು 1824 ಪರಲ್ಲಪ್ಪ ನಾಲ್ಕು ಜನನೇ ನಂಬ್ತೀರ ಸಂತೋಷ ಅದರ ಒಟ್ಟಿನಲ್ಲಿ ಬಂದ್ಬಿಟ್ಟವ್ರೆ ನೀವು ನಂಬ್ತೀರಾ ಬಿಡ್ತೀರಾ ಯೇಸುಕ್ರಿಸ್ತ ಬಂದಾಯ್ತು ಸರಿ ಬಂದ್ಬಿಟ್ಟು ಏನ್ ಮಾಡ್ತಾವ್ರೆ ಮುಂದಕ್ಕೋದಿ ಎಲ್ಲಾ ಸ್ಥಿತಿಗತಿಗಳನ್ನ ಸರಿ ಮಾಡ್ತಾ ಇದ್ದಾರೆ ಸೇನಾಧೀಶ್ವರನಾದ ಯೆಹೋವನ ನುಡಿ ಆತನು ಬರುವ ದಿನವನ್ನು ಯಾರು ತಾಳಾರು ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು ಆತನು ಅಕ್ಕ ಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೂ ಸಮಾನನಾಗಿದ್ದಾನೆ ಬೆಳ್ಳಿಯನ್ನು ಶೋಧಿಸುವ ಅಕ್ಕ ಸಾಲಿಗನಂತೆ ಕುಳಿತು ಲೇವಿ ವಂಶದವರನ್ನು ಶೋಧಿಸಿ ಬೆಳ್ಳಿ ಬಂಗಾರವನ್ನೋ ಎಂಬಂತೆ ಶುದ್ಧೀಕರಿಸುವನು ಅಂದ್ರೆ ಅಗಸನ ಚೌಳಿ ಏನ್ ಅಗಸನ ಚೌಳಿ ಇವಾಗ ಅಗಸ ಎತ್ತಿದ ಬಟ್ಟೆ ಹೋಗಿತ್ತನ್ ಗೊತ್ತಾ ಆತರ ಯೇಸು ಕ್ರಿಸ್ತು ಪ್ಯೂರಿಫೈ ಮಾಡಕ್ಕೆ ಬಂದವರಂತೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಏನ್ರಿ ಈ ಶಲ್ ಬಿ ಲೈಕ್ ರಿಫೈನೆಸ್ ಫೈರ್ ಅಂಡ್ ಎ ಫುಲ್ಲರ್ ಸೋಪ್ ಅಂತಾರ ಸೋಪ್ ಅಂತ ಹೇಳ್ತಾರ ಏನ್ ಬಟ್ಟೆ ಹಾಕಿ ಹೋಗಿಲ್ಲ ಸೋಪ್ ಆತರ ಕ್ಲೆನ್ಸಿಂಗ್ ಏಜೆಂಟ್ ಯೇಸು ಕ್ರಿಸ್ತು ಆಮೇಲೆ ಹೇಳ್ತಾರೆ ಅಗಸನ ಚೌಳಿ ಮತ್ತೆ ಅಕ್ಕ ಸಾಲಿಗನ ಬೆಂಕಿ ಇವೆರಡದು ಕೆಲಸ ಏನು ಅಂದ್ರೆ ಇವಾಗ ಯೇಸು ಕ್ರಿಸ್ತು ಎರಡನೇ ಬರಕ್ಕೆಲ್ಲಿ ಬಂದ್ಬಿಟ್ಟು ಮಾಡ್ತಾರ ಕೆಲಸ ಏನು ಅಂತಂದ್ರೆ ಶುದ್ಧ ಮಾಡ್ತಾರೆ ಸರಿ ಯಾರ್ದ ಶುದ್ಧ ಮಾಡ್ತಾವ್ರೆ ಏನ್ ಹೇಳ್ತಾರೆ ಮೂರನೇ ವಚನದಲ್ಲಿ ಯಾರ್ದ ಶುದ್ಧ ಮಾಡ್ತಾರಂತೆ ಓದಿಂತೀರಿ ಶುದ್ಧೀಕರಿಸುವನು ಅವರು ಸದರ್ಮಿಗಳಿಗಾಗಿ ಯಹೋವನಿಗೆ ನೈವೇದ್ಯಗಳನ್ನು ತಂದೊಪ್ಪಿಸುವರು ಮೂರನೇ ವಚನ ಅಷ್ಟೇ ಮೂರನೇ ವಚನ ಬೆಳ್ಳಿಯನ್ನು ಶೋಧಿಸುವ ಅಕ್ಕಸಾಲಿಗನಂತೆ ಕುಳಿತು ಲೇವಿ ವಂಶದವರನ್ನು ಶೋಧಿಸಿ ಲೇವಿ ವಂಶದವರು ಅಲ್ವರ ಹಂಗಾರೆ ಏನು ದೇವರಿಗೆ ತುಂಬಾ ಹತ್ರವಾಗಿರೋರ್ನೇ ದೇವರು ಶೋಧಿಸೋದು ಅದ್ರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ ನಮಗೆಲ್ಲರಿಗೂ ಪ್ಯೂರಿಫಿಕೇಶನ್ ಮಾಡೋದೇ ಯೇಸು ಕ್ರಿಸ್ತು ಎರಡನೇ ಬರೀಕಲ್ಲಿ ಫಸ್ಟ್ ಕೆಲಸ ಇದೇ ಮಾಡೋದವರು ಅದರ ನೆಕ್ಸ್ಟ್ ಇಡೀ ಲೋಕದ ಜನಗಳಿಗೆ ಏನ್ರಿ ಅದ್ ಹೇಳ್ತಾರಲ್ಲ ನಮ್ದೇ ಈ ಗತಿ ಅಂತಂದ್ರೆ ನಿನ್ ಲೋಕದವ್ರ ಗತಿ ಇನ್ನೇನೋ ಅಂತ ಏನ್ ಮಾಡ್ತಾರಲ್ಲಿ ಅಲ್ಲೇ ಏನ್ರಿ ಅಪೋಸ್ಟಲ್ ಪೀಟರ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಕೊಟ್ಟಂತ ಒಳ್ಳೆ ಆತ್ಮಿಕ ಒಂದು ವಾಕ್ಯಕ್ಕೆ ನಾವು ದೇವ್ರಿಗೆ ತುಂಬಾ ಕೃತಜ್ಞತ ಉಳ್ಳವರಾಗಣ ಅದೇ ರೀತಿ ನಮ್ಮ ರಕ್ಷಕನಾಗಿರುತ್ತ ಯೇಸು ಪ್ರಭು ಒಂದು ಮುಖಾಂತರ ತನ್ನ ದೇವ್ರಿಗೆ ಕೃತಜ್ಞತ ಸ್ತೋತ್ರ ಸಲ್ಲಿಸಲಾಗಿದ್ದೀವಿ ಅದು ಮಾತ್ರ ಅಲ್ಲ ಈ ಒಂದು ವಾಕ್ಯಗಳನ್ನ ನಮ್ಮ ಮಧ್ಯದಲ್ಲಿ ಪ್ರಯಾಸ ಪಟ್ಟಿ ಹಂಚಿಕೊಂಡಂತ ಸೋರಂತ ಟೋನಿಯವ್ರಿಗೂ ಕೂಡ ನಾವು ಸಭೆ ಪರವಾಗಿ ಧನ್ಯವಾದ ಉಳ್ಳವರಾಗಿದ್ದೀವಿ ದೇವರನ್ನ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ ಮುಂದೆ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಿನದ ರೀತಿಯಲ್ಲಿ ಒಳ್ಳೆ ಆತ್ಮಿಕ ಆಹಾರಗಳನ್ನ ನಮ್ಗೆ ಕೊಡುವಂತೆ ಅವ್ರಿಗೆ ದೇವರು ಬೇಕಂತೆಲ್ಲ ಪವಿತ್ರಾತ್ಮ ಶಕ್ತಿ ಪ್ರಾರ್ಥನೆ ಮಾಡೋರಾಗಣ